Everybody, like you all know, we have been giving away the best executive award year after year. Prati varshadante ee varsha kuda namma company vatiyinda ee award na kodta idivi. Ee varsha ee award na padkondiro the most talented the best executive award 2006 goes to any guesses? अभिषेक
ವೆಲ್ ಡನ್ ಅಭಿಷೇಕ್. ಹೋದ ವರ್ಷನೂ ಅವಾರ್ಡ್ನ ನೀವೇ ತಗೊಂಡಿದ್ರಿ, ನೆಕ್ಸ್ಟ್ ಇಯರ್ ಕೂಡ ಅವಾರ್ಡ್ನ ನೀವೇ ತಗೊಂಡು ಹ್ಯಾಟ್ರಿಕ್ ಮಾಡ್ತೀರ ಅಂದ್ಕೊಂಡಿದ್ದೀನಿ. ಕಾಂಗ್ರಾಟ್ಸ್. ಥ್ಯಾಂಕ್ ಯು ವೆರಿ ಮಚ್. ಐ ಡು ಮೈ ಬೆಸ್ಟ್. ಗುಡ್ ಲಕ್. ಯಾ, ಕಾಂಗ್ರಾಟ್ಸ್. ಥ್ಯಾಂಕ್ ಯು. ಕಾಂಗ್ರಾಟ್ಸ್. ಥ್ಯಾಂಕ್ ಯು ವೆರಿ ಮಚ್. ಕಾಂಗ್ರಾಚುಲೇಷನ್. ವೆಲ್ ಡನ್ ಅಭಿಷೇಕ್. ಐ ಡು ಮೈ ಬೆಸ್ಟ್. Party, Abhishek. Party, sure, pal. Just cool down. Just give you one. Never mind. Yeah, yeah, sure. Catch you later. Catch you later. Leave you. Hello, mom. Nindun, good news, mom. Nimmaga ee varsha kuda best executive award tagondidane. Next year kuda ee award nange sigli anta press madamma. Atalthu. I'm getting late, ma. Aamel phone martini. Bye, bye. दरिद्र बारे ಈ ತರ ಅವಾರ್ಡ್ ಗಳನ್ನು ನಿಮಗೆ ವೀಕ್ಲಿ ಒಂದ್ ಕೊಡ ತರ ಆಗಿದ್ದಿದ್ರೆ ನಮ್ಮ ವೀಕೆಂಡ್ಸ್ ಎಲ್ಲಾ ಕಾಫಿ ಡೇಲ್ಲೇ ಕಳೆಯಬಹುದಾಗಿತ್ತು. ಕನ್ವರ್ಸ್ ಇಟ್ ಸಾಕು. ಎಕ್ಸ್ಕ್ಯೂಸ್ ಮೀ. ಎಸ್ ಸರ್. 3 ಕೋಲ್ಡ್ ಕಾಫಿ ಪ್ಲೀಸ್. ಓಕೆ ಸರ್. 3 ಯಾಕೋ? ಓ ಶಿಟ್. 2 ಸಾಕು. ಓಕೆ ಸರ್. ಸಾರಿ. ಯಾವಾಗಲೂ 3 ಹೇಳಿ ಅಭ್ಯಾಸ. ವೆಂಕಿ ನಮ್ಮ ಜೊತೆ ಇಲ್ಲ ಅನ್ನೋದೇ ಮರ್ತೋಗುತ್ತೆ ಕಣ. ಲವ್. ಹ್ಯಾಪಿ ಮೂಡ್ ಅಲ್ಲಿ ಇರಬೇಕಾದ್ರೆ ಆ ಫ್ರಾಡ್ ನನ್ನ ಮಗನ ಯಾಕೆ ನೆನೆಸ್ಕೊಂತೀಯ? ಹೇ. ಆನ್ ಫ್ರಾಡ್ ಅಲ್ಲ ಕಣ. ಸಿಚುಯೇಷನ್ ಅವನ ಆ ತರ ಮಾಡಿದೆ ಅಷ್ಟೇ. ಏನು ಇಲ್ಲ. ಸಿಚುಯೇಷನ್ ನ ಬೇಕು ಅಂತ ಅವನೇ ಕ್ರಿಯೇಟ್ ಮಾಡ್ಕೊಂಡಿದ್ದು. ಇಲ್ಲ ಅಂದ್ರೆ ಬ್ಯಾಂಕ್ ಅಲ್ಲಿ 5 ಲಕ್ಷ ರೂಪಾಯಿಗೆ ನಿನ್ನತ್ರ ಶೂರಿಟಿ ಆಕ್ಸ್ ಕೊಟ್ಟು ಎಸ್ಕೇಪ್ ಆಗ್ತಿದ್ದ ಅವನು. ಮಾಮ ಇದೆಲ್ಲ ಫ್ರೀ ಪ್ಲಾನ್. ಬ್ಯಾಂಕ್ಗೆ ಟ್ಯಾಕ್ಸ್ ಕಟ್ಟಿ ಸಾಲದು ಅಂತ ಆಗಾಗ ಅವನು ನೆನೆಸ್ಕೊಂಡು ಕಾಫಿ ಬೇರೆ ಹೇಳಿಬಿಟ್ಟು ಇದಕ್ಕೆ ಬೇರೆ ಟ್ಯಾಕ್ಸ್ ಕಟ್ತಾ ಇದೆ. ಮರ್ತಬಿಡು ಅವನ್ನ. ಪ್ರೇಮ್ ಒಂದೇ ಒಂದು ತಪ್ಪು ಮಾಡ್ದ ಅಂತ ಅವನ ಜೊತೆ ಕಳೆದಿರೋ ಮೋಸ್ಟ್ ಹ್ಯಾಪಿಯೆಸ್ಟ್ ಮೊಮೆಂಟ್ಸ್ ನ ಮರೆಯಕಾಗುತ್ತಾ? ಅದರ ಬೆಲೆ 5 ಲಕ್ಷಕ್ಕಿಂತ ಜಾಸ್ತಿ ಕಣೋ. ಐ ನೋ. ಒಂದಲ್ಲ ಒಂದಿನ ಅವನು ಬಂದೇ ಬರ್ತಾನೆ. ಹಾ ಬರ್ತಾನೆ. ಆದ್ರೆ ಅವನಲ್ಲ, ಲೋನ್ ರಿಕವರಿ ಆಫೀಸರ್ ಬ್ಯಾಂಕ್ ಇಂದ. ಏ ಬಂತ ನೋಡು ಬ್ಯಾಂಕ್ ಕಾಲ್. ಹಲೋ, ನೀನೇನ್ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ? ನೋ. ಗೋಲ್ಡನ್ ಸ್ಟಾರ್ ಗಣೇಶ? ನೋ. ಇಲ್ಲ ರೊಮ್ಯಾಂಟಿಕ್ ಸ್ಟಾರ್ ಧ್ಯಾನ? ನೋ ನೋ. ಮತ್ತೆ ನಿನ್ನ ನೀನ್ ಏನ್ ಅನ್ಕೊಂಡಿದ್ಯಾ ಸ್ಕೌಂಡ್ರಲ್? ಔಟ್ ಗೋಯಿಂಗ್ ಕಾಲ್ ಚಾರ್ಜಸ್ ಎಲ್ಲ ಕಡಿಮೆ ಆಗಿದೆ ಅಂತ ಸಿಂಸೆ ಹುಡುಗಿಗೆಲ್ಲ ಫೋನ್ ಮಾಡಿ ಫ್ಲರ್ಟ್ ಮಾಡ್ತೀನೋ ಇಡಿಯಟ್? ನಾನ್ ಯಾರ್ ಗೊತ್ತೇನೋ? ಡಿಸಿಪಿ, ಡಿಸಿಪಿ ಮಗಳು. ಇನ್ನೊಂದ್ ಸಲ ಏನಾದ್ರೂ ಕಾಲ್ ಮಾಡಿದ್ರೆ ಸೆಲ್ಲೊಳಗ್ ಹಾಕ್ಸಿ ಕಾಲ್ ಮುರಿಸ್ಬಿಡ್ತೀನಿ. ಕಂತ್ರಿ ಫೆಲೋ, ಕಟ್ ಮಾಡೋ. ಯಾಕೋ ಮಾಮ ರಿಯಾಕ್ಷನ್ ನೋಡಿದ್ರೆ ಬ್ಯಾಂಕ್ ನವರ್ದೇ ಇದ್ದಂಗಿದೆ. ಇಲ್ಲ ಕಣ, ಯಾವ್ದೋ ಹುಡುಗಿ ಬಾಯಿಗೆ ಬಂದಂಗ್ ಬೈದ್ಲು, ನನ್ಗೆ ಅರ್ಥನೇ ಆಗ್ಲಿಲ್ಲ. ಹುಡುಗಿನ ನಿನಗೆ ಅರ್ಥ ಆಗ್ತಿದ್ರೇನು? ವಾಪಸ್ ಫೋನ್ ಮಾಡಿ ಒನ್ಸ್ ಮೋರ್ ಅಂತ ಹೇಳು, ನಾನು ಅರ್ಥ ಮಾಡ್ಕೊಂತೀನಿ. ಅವನ್ ಮತ್ತೆ ಲೈಫ್ ಅಲ್ಲಿ ನಮ್ ಸುನಿತಾ ಕಾಲ್ ಮಾಡಲ್ಲ. ಡಿಸಿಪಿ ಮಗಳು ಅಂದ್ಮೇಲೆ ಫುಲ್ ಭಯ ಆಗೋಗಿರುತ್ತೆ. ಬರ್ಕೊಂಡು ಬೈ ಹಾರ್ಟ್ ಮಾಡ್ಕೊಂಡು ಬೈದಿದ್ದು ಹೇಗಿತ್ತು? ಸಕ್ಕತ್ತಾಗಿತ್ತು, ಸೂಪರ್. ಆದ್ರೆ ನೋ ಯೂಸ್. ಯಾಕೆ? ಅವ್ನು ನಿನ್ ವಾಯ್ಸ್ ಕೇಳಿದ್ಮೇಲೆ ಸುನೀತಾನ್ ಬಿಟ್ಟು ನಿನ್ ಹಿಡ್ಕೋತಾನೆ. ಹೌದಾ? ಹೇಳ ಡಬ್ಬ ನನ್ನ ಮಗನೇ, ನಿಮ್ ಮಾರ್ಕೆಟಿಂಗ್ ಕಂಪನಿ ಅವ್ರದ್ದೆಲ್ಲ ಇದೇ ಗೋಳು. ಡೇಟಾ ಬೇಸಿಸ್ ಇಂದ ನಂಬರ್ ತಗೋತೀರಾ, ಹುಡುಗರು ಸಿಕ್ಕರೆ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತೀರಾ, ಹುಡುಗಿರು ಸಿಕ್ಕರೆ ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತೀರಾ. ಹುಗಿದೆ ಇನ್ನೇನ ಮಾಡ್ತಾಳೆ? ನಿಜವಾಗ್ಲು ಕಣ, ನಾನು ಯಾವ ಹುಡುಗಿಗೂ ಆತರ ಫೋನ್ ಮಾಡಿಲ್ವೋ. ಮತ್ತೆ ಯಾಕಪ್ಪ ವಾಪಸ್ ಫೋನ್ ಮಾಡೋ ಅಂದ್ರೆ ಎದ್ರುಕೊಂಡು ನಿಂತಿದ್ಯಾ? ಅರೆ ಅವಳು ಡಿಸಿಪಿ ಮಗಳು, ಅದಕ್ಕೆ ತಾವು ಎಸಿಲ್ ಬೇವುತ್ಬಿಟ್ರು. ನೋಡ, ಕಾಮುಕರಿಂದ ಬಚಾವ್ ಆಗೋದಕ್ಕೆ ಕಾನೂನನ್ನ ಬಾಯಿಗೆ ತಗೊಂಡಿರ್ತಾಳೆ. ನಾವು ಅವಾಗ ಅವಾಗ ಕೈಗೆ ತಗತ್ತೀವಲ್ಲ ಹಂಗೆ. ಲೈ ಅವಳು ಡಿಸಿಪಿ ಮಗಳು, ಎಸಿಪಿ ಮಗಳು. ನೀನು ಸಿಎಂ ಮಗ ಅಂತ ಕತೆ ಕಟ್ಬಿಟ್ಟು ಚೆನ್ನಾಗಿ ಊದ್ಬಿಟ್ಟು ಫೋನ್ ಕಟ್ ಮಾಡ. ಬೇಡ, ಫಾರ್ಗೆಟ್ ಇಟ್. ಮಾಡ ಮಾಡ, ಈಗ ಅಂದ್ರೆ ತಗೊಳ್ಳ ಫೋನ್. ಮಾಡ ಮಾಡ. ಓಕೆ. ಹೇ, ಅವನೇ ಕಂಡ್ರೆ? ನಾನು ಹೇಳಿಲ್ವಾ ಅವನು ಹಿಡ್ಕೋತಾನೆ ಅಂತ? ರಿಸೀವ್ ಮಾಡು. ಹಲೋ, ನೀನ್ ಯಾರು? ರಮ್ಯಾನಾ? ನೋ. ರಕ್ಷಿತಾನಾ? ನೋ. ದೆನ್ ಪೂಜಾ ಗಾಂಧಿ? ಗಾಡ್, ನೋ. ಮತ್ತೆ ನಿಮ್ಮನ್ನ ನೀವು ಏನು ಅಂತ ತಿಳ್ಕೊಂಡಿದ್ದೀರಾ? ನೀವು ಡಿಸಿಪಿ ಮಗಳಾದ್ರೆ ನನಗೇನ್ರಿ? ಎಲ್ಲೋ ಮೊಬೈಲ್ ಕಂಪನಿಯಿಂದ ನಿಮ್ಮಪ್ಪ ರೋಲ್ ಕಾಲ್ ಮಾಡಿರ್ಬೇಕು. ಪೆಟ್ಟಿ ಮೊಬೈಲ್ ಸಿಕ್ತು ಅಂತ ಸಿಕ್ಕಾಪಟ್ಟೆ ಬೈತೀರಾ? ನಾನ್ ಯಾರು ಗೊತ್ತಾ ನಿಮ್ಗೆ?
son of CM. ನಿನ್ನು ನಿಮ್ಮಪ್ಪನ್ನು ನೆಟ್ವರ್ಕ್ ಸಿಗದೇ ಇರೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಕಟ್ ಮಾಡೆ ಫೋನ್. ಪರವಾಗಿಲ್ಲ ಮಾಮು, ನಿನಗೂ ಉಗಿಯಕ್ ಬರುತ್ತೆ. ಯಾಕ್ ನಂದು ಏನಾಯ್ತು? ಅವ್ನ್ ಸಿ ಎಂ ಮಗ ಅಂತೆ ಕಣೆ, ಚೆನ್ನಾಗ್ ಉಗಿದ್ಬಿಟ್ಟ. ಹಾಯ್ ನಂದಿನಿ. ಯಾಕ್ ನಂದು ಡಲ್ ಆಗಿದ್ಯಾ? ನಿನ್ ಜೊತೆ ಫ್ಲರ್ಟ್ ಮಾಡ್ತಿದ್ನಲ್ಲ, ಆ ಹುಡ್ಗನ್ ಕಾಲ್ ಮಾಡಿ ಚೆನ್ನಾಗ್ ಬೈದೆ. ಆದ್ರೆ ಅವ್ನ್ ಸಿ ಎಂ ಮಗ ಅಂತೆ ಕಣೆ. ಹೌದಾ? ಯಾವ ನಂಬರ್ ಕಾಲ್ ಮಾಡಿದ್ದೆ? ನಂಬರ್ ತೋರಿಸು. ಇದಲ್ಲ ಕಣೆ ನಂಬರ್, ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ? ಹೌದಾ? ಹಾಗಾದ್ರೆ ಯಾರೋ ಇನ್ನೋಸೆಂಟ್ ಬೈದೆ ಅನ್ಸುತ್ತೆ. ಅದಕ್ಕೇನಂತೆ, ಕಾಲ್ ಮಾಡಿ ಸಾರಿ ಕೇಳು. ನನಗ್ ಭಯ ಆಗುತ್ತೆ ಕಣ್ರೆ. ಮೆಸೇಜ್ ಮಾಡ್ಬಿಡ್ತೀನಿ. ಸರಿ, ಅದನ್ನಾದ್ರೂ ಮಾಡು. ಕಮ್ಮಿ ಆಗ್ತಾನೆ. ಸಾರಿ. ಯಾರ್ದ ಮೆಸೇಜ್? ಅವಳ್ದೆ ಕಣ, ಡಿಸಿಪಿ ಮಗಳು ಸಾರಿ ಅಂತ ಕಳಿಸಿದಾಳೆ. ಇಮಿಡಿಯೇಟ್ ಆಗಿ ಗೆಟ್ ಲಾಸ್ಟ್ ಅಂತ ಕಳಿಸ್. ಏ ಬೇಡ ಕಣ, ಏನೋ ಬೈ ಮಿಸ್ಟೇಕ್ ಆಗಿದೆ. ಕ್ಯಾಕರ್ ಸೂಗಿಸ್ಕೊಂಡ್ರು ಎಷ್ಟೊಂದು ಕನಿಕಾರನೋ ನಿನಗೆ ಅವಳ ಮೇಲೆ. ಇಷ್ಟುದ್ದ ಉಗಿದಿದ್ದನ್ನ ಐ ಆಮ್ ಸಾರಿ ಅನ್ನೋ ಒಂದೇ ಒಂದು ಪದದಿಂದ ಅಳಿಸ್ಬಿಟ್ಲಲ್ಲೋ. ಹ್ಮ್, ಹುಡುಗಿರಿಗೆ ರಬ್ಬರ್ ಪವರ್ ಇದೆ ಅಂತಾರೆ, ದಟ್ ಇಸ್ ಟ್ರೂ. ಸೊ ವಾಟ್ ಇಸ್ ಯುವರ್ ನೆಕ್ಸ್ಟ್ ಸ್ಟೆಪ್? ಎಕ್ಸ್ಕ್ಯೂಸ್ಡ್ ಅಂತ ಕಳಿಸ್ಲಾ? ಹ್ಮ್, ಫ್ರೆಂಡ್ಶಿಪ್ ಫಸ್ಟ್ ಸ್ಟೆಪ್ ಕಳಿಸು. ಆದ್ರೆ ಈಗ ಬೇಡ, ಕಾಯ್ಕೊಂಡು ನಿಂತಿದ್ಯಾ ಅನ್ಕೊಂತಾಳೆ, ಫಸ್ಟು ಅವಳನ್ನ ಕಾಯಿಸು. ಏನು ರಿಪ್ಲೈ ಬರಲೇ ಇಲ್ವಲ್ಲೇ? ಅವ್ನು ರಿಪ್ಲೈ ಮಾಡಿದ್ರೆಷ್ಟು ಬಿಟ್ಟರೆಷ್ಟು. ಕೊಡಿಲ್ಲ ಮೊಬೈಲ್. ಈ ಮೊಬೈಲ್ಗಳಿಂದ ಎಲ್ಲರೂ ಮೂಡೆಲ್ಲ ಅಪ್ಸೆಟ್ ಆಗುತ್ತೆ. ಬನ್ನಿ ಹೋಗೋಣ. ಏ ದೀಪಾ, ವೆದರ್ ತುಂಬಾ ಚೆನ್ನಾಗಿದೆ ಕಣೆ. ಪೀಡೆಯಲ್ಲಿ ಹಾಲ್ ಜಾಸ್ತಿ ಹಾಕಿರೋ ಕಾಫಿ ಕುಡಿದು ಕುಡಿದು ಒಳ್ಳೆ ಕಲರೇ ಬಂದ. ಹಲೋ, ಸಾಕು ಸಾಕು. ಮಮ್ಮಿ. ಹಾಯ್ ಮಾಮ್. ಹಾಯ್ ಪುಟ್ಟ. ಕಾಫಿ ಕುಡಿತೀಯಾ? ಬೇಡ. ಹ್ಮ್, ಫ್ರೆಂಡ್ಸ್ ಜೊತೆ ಹೊರಗಡೆ ಸುತ್ತಾಡ್ ಬಂದಿರ್ತೀಯ ಅಂದ್ಮೇಲೆ ಪಿಜ್ಜಾ ಬರ್ಗರು ಅಂತ ಹಾಳು ಮುಳು ತಿಂದಿರ್ತೀಯ. ಅದಲ್ಲಮ್ಮ, ಇವತ್ತೇನಾಯ್ತು ಗೊತ್ತಾ? ಅದೇನಾದ್ರೂ ಆಗಿರ್ಲಿ, ನೀನ್ ಸುಮ್ನೆ ನಾನ್ ತಲೆ ತಿನ್ಬೇಡ, ನನಗ್ ತುಂಬಾ ಕೆಲ್ಸ ಇದೆ. ಹಾ, ಅಲ್ಲಿ ಮತ್ಗೆ ಇದ್ದಾಳೋಡು, ಅದೇನಿದ್ರು ಅವಳು ಹೇಳು, ಓಕೆನಾ? ಹಾಯ್ ಅತ್ಗೆ. ಹಾಯ್. ಇವತ್ತು ನಾನ್ ಕಾಫಿ ಡೇಗ್ ಹೋಗಿದ್ದೆ, ಅಲ್ಲೇನಾಯ್ತು ಗೊತ್ತಾ? ನಂದಿನಿ, ನಿಮ್ ಅಣ್ಣ US ಇಂದ ಫೋನ್ ಮಾಡಿದ್ರು, ಮಧ್ಯದಲ್ಲೇ ಕಟ್ ಆಗೋಯ್ತು, ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಪ್ಲೀಸ್. ಅಂದ್ರೆ ನಿಮಗ್ ಪ್ರೈವಸಿ ಬೇಕು ಅಂತ? ಓಕೆ. ಡ್ಯಾಡಿ, ಗುಡ್ ಈವ್ನಿಂಗ್. ಡ್ಯಾಡಿ, ಗುಡ್ ಈವ್ನಿಂಗ್. ಪುಟ, ನೀವು ಬಿಸಿನಾ? ಡ್ಯಾಡ್. ಯಾಕ್ ಪುಟ ಒಂಥರ ಇದೆಯಾ? ಏನಾಯ್ತು? ಅದು ಬೈ ಮಿಸ್ಟೇಕ್ ಇವತ್ತು ಒಂದ್ ಹುಡ್ಗಂಗೆ ಫೋನ್ನಲ್ಲಿ ಬೈದ್ಬಿಟ್ಟೆ ಡ್ಯಾಡ್. ಅವನು ಸಿ ಎಂ ಮಗ ಅಂತೆ. ಓ, ಸಾರಿ ಕೇಳ್ಬೇಕಾಗಿತ್ತು. ಸಾರಿ ಅಂತ ಕೇಳ್ದೆ, ಬಟ್ ನೋ ರೆಸ್ಪಾನ್ಸ್. ಓ, ಅದಕ್ಕೆ ಸಿ ಎಂ ಮಗನನ್ನು ಬೈದಿದ್ದಕ್ಕಾಗಿ ಪಶ್ಚಾತ್ತಾಪ ಪಡ್ತಿದ್ಯಾ? ಡೋಂಟ್ ವರಿ ನಂದು, ನಾನು ಅವ್ರ ಮನೆ ಕಡೆ ಹೋದಾಗ ಆ ಹುಡುಗನನ್ನು ಭೇಟಿ ಮಾಡಿ ನಿನ್ ಪರವಾಗಿ ಸಾರಿ ಕೇಳ್ಕೊತೀನಿ. ಬೇಡ ಡ್ಯಾಡಿ, ನಾನ್ ಮಾಡಿದ ತಪ್ಪಿಗೆ ನೀವ್ ಯಾಕೆ ಸಾರಿ ಕೇಳ್ತೀರಾ? ನಾನು ನಿನ್ ಡ್ಯಾಡಿ ಅಲ್ವಾ. ಐ ಲವ್ ಯು ಡ್ಯಾಡಿ. ಐ ಲವ್ ಯು ಟು ನಂದು. ಹಾಯ್ ಮಾಮ್, ಇವತ್ತು ನಿನಗೆ ಎರಡು ಇನ್ಸಿಡೆಂಟ್ ಹೇಳಬೇಕು, ಒಂದು ಬ್ಯಾಡ್ ಇನ್ಸಿಡೆಂಟ್ ಒಂದು ಗುಡ್ ಇನ್ಸಿಡೆಂಟ್. ಫಸ್ಟ್ ಯಾವ್ದು ಹೇಳಿ? ಓಕೆ, ಗುಡ್ ಇನ್ಸಿಡೆಂಟ್. ಇವತ್ತು ಕಾಫಿ ಡೇನಲ್ಲಿ ಒಂದು ಬ್ಯೂಟಿಫುಲ್ ಹುಡುಗಿನ ನೋಡಿದ್ನಮ್ಮ, ಅವಳು ರಿಯಲಿ ನಿನ್ ತರನೇ ಸುಂದರವಾಗಿದ್ಲು. ಏ, ನಿನ್ನಷ್ಟಲ್ಲ ಅನ್ಕೋ.
ಆದ್ರೂ ಅವಳು ನೋಡ್ತಾ ಇದ್ರೆ ನೋಡ್ತಾನೇ ಇರೋಣ ಅನ್ಸುತ್ತೆ. ಇದೇನ್ ಲವ್ ಇನ್ಫ್ಯಾಚುಯೇಷನ್ ಕ್ರಶ್ ಐ ಡೋಂಟ್ ನೋ. ಬ್ಯಾಡ್ ಇನ್ಸಿಡೆಂಟ್ ಏನ್ ಗೊತ್ತಾ, ನಿನ್ ಮಗ ಇವತ್ತು ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಹುಡುಗಿ ಕೈಯಲ್ಲಿ ಬಯಸ್ಕೊಂಡಿದ್ದಾನೆ. ನಂದೇನ್ ತಪ್ಪಿಲ್ಲಮ್ಮ, ನಾನು ಅವಳಿಗೆ ಸರಿಯಾಗಿ ಬೈದೆ, ಆಮೇಲೆ ಅವಳೆ ನನಗೆ ಸಾರಿ ಅಂತ ಮೆಸೇಜ್ ಕಳಿಸಿದಾಳೆ. ಎಕ್ಸ್ಕ್ಯೂಸ್ ಮಾಡ್ಲಮ್ಮ, ಹುಡುಗಿರ ಮನಸ್ಸು ನೋಯಿಸ್ಬೇಡ, ಮಾಡು ಅಂತೀಯಾ, ಸರಿಮ್ಮ ಮಾಡ್ತೀನಿ. ಆದ್ರೆ ಅವಳ ಮನಸ್ಸು ನೋಯ್ತೆ ಅಂತಲ್ಲ, ನಿನ್ ಮನಸ್ಸು ನೋಯಿಸೋಕೆ ನನಗೆ ಇಷ್ಟ ಇಲ್ಲ ಅದಕ್ಕೆ. ಓಕೆಮ್ಮ ಬಾಯ್, ಲವ್ ಯು ಅಮ್ಮ. ಅಪ್ಪ ಸ್ವಾಮಿ, ಬರೀ ಎಸ್ ಎಂ ಎಸ್ ಅಲ್ಲೇ ಕಾಲ ಕಳಿತೀವೋ ಅಥವಾ ಕಾಲ್ ಮಾಡಿ ಕ್ಯಾಚ್ ಹಾಕೊಳ್ಳೋ ಪ್ರೋಗ್ರಾಮ್ ಏನಾರು ಉಂಟಾ? ಅಷ್ಟೆಲ್ಲ ಸೀನ್ ಇಲ್ವೋ, ಅವ್ಳು ಮತ್ತೆ ಕಾಲ್ ಮಾಡಿದ್ರೆ ತಾನೇ, ಆಮೇಲೆ ನೋಡೋಣ. ನಮ್ಮ ತಾಯಿ ಅಣೆ ಅವಳು ಮಾಡೋದಿಲ್ಲ. ನೋಡೋ ಒಂದು ಮಾತು ಹೇಳ್ತೀನಿ ಕೇಳು, ಹುಡುಗಿರು ಯಾವತ್ತೂ ಅವರಾಗೆ ಮೈ ಮೇಲೆ ಬಿದ್ದು ಬರಲ್ಲ, ನಾವೇ ಬಿದ್ದುಕೊಂಡು ಎತ್ಕೊಂಡು ಹೋಗ್ಬೇಕು. ಸುಮ್ಮನೆ ಫೋನ್ ಮಾಡ. ಅರೆ ಅವ್ಳು ಯಾಕೆ ಮಾಡಿದ್ರಿ, ಏನು ವಿಷಯ ಅಂತ ಕೇಳಿದ್ರೆ ಏನು ಹೇಳೋದು? ಅವರಪ್ಪ ಡಿ ಸಿ ಪಿ ಅಲ್ವಾ, ಒಂದು ಪೊಲೀಸ್ ನಾಯಿ ಮರಿಬೇಕಾಗಿತ್ತು ಅಂತ ಕೇಳಿ. ಮತ್ತಿಂದೇನ ಫೋನ್ ಮಾಡ. ಮಾಡ್ತೀನಿ. ಗಾಡ್ This is my favorite song. Mine also. Hey, CM aga matte call martidan kane? Hauda. Maadde inen martane? Flirt madakke nin sikidiyala. Bitti number sikidre bidtana. Phone martane irtane. Hello. Hi. Nanri. CM aga. CM magan gen hesre dalva? Ide re. Abhishek. DCP magal genu hesre ilva? Ide. Nandini anta. Haudu. ಏನ್ ಕಾಲ್ ಮಾಡಿದ್ದು? ಅದು ನಿಮ್ ಮೆಸೇಜ್ ತಲುಪ್ತು ಅಂತ ಹೇಳೋಣ ಅಂತ ಫೋನ್ ಮಾಡಿದೆ. ಆ ಕೆಲಸ ಮೊಬೈಲ್ ಕಂಪನಿ ಅವರು ಮಾಡ್ತಾರೆ, ಡೆಲಿವರಿ ರಿಪೋರ್ಟ್ ಬರುತ್ತಲ್ಲ. ಯು ಆರ್ ರೈಟ್. ಅದ್ ಸರಿ ನಂದಿನಿ, ನಾವಿಬ್ರು ಯಾಕೆ ಒಂದ್ಸಲ ಮೀಟ್ ಆಗ್ಬಾರ್ದು? ಯಾಕಾಗ್ಬೇಕು? ಹೀಗೆ ಫ್ರೆಂಡ್ಸ್ ಆಗೋಕೆ. ಮೀಟ್ ಆಗೋಣ, ಫ್ರೆಂಡ್ಸ್ ಆಗೋಣ ಅಂತಿದ್ದಾನ್ ಕಣೆ. ದೊಡ್ಡೋರ್ ಮಕ್ಳು ಸವಾಸ ಬೇಡ ಕಣೆ. ಹೌದ್ ಕಣೆ, ಫಸ್ಟ್ ಫ್ರೆಂಡ್ಶಿಪ್ ಅಂತಾರೆ, ಆಮೇಲೆ ಡೇಟಿಂಗ್ ಕರೀತಾರೆ, ಡಾಕ್ಟರ್ ಡೇಟ್ ಕೊಟ್ಟ ಮೇಲೆ ಎಸ್ಕೇಪ್ ಆಗ್ಬಿಡ್ತಾರೆ, ಆಗಲ್ಲ ಅಂತ ಹೇಳ್ಬಿಡು. ಯು ರೈಟ್. ಸಾರಿ, ನನಗೆ ಮೀಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಏ, ಮೀಟ್ ಮಾಡೋಕೆ ಇಷ್ಟ ಇಲ್ಲ ಅಂತ ಹೇಳ್ಕೊಣ, ಏನು ಮಾಡೋದು? ಮಾಮ ಬಿಡಬೇಡ, ಜಮಾಯಿಸು. ನೋಡು, ಹುಡುಗಿಯರು ಯಾವತ್ತು ಬೇಕು ಅಂದರೆ ಬೇಡ ಅಂತ, ಬೇಡ ಅಂದರೆ ಬೇಕು ಅಂತ, ಇಷ್ಟ ಇದೆ ಅಂದರೆ ಇಲ್ಲ ಅಂತ, ಇಲ್ಲ ಅಂದರೆ ಇದೆ ಅಂತ, ಹೋಗು ಅಂದರೆ ಬಾ ಅಂತ. ನಂದಿನಿ ಪ್ಲೀಸ್, ಒಂದ್ಸಲ ಮೀಟ್ ಮಾಡೋಣ, ಆಮೇಲೂ ನಿನಗೆ ನನ್ನ ಫ್ರೆಂಡ್ಶಿಪ್ ಬೇಡ ಅನ್ಸಿದ್ರೆ ಇಟ್ಸ್ ಓಕೆ. ಓಕೆ, ಬಟ್ ನನಗೆ ತುಂಬಾ ದೂರದಲ್ಲಿದ್ದೀನಿ. ವೆಲ್ಕಮ್ ಟು ಗೋಪಾಲನ್ ಮಾಲ್, ಇಟ್ಸ್ ಅನ್ ಎಕ್ಸೈಟಿಂಗ್ ಆಫರ್. ಪರ್ಚೇಸ್ ಹೋಮ್. ಹೇ ನಂದಿನಿ, ನಾನು ನಿಮಗೆ ತುಂಬಾ ಹತ್ತಿರದಲ್ಲೇ ಇದ್ದೀನಿ. ಹತ್ತಿರದಲ್ಲ, ಎಲ್ಲಿದ್ದೀರಾ ನೀವು? ಗೋಪಾಲನ್ ಮಾಲ್. ನೀವೆಲ್ಲೋ, ನಾವಲ್ಲೇ. ನಿಮಗೆ ಗೊತ್ತಾಯ್ತು ನಾನು ಇಲ್ಲಿದ್ದೀನಿ ಅಂತ? ಬಾಯ್ಸ್ ಆರ್ ಸ್ಮಾರ್ಟ್ ಯು ನೋ. ನಾನು ಎಲ್ಲಿದ್ದೀನಿ ಅಂತ ತಿಳ್ಕೊಂಡ್ಮೇಲೆ ನನ್ನನ್ನು ಹುಡ್ಕೋದು ಕಷ್ಟ ಏನಲ್ಲ. ಸರಿ, ಹಾಗಾದ್ರೆ ಹುಡುಕಿ ನೋಡೋಣ. ಹುಡ್ಕೋಣ, ಆದ್ರೆ ಮುಖ ನೋಡ್ದೆ ಹೇಗ್ರಿ ಹುಡ್ಕೋಕಾಗತ್ತೆ? ಬಾಯ್ಸ್ ಆರ್ ವೆರಿ ಸ್ಮಾರ್ಟ್ ಯು ನೋ. ಅಟ್ ಲೀಸ್ಟ್ ಏನಾರ ಒಂದು ಕ್ಲೂ ಕೊಡ್ರಿ ಪ್ಲೀಸ್. ಓಕೆ, ನಾನು ಬ್ಲೂ ಕಲರ್ ಡ್ರೆಸ್ ಹಾಕೊಂಡಿದ್ದೀನಿ, ನಾನಿಲ್ಲಿ 15 ಮಿನಿಟ್ಸ್ ಇರ್ತೀನಿ ಅಷ್ಟೇ, ಸಿಕ್ಕಿದ್ರೆ ಫ್ರೆಂಡ್ಸ್ ಆಗೋಣ. ಓಕೆ 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 ಓಕೆ, ಬಟ್ ಯು ಡು ಒನ್ ಥಿಂಗ್, ನೀವು ನಿಮ್ಮ ಮೊಬೈಲ್ ಕಾಲ್ನ ರಿಸೀವ್ ಮಾಡಬೇಡಿ. ಓಕೆ ಓಕೆ. ತುಂಬ ಬೋಲೆ ತೋ ಮೈ, ಮೈ ಬೋಲೆ ತೋ ತುಂಬ, ಎಸ್ ಬೋಲೆ ತೋ ನೋ, ಲೋ ಪ್ರೇಮ್ 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 ಪ್ರೇಮ್, ಎಸ್ ಎಲ್ಲ ಅರ್ಥ ಆಯ್ತಾ? ಪ್ರೇಮ್ ಪ್ರೇಮ್ ಅವಳು ಇಲ್ಲೇ ಇದ್ದಾಳೆ. ಹೌದಾ? ಒಂದು ನಿಮಿಷ ಇರು, ಲೇಲೋ ತಗೋ ಅಂದ್ರೆ ಕೊಡು ಅಂತ, ಕೊಡು ಅಂದ್ರೆ ತಗೋ. ಅವಳು 15 ಮಿನಿಟ್ಸ್ ಟೈಮ್ ಕೊಟ್ಟಿದ್ದಾಳೆ, ಅಷ್ಟರಲ್ಲಿ ಹುಡುಕ್ಬೇಕಂತೆ. ಬ್ಲೂ ಡ್ರೆಸ್ ಹಾಕಿದ್ದಾಳೆ. ಬ್ಲೂ ಇಲ್ಲಿ ಅರ್ಧ ಇದೆ. ನೋ 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 ನೋ, ಇಬ್ರು ಒಂದ ಕಡೆ ಹುಡುಕೋದು ಬೇಡ, ನಿನ್ನ ಕಡೆ ಹುಡುಕು, ನನ್ನ ಕಡೆ ಹುಡುಕ್ತೀನಿ. ಓಕೆ, ಯಾವುದೇ ಬ್ಲೂ ಡ್ರೆಸ್ ಹಾಕಿರೋ ಹುಡುಗಿ ಸಿಕ್ಕಿದ್ರು ಏನ್ ನಂಬರು? ಈ ನಂಬರ್ ಕಾಲ್ ಮಾಡು. ಕೊಡು ಕೊಡು. ಒಂದ್ ವೇಳೆ ಅವಳ ಮೊಬೈಲ್ ರಿಂಗ್ ಆಯ್ತು ಅಂದ್ರೆ ಅವಳೇ ಹುಡುಗಿ.
Yes, Mamu. Okay. All the best. Good luck. All the best. Go, 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 go. Hey, Mamu. Hey, Sikkitla. Yellu khana sila khana wala. Akar hurt kidya. Nii nikade hogo, nani nikade hogte. Okay. Okay, dekha, okay. ಅವಳು ಇವಳು ಆಗದೆ ಇರಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಆಮೇಲೆ ಮಾಡೋಣ ಅನ್ಕೊಂಡೆ, ಮತ್ತೆ ಹೋಗಿ. ಹಲೋ ಹೇಳಿ. ಏ ನೋಡ್ತಾ ಅವಂದೇ ಫೋನ್ ಇರಬೇಕದು. ಹಲೋ ಏನೋ ಮಾಮ, ಅವಳು ಸಿಕ್ಕಳು ಕಣ. ನೋಡಿದೇನೋ, ಹೇಗಿದ್ದಾಳ? ಓ ನೋಡಿದೆ, ಅದನ್ನೇನ್ ಕೇಳ್ತೀಯ, ಸೂಪರ್ ಆಗಿ ಅವಳೆ. ಹೌದಾ? ಡಿ ಸಿ ಪಿ ಮಗಳು ಮಾಮ. ಬೇಡ ಮಾಮು, ನಿನ್ನ ಕಲರ್ ಕದ ವರ್ಕೌಟ್ ಆಗಲ್ಲ ನೋಡು. ಬೇಕಾದ್ರೆ ನೀವಿಬ್ರು ಬ್ಲಾಕ್ ಅಂಡ್ ವೈಟ್ ಟಿವಿಗೆ ಮಾಡ್ಲ್ಗಳಾಗ್ಬೋದು. ಬೇಡ ಮಾಮು, ಬೇಡ ಕಣೋ, ನನ್ನ ಮಾತು ಕೇಳೋ. ಸರಿಯಾಗಿ ಚೆಕ್ ಮಾಡಿದ್ಯೇನೋ? ಕಾಲ್ ಮಾಡಿದ್ಯಾ? ಮಾಡಿದೆ ಮಾಮು. ಬಣ್ಣ ನನ್ನ ಒಲವಿನ ಬಣ್ಣ ಅಂತ ರಿಂಗ್ ಟೋನ್ ಬೇರೆ ಹಾಕೊಂಡದ್ ಬಿಡತ್ತದು. ಸರಿಯಾಗಿ ಬಿಡು, ನಾನು ಸೆಕೆಂಡ್ ಫ್ಲೋರ್ ಇದ್ದೀನಿ. ಹಾಂ ಓಕೆ, ಬಂದೆ. ಹಲೋ, 15 ಮಿನಿಟ್ಸ್ ಆಯ್ತು. ಐ ಆಮ್ ಲೀವಿಂಗ್. ಬಾಯ್ಸ್ ಆರ್ ವೆರಿ ಸ್ಮಾರ್ಟ್ ಯು ನೋ. ದಟ್ಸ್ ಟ್ರೂ. ಅಂದಾಗೆ ನಿಮ್ಮ ಮೊಬೈಲ್ ರಿಂಗ್ ಟೋನ್ ಯಾವ್ದು ಹಾಕೊಂಡಿದ್ದೀರಾ? ಬಣ್ಣ ನನ್ನ ಒಲವಿನ ಬಣ್ಣ ರಿಂಗ್ ಟೋನಾ? ನೋ, ಯಾಕೆ? ಹಾಗಾದ್ರೆ ಆ ಹುಡುಗಿ ನೀವಲ್ಲ. ರೀ, ಇನ್ನೊಂದು 15 ಮಿನಿಟ್ಸ್ ಟೈಮ್ ಕೊಡ್ರಿ, ನೀವೆಲ್ಲಿದ್ದೀರಾ ಅಂತ ಹುಡುಕ್ಬಿಡ್ತೀನಿ. 15 ನಿಮಿಷ ಅಲ್ಲ, ಒಂದ್ ದಿನ ಕೊಟ್ರು ನೀವ್ ನನ್ ಹುಡ್ಕೋದಕ್ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ನಾನ್ ಬ್ಲೂ ಡ್ರೆಸ್ ಹಾಕೊಂಡೇ ಇಲ್ಲ. ಯಾಕೆ ತರ ಮಾಡಿದ್ರಿ? ಗರ್ಲ್ಸ್ ಆರ್ ಆಲ್ಸೋ ಸ್ಮಾರ್ಟ್ ಅಂತ ತೋರಿಸೋದಕ್ಕೆ. ಓ ಸಾರಿ ಸಾರಿ ಸಾರಿ, ನೆಕ್ಸ್ಟ್ ಟೈಮ್ ಮೀಟ್ ಆಗೋಣ. ನಾನ್ ಮನೆಗೆ ಹೋಗ್ತಾ ಇದ್ದೀನಿ, ಬಾಯ್. ಅಟ್ಲೀಸ್ಟ್ ಇವತ್ತು ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ದೀರಾ ಅಂತ ಹೇಳ್ತೀರಾ? ವೈಟ್ ಬಾಟಮ್ ವಿತ್ ಬ್ರೌನ್ ಟಾಪ್. ಓಕೆ, ಬಾಯ್. ಬ್ರೌನ್ ಟಾಪ್ ವೈಟ್. ಅಮ್ಮ, ಅವತ್ತು ನಿಂಗೊಂದು ಬ್ಯಾಡ್ ಇನ್ಸಿಡೆಂಟ್ ಗುಡ್ ಇನ್ಸಿಡೆಂಟ್ ಅಂತ ಹೇಳಿದ್ನಲ್ಲ, ಅದೆರಡಕ್ಕೂ ಲಿಂಕ್ ಇದೆ ಅಂತ ಅನ್ನಿಸ್ತಾ ಇದೆ. ಅವರಿಬ್ರು ಒಬ್ಬರೇ ಆಗಿರ್ಬೇಕು ಅಂತ ನನಗೆ ಡೌಟ್. ಓಹೋ, ಅಷ್ಟೆಲ್ಲ ಸೀನ್ ಇಲ್ಲ ಅಂತೀಯಾ? ಒಂದು ವೇಳೆ ಅವರಿಬ್ರು ಒಬ್ಬರೇ ಆಗಿದ್ರೆ ನಿನ್ನ ಮಗ ಲವ್ವಲ್ಲಿ ಬಿದ್ದ ಅನ್ಕೋ. ಓಕೆ ಅಮ್ಮ, ಬಾಯ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಪ್ಲೀಸ್ ಸಿಟ್ ಡೌನ್. ಅಭಿ, ನಿಮ್ಗೊಂದು ಹೊಸ ಪ್ರಾಜೆಕ್ಟ್ನ ಕೊಡ್ತಾ ಇದ್ದೀನಿ. ಇಟ್ಸ್ ಅ 5 ಕ್ರೋರ್ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ನ ಮಾಡೋದ್ರಿಂದ ನಮ್ಮ ಕಂಪನಿಗೆ ತುಂಬಾನೇ ಪ್ರಾಫಿಟ್ ಇದೆ, ಹಾಗೂ ನಿಮ್ಮ ಟ್ಯಾಲೆಂಟ್ ಇಂಟೆಲಿಜೆನ್ಸ್ನ ಪ್ರೂವ್ ಮಾಡೋಕ್ಕೆ ಒಳ್ಳೆ ಅವಕಾಶ ಕೂಡ. ಸೊ ಈ ಜವಾಬ್ದಾರಿನ ನಾನು ನಿಮಗೆ ವಹಿಸ್ತಾ ಇದ್ದೀನಿ. ಶೋರ್ ಸರ್, ಐ ವಿಲ್ ಸ್ಟಾರ್ಟ್ ವರ್ಕಿಂಗ್ ಆನ್ ದಿಸ್ ಫ್ರಮ್ ಟುಡೇ ಇಟ್ಸೆಲ್ಫ್. ವೆರಿ ಗುಡ್. ನೀವು ಮಾಡ್ತಿರೋ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಇದರಿಂದ ನಿಮಗೆ 10 ಲ್ಯಾಕ್ಸ್ ಪ್ಲಸ್ ಇನ್ಸೆಂಟಿವ್ಸ್ ಕೂಡ ಬರುತ್ತೆ. ಸೊ ಇದನ್ನ ಮಾಡಿ ಈ ವರ್ಷ ಹ್ಯಾಟ್ರಿಕ್ ಹೊಡೆಯೋ ಚಾನ್ಸಸ್ ಕೂಡ ಜಾಸ್ತಿನೇ ಇದೆ ನಿಮಗೆ. ಸೊ ಕಾನ್ಸಂಟ್ರೇಟ್ ಮೋರ್ ಆನ್ ಇಟ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ನೋಡಿ ಮೇಡಮ್, ನೀವು ರೂಲ್ಸ್ ಪ್ರಕಾರ ಹೋದ್ರೆ ಒಂದ್ ವರ್ಷ ಆದ್ರೂ ನೀವು ಡಿಎಲ್ ತಗೊಳಕ್ ಆಗಲ್ಲ. ಅದೇ ನಮ್ ಮೂಲಕ ಹೋದ್ರೆ ವಿತಿನ್ 15 ಡೇಸ್ ನಿಮ್ ಕೈಲಿ ಡಿಎಲ್ ಇರುತ್ತೆ. ಜಸ್ಟ್ 1500 ಕೊಡಿ. 1500? ಅದ್ರಲ್ಲಿ ನಮ್ಗೇನು ಉಳಿಯಲ್ಲ ಮೇಡಮ್. ಮೇಲ್ಗಡೆ ಅವರು ಕೆಳಗಡೆ ಅವರು ಎಲ್ರಿಗೂ ಕೊಟ್ರೆ ಹಬ್ಬ ಬಾಂದ್ರೆ ನಮ್ಗೆ 100 ರೂಪಾಯಿ ಉಳಿಬಹುದು ಅಷ್ಟೇ. ತಗೊಳ್ಳಿ, ಈ ಫಾರ್ಮ್ ನ ಫಿಲ್ ಅಪ್ ಮಾಡ್ಕೊಡಿ. ತಗೊಳ್ಳಿ, ಫಾರ್ಮ್ ಫಿಲ್ ಅಪ್ ಮಾಡು, ಕಾಲ್ ರಿಸೀವ್ ಮಾಡ್ಬೇಕು.
ಸಿಎಂ ಮಗ ಮತ್ತೆ ಫೋನ್ ಮಾಡಿದಾನೆ. ಹ್ಮ್, ನಿನ್ ವಾಯ್ಸ್ ಗೆ ಫಿದಾ ಆಗಿದಾನೆ ಅನ್ಸುತ್ತೆ. ಇನ್ನಿನ್ ನೋಡಿದ್ರಂತೂ ಕ್ಯಾರಿ ಆನ್. ಹಲೋ, ಹಾಯ್ ನಂದಿನಿ. ಹಾಯ್, ಏನ್ ಕಾಲ್ ಮಾಡಿದ್ದು? ಇವತ್ತು ನಾನೆಲ್ಲೋ ನೀವು ಅಲ್ಲೇನಾ? ಇಲ್ಲ ಇಲ್ಲ, ನೀವೆಲ್ಲೋ ನಾನೆಲ್ಲೋ. ಒಂದ್ ಸ್ಮಾಲ್ ಕ್ಲಾರಿಫಿಕೇಶನ್ ಮಾಡ್ಕೋಬೇಕಿತ್ತು. ಇಫ್ ಯು ಡೋಂಟ್ ಮೈಂಡ್, ನೀವು ಇವತ್ತು ಯಾವ ಕಲರ್ ಡ್ರೆಸ್ ಹಾಕಿದ್ದೀರಾ? ಡಾರ್ಕ್ ಬ್ಲೂ ಜೀನ್ಸ್, ಬ್ಲೂ ಟಾಪ್. ಓ ಶಿಟ್, ರಿಯಲಿ? ಐ ಸ್ವೇರ್. ಹೌದು, ಏನ್ ಪ್ರಾಬ್ಲಮ್ ನಿಮ್ದು? ಲೈಫ್ ಅಲ್ಲಿ ಸೆಟ್ಲ್ ಆಗೋಣ ಅಂತಾರೆ. ನೀವು ಲೈಫ್ ನಲ್ಲಿ ಸೆಟ್ಲ್ ಆಗೋದಕ್ಕೂ ನನ್ ಡ್ರೆಸ್ಗೂ ಏನ್ರಿ ಸಂಬಂಧ? ಸಂಬಂಧ ಇತ್ತು ಅನ್ಕೊಂಡೆ, ಈಗಿಲ್ಲ ಬಿಡಿ. ನನಗೆ ಅರ್ಥ ಆಗ್ಲಿಲ್ಲ. ಏ ನಂದಿನಿ, ನಿಮ್ ಡೇಟ್ ಆಫ್ ಬರ್ತ್ ಏನು? ಒನ್ ಸೆಕೆಂಡ್. 12887 ಕಣೆ. ಏ ರಾಸ್ಕಲ್, ನಿನ್ನೆ ನೀನ್ ಏನು ಅಂತ ತಿಳ್ಕೊಂಡಿದ್ಯಾ? ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ, ಗೋಲ್ಡನ್ ಸ್ಟಾರ್ ಗಣೇಶ, ಅಥವಾ ರೊಮ್ಯಾಂಟಿಕ್ ಸ್ಟಾರ್ ಧ್ಯಾನ? ನಾನ್ ಯಾರ್ ಗೊತ್ತೇನೋ? ಡಿಸಿಪಿ ಮಗಳು. ಸೆಲ್ ಒಳಗ್ ಹಾಕ್ಸಿ ನಿನ್ ಮುಖದ ಶೇಪ್ ಚೇಂಜ್ ಮಾಡಿಸ್ತೀನಿ. ಸಾರಿ ಮೇಡಮ್, ಕ್ಷಮಿಸ್ಬಿಡಿ ಮೇಡಮ್, ನೀವ್ ಯಾರಂತ ಗೊತ್ತಿರ್ಲಿಲ್ಲ. ಏಯ್, ಗಾಡಿ ಸ್ಟಾರ್ಟ್ ಮಾಡ. ಹಲೋ ಹೇಳಿ. ಯಾರ್ಗೋ ಕ್ಲಾಸ್ ತಗೊಂಡಂಗಿತ್ತು ಏನ್ರಿ? ಎಲ್ರಿಗೂ ಒಂದೇ ತರ ಬೈತೀರಾ? ಎನಿವೇಸ್, ಇವತ್ತು ನನಗೆ ಒಂದಂತೂ ಕನ್ಫರ್ಮ್ ಆಯ್ತು. ಏನು? ನಿಮ್ ಹಿಂದೆ ಹುಡುಗರು ಸುತ್ತಾರೆ ಅಂದ್ಮೇಲೆ ನೀವ್ ಒಂದ್ ಲೆವೆಲ್ ಚೆನ್ನಾಗಿದ್ದೀರಾ ಅಂತ. ಓಕೆ, ಬಾಯ್. ಬಾಯ್. ತಗೊಳ್ಳಿ, ಇಲ್ಲೊಂದು ಸೈನ್ ಮಾಡು. ತಗೊಳ್ರಿ, ನೀವ್ ಕೇಳ್ದಷ್ಟು ದುಡ್ಡಿದೆ, ಎಣಿಸ್ಕೊಂಡು. ನಿಮ್ಮನ್ನ ಯಾರಕ್ಕ ದುಡ್ಡು ಕೇಳಿದ್ರು? ತಗೊಳ್ಳಿ, ಇದು ದುಡ್ಡು ಇಟ್ಕೊಳ್ಳಿ. ಈ ಅಪ್ಲಿಕೇಶನ್ ಸಾಕು, ಎಲ್ಲ ರೆಡಿ ಮಾಡಿಸ್ಬಿಟ್ಟು ನಿಮ್ ಮನೆಗೆ ತಲುಪಿಸ್ಬಿಡ್ತೀನಿ. ಅಕ್ಕ, ನೀವ್ ಮೊದ್ಲೇ ಹೇಳೋದಲ್ವ ಅಕ್ಕ ಡಿಸಿಪಿ ಅವ್ರ ಮಗಳು ಅಂತ, ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ರೆಡಿ ಮಾಡಿಸ್ಬಿಡ್ತೀನಿ. ಹೊರಡಿ ಹೊರಡಿ. ಸರಿ ಅಕ್ಕ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ಹೇಳ್ಬೇಕು ಅಭಿಷೇಕ್, ಈ ಪ್ರಾಜೆಕ್ಟ್ ಇಂದ ನಮ್ ಕಂಪ್ನಿಗೆ ಒಳ್ಳೇದಾಗುತ್ತೆ, ಎಲ್ಲ ನಿಮ್ ಹಾರ್ಡ್ ವರ್ಕ್ ಇಂಟೆಲಿಜೆನ್ಸ್. ಎನಿವೇ, ಆಲ್ ದ ಬೆಸ್ಟ್. ಸಿ ಯು. ಬಾಯ್. ಪ್ರಾಜೆಕ್ಟ್ ಓಕೆ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾ, ಬರ್ತಾ ಇದ್ದೀನಿ, ಬರ್ತಾ ಇದ್ದೀನಿ. ಇಡಿಯಟ್, ನಿಂತ್ಕೊಳ್ಳೋ ಅಲ್ಲೇ. ಸ್ಕೂಟರ್ ನಿಮ್ಮ ಅಪ್ಪಂದು ಅನ್ಕೊಂಡಿದ್ಯಾ? ತಳ್ಬಿಟ್ಟು ಹಾಗೆ ಹೋಗ್ತಾ ಇದೀಯಾ? ನಾನ್ ಯಾರು ಗೊತ್ತಾ? ಡಿಸಿಪಿ ಮಗಳು. ಸೆಲ್ ಒಳಗಡೆ ಹಾಕ್ಸಿ ಸೈಕಲ್ ಚೈನ್ ಅಲ್ಲಿ ಹೊಡಿಸ್ಬೇಕಾಗತ್ತೆ. ಹುಷಾರ್. ಏನೋ ಏನೋ, ಒಳ್ಳೆ ಹೀರೋ ತರ ಪೋಸ್ ಕೊಡ್ತಾ ಇದೀಯಾ? ನೀನೇನ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ, ಗೋಲ್ಡನ್ ಸ್ಟಾರ್ ಗಣೇಶ, ಧ್ಯಾನ್ ರೊಮ್ಯಾಂಟಿಕ್ ಸ್ಟಾರ್ ಧ್ಯಾನ್ ಅಲ್ಲ, ನೀವು ಡಿಸಿಪಿ ಮಗಳು, ರೈಟ್? ನಾನು ಯಾರು ಗೊತ್ತಾ? ಸಿಎಂ ಮಗ ಅಭಿಷೇಕ್. ಏನು ಇದು, ಏನು ನಿಜವೇನು? ನಾನು ಮೈ ಮರೆತಿ ಕನಸೇನು? ಎಂಥ ರೀತಿ ಮೊದಲ ಸಲ, ಎಂಥ ವಸಂತ ಈ ಕಾಲ. ಇದು ಸ್ನೇಹನ, ಇದು ಪ್ರೀತಿನ, ಇದು ಬೇರೆನ. ಏನು ಇದು
ಇದು ಏನು ನಿಜವೇನು ನಾನು ಮೈ ಮರೆತೆ ಕನಸೇನು ಸೊ ಸ್ಮಾರ್ಟ್ ಯು ನೋ ನಂದಿನಿ ನಾಳೆನಿಂದ ನನಗೆ ಸಿಗಬೇಕು ಪ್ಲೀಸ್ ಯಾಕೆ ಸರ್ಪ್ರೈಸ್ ಏನದು ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ ಓಕೆ ಎಲ್ಲಿ ಸಿಗೋಣ ನೀವು ಡಿಸಿಪಿ ಮಗಳಾಗಿ ಹುಟ್ಟಿದ್ದು ನಾನು ಸಿಎಂ ಮಗನಾಗಿ ಹುಟ್ಟಿದ್ದು ಕಾಫಿ ಡೇ ಓಕೆ ಹೇ ಒನ್ ಸೆಕೆಂಡ್ ಡ್ಯಾಡಿ Many happy returns of the day, Nandu. Thank you, Daddy. Happy birthday. I love you so much. Yar jothela maatadtiddangittu? Nan friend Sunita, Daddy. Wish madoduk call madidlo. Ishtu varsha ninna birthday ge modlu wish maadtiddavu nanu. Adare ee varsha yako bere yaro modlu wish maadiddare. That's all right. All the best. May God bless you. Many happy returns. Thank you, Daddy. Good night. Good night. ಓಯ್ ಪ್ರೇಮ್ ಗೆಟ್ ಅಪ್ ಯಾರ್ ಯಾಕೋ ಏನಾಯ್ತು ಒನ್ ವೇನಾ ಟೂ ವೇನಾ ಇಲ್ಲ ಫ್ಲೈ ಓವರಾ ಅವಳಿನ್ನೂ ಬರ್ಲಿಲ್ವಾ 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 ಅಂದ್ರೆ ಬರಲ್ಲ ಬಿಡ ನೋಡೋ ಟೈಮ್ ಆಗ್ತಾ ಇದೆ ಫ್ಲವರ್ ಒಣಗ್ತಾ ಇದೆ ಗಿಫ್ಟ್ ಔಟ್ ಡೇಟ್ ಆಯ್ಕೆನ ಮುಂಚೆ ನನಗೆ ಕೊಟ್ಬಿಡು ನಾನು ಯಾರನ್ನಾರು ಅಪ್ಡೇಟ್ ಮಾಡ್ಕೋತೀನಿ ಇಡ ನಂಗೆ ನನ್ನ ಲವ್ ಮೇಲೆ ನಂಬಿಕೆ ಇದೆ ಟೈಟಾನಿಕ್ ಫುಲ್ ಟೈಟ್
Hi. Many, many happy returns of the day. Thank you. Please sit. Happy birthday once again to you. Thank you. This is a small gift for you. Wow. So sweet. Okay. ಅದಕ್ಕಿಂತ ಸ್ವೀಟ್ ಆಗಿದೆ. ಏನಿದು ಸರ್ಪ್ರೈಸ್? ಓಪನ್ ಮಾಡಿ ನೋಡಿ. ಯು ಲೈಕ್ ಇಟ್? ಗೋಲ್ಡ್. ಇಷ್ಟು ಕಾಸ್ಟ್ಲಿ ಇದನ್ನ ನನಗೆ ಯಾಕೆ ಕೊಡ್ತಾ ಇದ್ದೀರಾ? ನನ್ನ ಹೃದಯನೇ ನಿಮಗೆ ಕೊಟ್ಟಿದ್ದೀನಿ. ಈ ಬಳೆ ಯಾವ ಲೆಕ್ಕ ಬಿಡಿ. ವಾಟ್ ಡು ಯು ಮೀನ್? Nandini, will you marry me? Silent agidre nan yeneno tilkonbirtini. Please say something. Abhi, nanige engagement agide. I'm engaged. ಸೈಲೆಂಟ್ ಆಗಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಅಭಿ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ. ಟೇಕ್ ಇಟ್ ಈಸಿ. ನಂದಿನಿ, ಪ್ಲೀಸ್ ಡೂ ಮೀ ಫೇವರ್. ಅಟ್ಲೀಸ್ಟ್ ಈ ಬ್ಯಾಂಗಲ್ನ ನಿಮ್ಮ ಕೈಗೆ ಹಾಕೊಂಡು ಹೋಗಿ. ನಾಳೆ ಯಾವತ್ತಾರು ನಿಮ್ಮ ಗಂಡನ ಜೊತೆ ಸಿಕ್ಕಾಗ ಕೈ ಎತ್ತಿ ವಿಶ್ ಮಾಡಿ. ನಿಮ್ ಕೈಲಿರೋ ಬ್ಯಾಂಗಲ್ನ ನೋಡಿ ಆನಂದ ಪಡ್ತೀನಿ. ಪ್ಲೀಸ್ ಬೇಡ ಅನ್ಬೇಡಿ. ಥ್ಯಾಂಕ್ಸ್ ನಂದಿನಿ. ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಹುಡ್ ಬಿ ಹೆಸರು ಹೇಳ್ತೀರಾ? ಇನ್ವಿಟೇಷನ್ ಕೊಡ್ತೀನಲ್ಲ, ಅವಾಗ ಗೊತ್ತಾಗುತ್ತೆ. ಬಾಯ್. ಅನ್ನಕ್ಕೆ ಅಂತ ಮತ್ತೆ ಪ್ರೂವ್ ಆಗೋಯ್ತು. ಅವಳು ಸಿಗ್ತಾಳೆ ಅಂತ ಆಸೆಯಿಂದ ಎವರೆಸ್ಟ್ ತುದಿಗೆ ಹೋಗಿದ್ದೆ, ತಪ್ಪಾಗೋಯ್ತು. ನೆಕ್ಸ್ಟ್ ಸ್ಟೆಪ್ ಪ್ರಪಾತ ಇದೆ ಅನ್ನೋದು ಗೊತ್ತಾಗಿಲ್ಲ. ನಿನ್ನ ಮಗ ಪ್ರಪಾತಕ್ಕೆ ಬಿದ್ದುಬಿಟ್ಟ. ಅಮ್ಮ ಬಿದ್ದುಬಿಟ್ಟ. ಗ್ಲಾಸ್ ಇಟ್ಟಿದ್ದಲ್ಲಪ್ಪ. ಓ ಇಲ್ಲ ಇಲ್ಲ. ಪ್ರೇಮ್ ಒಂದು ಸೋಡಾ ಪ್ಲೇಸ್. ಏ ಪ್ರೇಮ್, ವಾಯ್ಸ್ ಎಲ್ಲ ಕೇಳ್ದಂಗೆ ಐತಲ್ಲಪ್ಪ. ಏ ಪ್ರೇಮ್ ಬರ, ಕುತ್ಕೋ ಬರ. ನೀನು ಬಾರ್ಗೆ ಬರೋದು ಅಂತ ನನ್ನ ಮನಸ್ಸು ಬಾರ್ ಬಾರ್ ಬೋಳ್ರಾತ. ಕುತ್ಕೋ. ನೀನು ಈಗಿರೋ ಕಂಡೀಷನ್ಗೆ ರಾಣಿ ಕುಡಿಬೇಕು, ಅದಕ್ಕೆ ಸ್ಕಾಚ್ ಹೇಳಿದೆ. ತಗ ಕೊಡಿ ಕೊಡಿ ಮಾಮ, ಚೆನ್ನಾಗಿ ಕುಡಿ. ನಿನ್ನ ದುಃಖ ಎಲ್ಲ ನಾಳೆ ವಾಂತಿ ಜೊತೆ ಹೊರಗಡೆ ಬಂದ್ಬಿಡ್ಬೇಕು. ಹಂಗೆ ಕುಡಿ ನೋಡು. ಅಳು ಬಂದರೆ ತಡ್ಕೋಬೇಡ. ಹತ್ತು ಬಿಡು, ಹತ್ತು ಬಿಡು. ಪ್ರೇಮ್, ಅವಳು ನನಗೆ ಸಿಗಲ್ಲ. ಅವಳಿಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗೋಗಿದೆ ಕಣೋ. ಮ್ಯಾಮ್, ಮೊದಲು ಈ ಎಂಗೇಜ್ಮೆಂಟ್ ಅನ್ನೋದನ್ನೇ ಬ್ಯಾನ್ ಮಾಡಬೇಕು. ಯಾರಿಗೆ ಎಂಗೇಜ್ಮೆಂಟ್ ಆಗಿದೆಯೋ ಯಾರಿಗೆ ಆಗಿಲ್ವೋ ಅಂತಲೇ ಗೊತ್ತಿಲ್ಲದೆ ಪಾಪ ನಮ್ಮ ಯೂತ್ಗಳೆಲ್ಲ
ಎಂಗೇಜ್ಡ್ ಹುಡುಗಿರಿಂದೆ ಅಲ್ದು ಅಲ್ದು ತಮ್ಮ ಯೌವನನೆಲ್ಲ ಹಾಳು ಮಾಡ್ಕೊತಾ ಇದ್ದಾರೆ ಪೂರ್ ಗೈಸ್. ಈಗೇನು ಬರೀ ಎಂಗೇಜ್ಮೆಂಟ್ ಅಷ್ಟೇ ತಾನೇ ಆಗಿರೋದು, ಅಗ್ರಿಮೆಂಟ್ ಆಗಿಲ್ವಲ್ಲ. ಫೋನ್ ಮಾಡಿ ಕೇಳ, ಎಂಗೇಜ್ಮೆಂಟ್ ಆಗದೆ ಇದ್ದಿದ್ರೆ ಏನು ಮಾಡ್ತಿದ್ದೆ ಅಂತ. ಲವ್ ಮಾಡ್ತಿದ್ದೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಮಾಡ್ಕೊಂಡು ವಾಪಸ್ ಬಾ ಅಂತ ಹೇಳು. ನಿಮ್ಮಿಬ್ಬರಿಗೂ ನಾನು ನನ್ನ ಖರ್ಚಲ್ಲೇ ಮದುವೆ ಮಾಡಿಸ್ತೀನಿ ಧರ್ಮಸ್ಥಳದಲ್ಲಿ. ಫೋನ್ ಮಾಡ, ಮಾಡೋ ಫೋನ್. ಬೇಡ ಮಾಮು, ಇಷ್ಟ ಇಲ್ಲ ಅಂದಮೇಲೆ ಫೋರ್ಸ್ ಮಾಡಬಾರ್ದು. ಮಾಮು, ನಂದಿನಿ ಕಾಲ್ ಮಾಡ್ತಿದ್ದಾಳೆ. ನಿನ್ನ ಟೈಮ್ ಇನ್ನೂ ಚೆನ್ನಾಗಿದೆ ಅಂತ ಕ್ಯಾನ್ಸಲ್. ಮನಸ್ಸು ಬದಲಾಯಿಸ್ಕೊಂಡಿರ್ಬೇಕು. ಹಲೋ ಹೇಳಿ ನಂದಿನಿ. ಏನ್ ಮಾಡ್ತಾ ಇದ್ದೀರಾ ಅಭಿ? ನೋವು ಮರಿತಾ ಇದ್ದೀನಿ. ಯಾಕೆ ಕಾಲ್ ಮಾಡಿದ್ರಿ? ನಾನು ನಿಮ್ಗೆ ಮದುವೆ ಇನ್ವಿಟೇಷನ್ ಕೊಡ್ಬೇಕಾಗಿತ್ತು, ನಾಳೆ ಸಿಗ್ತೀರಾ? ಬೇಡ್ರಿ, ನಾನು ಬರಲ್ಲ. ಯಾಕೆ? ನನಗೆ ವಿಶ್ ಮಾಡಲ್ವಾ? ಮಾಡ್ತೀನಿ. ನಿಮ್ಮ ಮ್ಯಾರಿಡ್ ಲೈಫ್ ಹ್ಯಾಪಿ ಆಗಿರ್ಲಿ ಅಂತಲ್ಲ, ನಿಮ್ಮ ಮ್ಯಾರಿಡ್ ಲೈಫ್ ಎಕ್ಕುಟ್ಟೋಗ್ಲಿ, ಬೇಗ ಡಿವೋರ್ಸ್ ಆಗ್ಲಿ, ನೀವು ಒಂಟಿ ಆಗ್ಲಿ ಅಂತ. ಆ ಒಂಟಿತನ ತಾಳೋಕಾಗದೆ ನೀವು ಸೂಯಿಸೈಡ್ ಮಾಡ್ಕೊಳ್ಳಿ ಅಂತ ನಾ ವಿಶ್ ಮಾಡ್ತೀನಿ. ಯಾಕೆ ಗೊತ್ತಾ? ಮುಂದಿನ ಜನ್ಮದಲ್ಲಿ ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ, ಅದೇ ಕಾಫಿ ಡೇನಲ್ಲಿ. ಆಗ್ಲಾದ್ರೂ ಆ ಹಳೆದ ಎಂಗೇಜ್ಮೆಂಟ್ ಆಗದೆ ಬಂದು ನನ್ನ ಪ್ರಪೋಸಲ್ ಒಪ್ಕೊಳ್ಳಿ ಪ್ಲೀಸ್. ಪ್ಲೀಸ್ ನಂದಿನಿ, ನಾನು ಮದುವೆ ಆಗೋ ಹುಡುಗನ ಹೆಸರು ಏನಂತ ಕೇಳಿದ್ರಲ್ಲ, ಈಗ ಹೇಳಬೇಕು ಅನ್ನಿಸ್ತಿದೆ. ಅಭಿ. ಅಭಿಷೇಕ್. ಅಭಿಷೇಕ್, ನನ್ನ ಟೈಮ್ ಚೆನ್ನಾಗಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ಎಕ್ಸಾಂಪಲ್ ಬೇಕಾ? ಅವನು ನನ್ನ ಹೆಸರೇ ಇಟ್ಕೊಂಡಿದ್ದಾನೆ. ನಾನು ನಿಮ್ಮ ಜೊತೆ ಇರೋಕ್ಕಾಗಲ್ಲ ಅಂದರೂ ನನ್ನ ಹೆಸರಾದರೂ ಇರುತ್ತಲ್ಲ, ಅಷ್ಟು ಸಾಕು. ಹೇ ಸ್ಟುಪಿಡ್, ಅಭಿಷೇಕ್ ಬೇರೆ ಯಾರೂ ಅಲ್ಲ, ನೀನೇ. ನೀನೇ? ನಾನಾ? ಜೋಕ್ ಮಾಡ್ತಿದ್ದೀರಾ? ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳಿದ್ದು ಜೋಕ್ ಇದಲ್ಲ. ಐ ಲವ್ ಯು ಅಭಿ. ಇನ್ನೊಂದ್ಸರಿ ಹೇಳು ಪ್ಲೀಸ್. ಐ ಲವ್ ಯು. ರಿಯಲಿ? ಸೇ ಇಟ್ ಒನ್ಸ್ ಮೋರ್. ಐ ಲವ್ ಯು. ಐ ಲವ್ ಯು ಟೂ. ಐ ಲವ್ ಯು ನಂದಿನಿ. ಐ ಲವ್ ಯು ಟೂ. ಐ ಲವ್ ಯು. ಐ ಲವ್ ಯು ವೆರಿ ಮಚ್. ಐ ಲವ್ ಯು ಟೂ. ಏನಾಯ್ತು? ಒಂದೇ ಪದ ಏನು? ನನ್ನ ಲವ್ ಸಕ್ಸಸ್ ಆಯ್ತು ಮಾಮು, ನಂದಿನಿ ಒಪ್ಕೊಂಡ್ಲು. ಕಂಗ್ರಾಚುಲೇಷನ್ಸ್ ಮಾಮು. ಮತ್ತೆ ಯಾಕೆ ಧರಿದ್ರು ಬಾರಲ್ಲ? ಹೇಳಿ ಕಾಫಿ ಡೇಗೆ ಪಾರ್ಟಿ ಮಾಡೋಣ. ನಂದಿನಿ ಎಲ್ಲಿ? ರೂಮ್ ಅಲ್ಲಿ ಇದ್ದಾಳೆ. ನಂದಿನಿ, ಊಟಕ್ಕೆ ಬಾ ಅಮ್ಮ. ಹಾ ಬಂದೆ. ಡ್ಯಾಡಿ. ಹಾ ಬಾ ಅಮ್ಮ. ಯಾಕೋ ನಂದು ತುಂಬಾ ಖುಷಿಯಲ್ಲಿದ್ದಾಗಿದೆ. ವಿಷಯ ಏನು ಹೇಳಮ್ಮ, ನಾವು ಕೇಳಿ ಆನಂದ ಪಡ್ತೀವಿ. ಹಾಗೇನಿಲ್ಲ ಡ್ಯಾಡಿ, ಸುಮ್ನೆ. ನಂದಿನಿ, ಇದು ನಿನ್ ಬರ್ತ್ಡೇಗೆ ಅಂತಾನೆ ಸ್ಪೆಷಲ್ ಆಗಿ ಮಾಡಿರೋ ಸ್ವೀಟ್. ಅಮ್ಮ ಬೇಡ, ನನಗೆ ಇಷ್ಟ ಇಲ್ಲ. ಸ್ವಲ್ಪ ತಗೋಮ್ಮ. ಪ್ಲೀಸ್ ಬೇಡ ಅಮ್ಮ. ಹಾಗೆಲ್ಲ ಬೇಡ ಅನ್ಬಾರ್ದು ನಂದಿನಿ, ನಿನಗೆ ಅಂತ ಅವ್ರು ಅಷ್ಟೊಂದು ಪ್ರೀತಿಯಿಂದ ಮಾಡಿದ್ದಾರೆ. ಅವಳಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಬಲವಂತ ಮಾಡ್ಬೇಡಿ, ನಿನ್ಗೇನ್ ಇಷ್ಟನೋ ಅದನ್ನ ತಿನ್ನಮ್ಮ. ಐ ಲವ್ ಯು ಡ್ಯಾಡಿ. ಎಲ್ಲಾ ವಿಷಯದಲ್ಲೂ ಅವಳಿಗೆ ಸಪೋರ್ಟ್ ಮಾಡ್ತಿರಲ್ಲ. ಅವಳೇ ನಿನ್ನ ಸಣ್ಣ ಹುಡುಗಿ ಅನ್ಕೊಂಡಿದ್ದೀರಾ? ಮದುವೆ ವಯಸ್ಸಿಗೆ ಬಂದಿದ್ದಾಳೆ, ನೆನಪಿರ್ಲಿ. ಮಕ್ಕಳು ದೊಡ್ಡವರಾದ್ರು ಅಂತ ಅನ್ಕೊಂಡ್ರೆ ನಮಗೆ ವಯಸ್ಸಾಯ್ತು ಅಂತ ಅನ್ಸ್ತದೆ, ಅನ್ಕೋಬಾರದು. ನನಗೇನು ಅವಳ ಮದುವೆ ಚಿಂತೆ ಇಲ್ಲ ಅಂತ ಅನ್ಕೊಂಡ್ಯಾ? ಇನ್ನು 2 ತಿಂಗಳು ವೇಟ್ ಮಾಡು, ಲಂಡನ್ ನಿಂದ ಬಂದು ಇಳಿತಾನೆ ನಿನ್ನ ಅಳಿಯ. ಲಂಡನ್ನೋ ಇಂಗ್ಲೆಂಡೋ, ಒಟ್ಟಿನಲ್ಲಿ ಬರೋ ಹುಡುಗ ಒಳ್ಳೆಯವನಾಗಿದ್ರೆ ಸಾಕು. ನಂದಿನಿ, ಲಂಡನ್ ಇಂಗ್ಲೆಂಡ್ ಎಲ್ಲ ಬೇಡ ಅಂತ ಹೇಳ್ಬಿಡು, ಹುಡುಗ ಇಂಡಿಯಾದಲ್ಲಿದ್ರೇನೆ ಒಳ್ಳೇದು. ಈಗ ನಾನ್ ಮಿಸ್ ಮಾಡ್ಕೊಳ್ತಿರೋದೇ ಸಾಕು. ಯಾಕಮ್ಮ, ನಂದು ಅಷ್ಟೊಂದು ಖುಷಿಯಾಗಿದ್ದವಳು ಮದುವೆ ಅಂದ ತಕ್ಷಣ ಡಲ್ ಆಗ್ಬಿಟ್ಟಿಯಲ್ಲ. ಆತರ ಏನಿಲ್ಲ ಡ್ಯಾಡಿ,
ಊಟ ಮುಗಿಸು, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಯಾರಮ್ಮ ಹುಡುಗ? ಅಭಿ, ಅಭಿಷೇಕ್. ಏನ್ ಮಾಡ್ಕೊಂಡಿದ್ದಾನೆ? ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್. ಯಾವ ಕಂಪನಿಯಲ್ಲಿ? ಎಷ್ಟು ಸ್ಯಾಲರಿ ಬರುತ್ತೆ? ಗೊತ್ತಿಲ್ಲ ಡ್ಯಾಡಿ. ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಒಳ್ಳೆ ಕಂಪನಿ ಆದರೆ 25-30 ಸಾವಿರ ಸಂಬಳ ಬರುತ್ತೆ. ನೀನು ಈ ರೀತಿ ಬೆಳೆದಿದ್ಯ, ಅವನಿಗೆ ಬರೋ ಸಂಬಳದಲ್ಲಿ ನೀವಿಬ್ರು ಜೀವನ ಮಾಡೋದು ಕಷ್ಟ ಆಗುತ್ತೆ ನಂದಿನಿ. ನಾನು ಅವನಿಗೋಸ್ಕರ ಎಲ್ಲ ಕಷ್ಟಗಳನ್ನ ಎದುರಿಸಕ್ಕೆ ರೆಡಿಯಾಗಿದ್ದೀನಿ ಡ್ಯಾಡಿ. ಅಂದ್ರೆ ನೀನು ಅವನನ್ನೇ ಮದುವೆ ಆಗೋದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ಯಾ? ಸರಿ, ನಿನಗೆ ಇಷ್ಟ ಇಲ್ಲದೆ ಇದ್ದವನ ಜೊತೆ ಮದುವೆ ಮಾಡಿ ಆಮೇಲೆ ಏನೇನೋ ಆಗಿ, ಅದಕ್ಕಿಂತ ಮದುವೆ ನಿನ್ನಿಷ್ಟದಂತೇನೆ ನಡೀಲಿ, ಆದರೆ ನಾನು ಮಾತ್ರ ನಿಮ್ಮಿಬ್ಬರನ್ನು ದೂರದಿಂದಲೇ ನೋಡಿ ಸಂತೋಷ ಪಡ್ತೀನಿ. ಯಾಕೆಂದ್ರೆ ನಾಳೆ ನಿಮಗೆ ಕಷ್ಟ ಬಂದರೆ ನೀನಾಗಲಿ ನಿನ್ನ ಗಂಡ ಆಗಲಿ ನನ್ನಿಂದ ಸಹಾಯ ಸಿಗುತ್ತೆ ಅಂತ ನಿರೀಕ್ಷೆ ಮಾಡಬಾರ್ದು. ನಿನ್ನ ತಾಯಿ ನಾನು ಈ ಮಟ್ಟಕ್ಕೆ ಬರೋದಕ್ಕೆ ಹೇಗೆ ಬೆಂಗಾವಲಾಗಿ ನಿಂತು ಎಲ್ಲ ಕಷ್ಟಗಳನ್ನು ಎದುರಿಸಿದಳೋ, ಹಾಗೆ ನೀನು ನಿನ್ನ ಗಂಡನ ಹಿಂದೆ ನಿಂತು ಅವನು ನನ್ನ ಮಟ್ಟಕ್ಕೆ ಬರೋ ಹಾಗೆ ನೋಡ್ಕೊಳ್ಬೇಕು. ಆಗ ನಾನು ಇವನು ನನ್ನ ಅಡಿಯ ಅಂತ ಎಲ್ಲರ ಮುಂದೆ ಹೆಮ್ಮೆಯಿಂದ ಹೇಳ್ಕೊಳ್ಳೋದು ಇಷ್ಟಪಡ್ತೀನಿ. ಆದರೆ ಯಾಕೋ ನೀನು ಮಗುವಿನ ಜೊತೆ ಕೈಯಲ್ಲಿ ಸೂಟ್ ಕೇಸ್ ಹಿಡ್ಕೊಂಡು ನನ್ನ ಮುಂದೆ ಬಂದು ನಿಲ್ತೀಯ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಮಗಳೇ. ಇಲ್ಲ ಡ್ಯಾಡಿ, ಆ ರೀತಿ ಖಂಡಿತ ಆಗಲ್ಲ. ಹಾಗಾಗದೇ ಇರಲಿ ಅಂತ ನಾನು ಹಾರೈಸ್ತೇನೆ. ನಂದು ನಾನು ನೋಡಿದ ಹುಡುಗನ ಜೊತೆ ವಿಜೃಂಭಣೆಯಿಂದ ಮದುವೆ ಮಾಡ್ಕೊಂಡೋಣ ಅಂತಿದ್ದೆ. ಇದು ನಿಮ್ಮಿಷ್ಟದ ಮದುವೆ, ಸಿಂಪಲ್ ಆಗಿ ರಿಜಿಸ್ಟರ್ಡ್ ಮ್ಯಾರೇಜ್ ಮಾಡಿಕೊಡ್ತೇನೆ, ಆಗ್ಬೋದಾ? ಯಾರು ಬೇಕಾಗಿತ್ತು? ನಂದಿನಿ. ನೀವ್ಯಾರು? ಅಭಿಷೇಕ್, ಅವಳ ಫ್ರೆಂಡ್. ಒಂದು ನಿಮಿಷ ಇರಿ ಸರ್. ಯಾರೋ ಅಭಿಷೇಕ್ ಅಂತ ಬಂದಿದ್ದಾರೆ. ಆಯ್ತು ಸರ್, ಕಳಿಸ್ತೀನಿ. ಹಾಯ್. ಹಾಯ್. ನಿಮ್ ಬಂಗ್ಲೆ ತುಂಬಾ ಚೆನ್ನಾಗಿದೆ. ಬಾಬಾ, ಒಳಗೆ ಹೋಗೋಣ. ನನ್ಗೆ ಯಾಕೋ ನಿಮ್ ತಂದೆ ಜೊತೆ ಮಾತಾಡೋದಕ್ಕೆ ಭಯ ಆಗ್ತಾ ಇದೆ. ಯಾಕೆ? ನಮ್ ಡ್ಯಾಡಿ ಹತ್ರ ನಾನು ಎಲ್ಲ ಹೇಳಿದ್ದೀನಿ. ಡೋಂಟ್ ವರಿ, ಬಾ, ಕಮ್ ಆನ್, ಕಮ್ ಆನ್. ಒಂದು ನಿಮಿಷ, ಒಂದು ನಿಮಿಷ. ಓಕೆನಾ? ಓಕೆ ಬಾಬಾ, ಕಮ್ ಬಾ. ದಟ್ಸ್ ಫೈನ್. ಓಕೆ ಡ್ಯಾಡಿ. ರಾಜಶೇಖರ್, ಐಲ್ ಕಾಲ್ ಯು ಲೇಟರ್. ಅಭಿಷೇಕ್. ಹಲೋ, ಐ ಆಮ್ ರಾಜಶೇಖರ್. ಗೊತ್ತು ಸರ್, ನಿಮ್ಮ ಬಗ್ಗೆ ಬಹಳ ಕೇಳಿದ್ದೀನಿ, ಬಟ್ ನಂದಿನಿ ತಂದೆ ನೀವೇ ಅಂತ ಗೊತ್ತಿರಲಿಲ್ಲ. ಪ್ಲೀಸ್ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಇವರು ನನ್ನ ಹೆಂಡತಿ ಚಂದ್ರಕಲಾ. ನಮಸ್ತೆ. ನಮಸ್ತೆ. ಇವರು ಮೇಘ. ನಮಸ್ತೆ. ಹಲೋ. ನನ್ನ ಸೊಸೆ. ಕೂತ್ಕೊಳ್ಳಿ. ಇವ್ರು ಯಾರು ಗೊತ್ತಾಗಲಿಲ್ವಾ? ಇಲ್ಲ. ಅಭಿಷೇಕ್ ನಮ್ಮ ನಂದು ಭಾವಿ ಪತಿ. ಅಳಿಯ ಮೊದಲ ಸಲ ಮನೆಗೆ ಬಂದಿದ್ದಾರೆ. ತಿಂಡಿ ಕಾಫಿ ಏನು ಕೊಡಲ್ವಾ? ಒಂದ್ ನಿಮಿಷ, ತರ್ತೀನಿ. ಹಾ ಬನ್ನಿ.
ಬನ್ನಿ ಮೇಲೆ ಹೋಗೋಣ. ಸರಿ ಸರ್. ಅಭಿಷೇಕ್, ನಿಮ್ಮ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್. ನನ್ನ ನೇಟಿವ್ ತೀರ್ಥಹಳ್ಳಿ. ಅಪ್ಪ ನಾನು ಚಿಕ್ಕವನಿರುವಾಗಲೇ ತೀರ್ಕೊಂಡ್ಬಿಟ್ರು. ಅಮ್ಮ ಊರಲ್ಲಿದ್ದಾರೆ. ನಾನು MBA ಮಾಡಿದ್ದೀನಿ, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಯಾವ ಕಂಪನಿಲಿ? ಸ್ಟೈಲಸ್ ಮಾರ್ಕೆಟಿಂಗ್ ಕಂಪನಿ. ನಂದಿನಿ ಬೆಡ್ರೂಮ್. ಓಕೆ ಬನ್ನಿ. ಯಾ ಪ್ಲೀಸ್ ಸರ್. ಥ್ಯಾಂಕ್ ಯು. ಸ್ಟೈಲಸ್, ನಿಮ್ಮ ಸಂಬಳ ಎಷ್ಟಂದ್ರೆ? ಇನ್ಸೆಂಟಿವ್ಸ್ ಎಲ್ಲ ಸೇರಿ 30,000 ಬರುತ್ತೆ ಸರ್. ಆ ಸಂಬಳದಲ್ಲಿ ಕಷ್ಟ ಆಗುತ್ತೆ ಅನ್ಸಲ್ವಾ? ಅಂದ್ರೆ ನನ್ನ ಮಗಳು ಶ್ರೀಮಂತಿಕೆಯಲ್ಲಿ ಬೆಳೆದವಳು, ಅವಳ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದು ಅಂದ್ರೆ. ಐ ಆಮ್ ಸಾರಿ, ಬೇಜಾರು ಮಾಡ್ಕೋಬೇಡಿ, ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ. ಐ ನೋ ಸರ್, ಆದ್ರೆ ಅವಳಿಗೆ ಯಾವುದೇ ರೀತಿ ಕಷ್ಟ ಆಗದಿರೋ ತರ ನಾನು ನೋಡ್ಕೋತೀನಿ ಸರ್. ತುಂಬಾ ರಿಸ್ಕ್ ತಗೋತಾ ಇದ್ದೀನಿ ಅನ್ಸಲ್ವಾ? ಲೈಫ್ ನಲ್ಲಿ ರಿಸ್ಕ್ ತಗೊಂಡ್ರೆ ಅಲ್ವಾ ಸರ್ ಮೇಲ್ ಬರಕ್ ಸಾಧ್ಯ? ಮೇಲ್ ಬರೋದು ಎಷ್ಟು ಸಾಧ್ಯನೋ ಕೆಳಗೆ ಹೋಗೋದು ಅಷ್ಟು ಸಾಧ್ಯ ತಾನೆ. ಹಾಗಾಗದಿರ್ಲಿ ಅಂತ ನಾನು ಹಾರೈಸ್ತೇನೆ. ಎನಿವೇ, ಮದುವೆ ಯಾವಾಗ ಆಗ್ಬೇಕು ಅಂತಿದ್ದೀರಿ? ನೀವ್ ಯಾವಾಗ ಒಪ್ಪಿಗೆ ಕೊಡ್ತೀರೋ ಆವಾಗ ಸರ್. ನಾನು ನಂದುಗೆ ಒಪ್ಪಿಗೆ ಕೊಟ್ಟಾಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೂರು ವರ್ಷ ಚೆನ್ನಾಗ್ ಬಾಳಿ. ನಿಮ್ ತಾಯಿ ಬಂದಿದ್ರೆ ಚೆನ್ನಾಗಿತ್ತು. ಅವ್ರಿಗೆ ಹುಷಾರಿರ್ಲಿಲ್ಲ, ಅದಕ್ಕೆ ನಾನೇ ಬೇಡ ಅಂದೆ. ನಾವೇ ಊರ್ಗೆ ಹೋಗಿ ಆಶೀರ್ವಾದ ಪಡೆಯೋಣ. ಬೈ ಪ್ರೇಮ್. ಏನಾಯ್ತ್ರಿ? ಮುಂದೆ ಕಷ್ಟಪಡ್ತಾಳಲ್ಲ ಅಂತ. ಎಕ್ಸ್ಕ್ಯೂಸ್ ಮಿ, ನಾನು ಬ್ಯಾಚುಲರ್. ನಾವು ಕಮಿಟೆಡ್. ಅದಕ್ಕೆ ಅಷ್ಟೊತ್ತಿಂದ ಸಿಗ್ನಲ್ಸ್ ಕಳಿಸ್ತಾನೆ ಇದೀನಿ, ರೀಚ್ ಆಗ್ತಾನೆ ಇಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ಸಿಗ್ನಲ್ಸ್ ಕ್ಯಾಚ್ ಮಾಡೋ ಸಿಂಗಲ್ ಆಗಿರೋ ತಮ್ಮ ಗೆಳತಿ ಯಾರು ಇದ್ರೆ ಪರಿಚಯ ಮಾಡ್ಕೊಡಿ. ಆದಷ್ಟು ಬೇಗ ನಿಮ್ಮಿಬ್ರಿಗೂ ಊಟ ಹಾಕಿಸ್ತೇನೆ. ಮದುವೆ 9845455551. ಇದ್ಯಾರ ಮನೆ? ಇನ್ಯಾರ ಮನೆ? ನಮ್ಮನೆ. ನಮ್ಮನೆ? ವಾವ್, ಬ್ಯೂಟಿಫುಲ್. ವೇಟ್ ವೇಟ್ ವೇಟ್, ಇಲ್ಲಿ ನಿನಗೆ ಆರತಿ ಮಾಡಿ ವೆಲ್ಕಮ್ ಮಾಡೋರು ಯಾರು ಇಲ್ಲ, ಇರೋನು ನನ್ನೊಬ್ನೆ, ರೈಟ್? ಸೊ ಸಿಂಪಲ್ ವೆಲ್ಕಮ್ ಟು ಅವರ್ ಸ್ವೀಟ್ ಹೋಮ್. ಬಲಗಾಲಿಟ್ಟು ಒಳಗೆ ಬಾ. ಓಕೆ ಓಕೆ, ರೆಡಿ ರೆಡಿ, 1 2 3. ವಾವ್, ಫಿಶ್ ನಿಮ್ ಫೇವರೇಟ್. ವಾವ್, ಕಿಚನ್ ಬ್ಯೂಟಿಫುಲ್. ಸೋ ನೈಸ್.
ಸೊ ಮನೆ ಹೇಗಿದೆ? ಮನೆ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು. ನಿನ್ನ ಪ್ರೀತಿಗೋಸ್ಕರ ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ? ನಿಂಗೆ ನಿಜವಾಗ್ಲೂ ಒಳ್ಳೆ ಟೇಸ್ಟ್ ಇದೆ ಕಣೋ. ಟೇಸ್ಟ್ ಇಲ್ಲ ಅಂದಿದ್ರೆ ನಿನ್ನನ್ನ ಸೆಲೆಕ್ಟ್ ಮಾಡ್ತಿದ್ಯಾ? ಐ ಲವ್ ಯು. ಏ ಅಭಿ, ಏನೋ ಅದು ಖಾಲಿ ಫ್ರೇಮೋ? ಓ ಖಾಲಿ ಫ್ರೇಮ್. ಓಕೆ ಓಕೆ. ಸೊ ನಂದು, ಹನಿಮೂನ್ಗೆ ಎಲ್ಲಿ ಹೋಗೋಣ? ಊಟಿ, ಕೊಡೈಕೆನಾಲ್, ಕುಲು ಮನಾಲಿ, ಕಾಶ್ಮೀರ್? ನೋ. ಮತ್ತೆ ಅಬ್ರಾಡ್ಗಾ? ಸಾರಿ ಸಾರಿ, ನನ್ನ ಹತ್ರ ಪಾಸ್ಪೋರ್ಟ್ ಇಲ್ಲ. ಬೇಡ, ನನ್ಗೆ ಇಷ್ಟ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀಯಾ? ಎಲ್ಲಿಗೆ? ನಿಮ್ಮ ಊರಿಗೆ ಹೋಗೋಣವಾ, ತೀರ್ಥಹಳ್ಳಿಗೆ. ತೀರ್ಥಹಳ್ಳಿಗ? ನೋನೋ. ಯಾಕೆ, ಏನಾಯ್ತು? ಅಲ್ಲ ಅಮ್ಮಂಗ್ ಹುಷಾರಿಲ್ಲ, ನಾವು ಹೋಗಿ ಯಾಕೆ ಡಿಸ್ಟರ್ಬ್ ಮಾಡ್ಬೇಕು? ಹನಿಮೂನ್ ಮುಗಿಸ್ಕೊಂಡು ಹೋಗೋಣ. ಪ್ಲೀಸ್ ಅಭಿ, ಹೋಗೋದಾದ್ರೆ ತೀರ್ಥಹಳ್ಳಿಗೆ ಹೋಗೋಣ. ನಾನು ನಿಮ್ಮಮ್ಮನ್ ನೋಡ್ಬೇಕು. ಪ್ಲೀಸ್ ಪ್ಲೀಸ್ ಪ್ಲೀಸ್. ಓಕೆ ಓಕೆ. ಹಲೋ, ರೆಂಟ್ ಎ ಕಾರ್? ಮಜಾ, ಓ ಓ ಓ ಯೇ ಯೇ.
ಇದೇ ನಮ್ಮ ಮನೆ, ಈ ಕಂಬ ಇದೇ ನನ್ನ ವಿಕೆಟ್, ಕ್ರಿಕೆಟ್ ವಿಕೆಟ್. ಇಲ್ಲಿ ಯಾವ ರಿಸ್ಟ್ರಿಕ್ಷನ್ಸ್ ಇಲ್ಲ, ಫ್ರೀ ಬೌಂಡ್ರಿ. ಇಲ್ಲಿ ಎಷ್ಟೇ ಜೋರಾಗಿ ಹೊಡೆದ್ರು ಯಾರ ಮನೆ ಗ್ಲಾಸು ಹೊಡೆಯಲ್ಲ. ಕ್ರಿಕೆಟ್ ನಲ್ಲಿ ನೀನ್ ಯಾವ ತರ ಸ್ಪೆಷಲಿಸ್ಟ್? ಅರೆ ಬ್ಯಾಟಿಂಗ್. ಇದೇ ನನ್ನ ಬ್ಯಾಟ್. ಇದಾ ನಿನ್ ಬ್ಯಾಟ್? ಯಾ, ಅದಕ್ಕೆ ನೀನು ಇಂಡಿಯನ್ ಕ್ರಿಕೆಟ್ ಟೀಮಿಗೆ ಸೆಲೆಕ್ಟ್ ಆಗ್ಲಿಲ್ಲ. ಹೇ ಅಭಿ, ಅಮ್ಮ ಎಲ್ಲೋ ಬಾ, ಕಮ್ ಆನ್. ಸೋ ಹೇಗಿದೆ ನಮ್ಮ ಮನೆ? ಚೆನ್ನಾಗಿದೆ. ಇದೇ ನಮ್ಮ ಓಪನ್ ಏರ್ ಬಾತ್ರೂಮ್. ಮಳೆ ಬಂದಾಗ್ಲೆಲ್ಲ ನಾ ಇಲ್ಲೇ ಸ್ನಾನ ಮಾಡ್ತಾ ಇದ್ದಿದ್ದು. ಛೀ ಕೊಳಕ, ಮಳೆ ಬಂದಾಗ ಮಾತ್ರ ನಾನು ಈ ಸ್ನಾನ ಮಾಡ್ತಿದ್ದಿದ್ದು? ಎಷ್ಟು ಮಜಾ ಇರುತ್ತೆ ಗೊತ್ತಾ, ನಾನು ಮಳೆಯಲ್ಲಿ ನೆನೆಯೋದು ನೋಡಿ ಅಮ್ಮ ನನ್ನ ಹೊಡಿಯೋಕೆ ಅಟ್ಟಿಸ್ಕೊಂಡ್ ಬರೋರು. ನಾನು ಇಲ್ಲೆಲ್ಲ ಓಡಾಡ್ತಾ ತಪ್ಪಿಸ್ಕೊಂಡು ಹೋಗ್ತಾ ಇದ್ದೆ. ಕಮ್ ಕಮ್. ಉಯ್ಯಾಲ ಮೇಲೆ ಏನ್ ಮಾಡ್ತಿದ್ದೆ? ಈ ಜಾಗ ಇದೆಯಲ್ಲ, ಇಲ್ಲಿ 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 ಅಮ್ಮ ಕೂತ್ಕೊಂಡು ನನ್ನ ಪಾಠ ಹೇಳ್ಕೊಡ್ತಾ ಇದ್ರು. ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ, ಅಮ್ಮನ ಬಗ್ಗೆ ಹೇಳೋದೆ ಆಗೋಯ್ತು. ಏ ಅಮ್ಮ ಎಲ್ಲೋ? ಅಮ್ಮ ಓದ್ತು ಅಂತ ಅಟ್ಟದ ಮೇಲೆ ಕಳ್ಸಿದ್ರೆ ನಾನು ಅಟ್ಟದಿಂದ ಜಂಪ್ ಮಾಡಿ ಫ್ರೆಂಡ್ಸ್ ಜೊತೆ ಆಡಕ್ ಹೋಗ್ತಾ ಇದ್ದೆ. ನೋಡು ನೋಡು, ನಾ ಇಲ್ಲಿಂದಾನೆ ಜಂಪ್ ಮಾಡ್ತಾ ಇದ್ದಿದ್ದು. ನನ್ನ ಫ್ರೆಂಡ್ಸ್ ಚಂದ್ರು, ರಾಘು ಎಲ್ಲ ಇಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ರು. ಇನ್ನೆಷ್ಟೊತ್ತು ನಾನು ನಿಮ್ಮ ಅಮ್ಮನ ನೋಡೋಕ್ ಕಾಯ್ಬೇಕು? ಇಡ್ಲಿ ದೋಸೆ ತಿನ್ಸಿದ್ದು, ಕತೆ ಹೇಳಿದ್ದು, ಪಾಠ ಮಾಡಿದ್ದು ಇವ್ರೆ ನಮ್ಮಮ್ಮ. ನನಗೆ ನನ್ನ ತಂದೆ ನೆನಪೇ ಇಲ್ಲ ನಂದಿನಿ. ನಮ್ಮಮ್ಮನೂ ನನ್ನ ಚಿಕ್ಕವನಿದ್ದಾಗಲೇ ಹೋಗ್ಬಿಟ್ರು, ಆದರೆ ನಾನು ಅವ್ರನ್ನ ಜೀವಂತವಾಗಿಟ್ಟಿದ್ದೀನಿ. ನಾ ಬೋರ್ಡಿಂಗ್ ಸ್ಕೂಲಲ್ಲಿ ಓದಬೇಕಾದ್ರೆ ಅಮ್ಮನ ಜೊತೆ ಒಬ್ಬನೇ ಮಾತಾಡ್ತಾ ಇದ್ದೆ. ದೊಡ್ಡವನಾದ್ಮೇಲೆ ಫೋನಲ್ಲಿ ಮಾತಾಡೋಕೆ ಶುರು ಮಾಡಿದೆ. ಕಷ್ಟ ಸುಖ ಎಲ್ಲ ಅಮ್ಮನ ಜೊತೆ ಹಂಚ್ಕೊತೀನಿ. ನನಗ್ ತಾನೇ ಬೇರೆ ಯಾರಿದ್ದಾರೆ? ನಿನ್ ಜೊತೆ ನಾನಿದ್ದೀನಿ ಕಣೋ. ನಿನ್ ಕಷ್ಟ ಸುಖ ಎಲ್ಲ ನನ್ನ ಹತ್ರ ಹಂಚ್ಕೋ. ಯಾವತ್ತು ನೀನ್ ನನ್ನ ಹತ್ರ ಸುಳ್ಳು ಹೇಳ್ಬಾರ್ದು, ಪ್ರಾಮಿಸ್ ಮಾಡು. ಪ್ರಾಮಿಸ್. ಅಮ್ಮ ಮತ್ತೆ ನಿಂಗೆ ಫೋನ್ ಮಾಡಲ್ಲ. ನನ್ನ ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ ನಿನ್ ಸೊಸೆ ಇದ್ದಾಳೆ. ಓಕೆ ವಾಟ್ ನೆಕ್ಸ್ಟ್? ಚುರು 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 ಚು ಚುರು
ಬಾಸ್ ಇನ್ನು ಸಿಎಂ ಮಗನಿಗೆ ಬೆಳಗಾಗಿಲ್ವಾ ಡಿಸಿಪಿ ಮಗಳ ಜೊತೆಲಿ ಇದ್ರೆ ಬೆಳಗಾಗೋದೆ ಬೇಡ ವಾಟ್ ನೆಕ್ಸ್ಟ್ ಸರ್ಪ್ರೈಸ್ ಅಭಿ ಅಲ್ಲಿ ಹೋಗೋಣ ಬಾ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಹಾ ಹೇಳ್ತೀನಿ ಅಭಿ ಅಭಿ ಎಲ್ಲಿ ಕರ್ಕೊಂಡು ಬಂದಿದ್ಯಾ ಸರ್ಪ್ರೈಸ್ ಸರ್ಪ್ರೈಸ್ ಆ ಓಕೆ ಈಗ ಒಂದೊಂದೇ ಹೆಜ್ಜೆ ಮುಂದೆ ಇಡು ನೌ ಒನ್ ಸ್ಟೆಪ್ ಫಾರ್ವರ್ಡ್ ಯಾ ಸ್ಲೋಲಿ ಒನ್ ಸ್ಟೆಪ್ ಫಾರ್ವರ್ಡ್ ಅಗೇನ್ ನಿಧಾನ ನಿಧಾನ ಒನ್ ಸ್ಟೆಪ್ ಫಾರ್ವರ್ಡ್ ನೋ 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 ಬ್ಯಾಕ್ ಬ್ಯಾಕ್ ಓಕೆ ನಾನು ಕಣ್ ತೆಗೆಯೋವರೆಗೂ ತೆಗಿಬಾರ್ದು ಓಕೆ Slowly open your eyes. No! No! ನನಗೆ ಭಯ ಆಗ್ತಿದೆ. ಹೇ, ಭಯಾನ. ಪ್ರೀತಿ ಮಾಡಿ ಅಪ್ಪ ಅಮ್ಮನ್ನ ಸಮಾಜನ ಎದುರಿಸೋಕಾಗದಿರೋ ಎಷ್ಟೋ ಜನ ಪ್ರೇಮಿಗಳು ಇಲ್ಲಿಗೆ ಬಂದು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆದ್ರೆ ನಾವು ಈ ಸಮಾಜನ ಅಪ್ಪ ಅಮ್ಮನ ಎಲ್ಲರೂ ಗೆದ್ದು ಬಂದಿರೋರು ನಾವ್ಯಾಕೆ ಭಯ ಪಡಬೇಕು ನಂದು ನನಗೆ ಈ ಜಾಗ ತುಂಬಾ ಇಷ್ಟ ನನಗೇನೇ ಸಂತೋಷ ದುಃಖ ಆದ್ರೂ ನಾ ಇಲ್ಲಿಗೆ ಬಂದೇ ಬರ್ತೀನಿ ನಿನಗೆ ಈ ಜಾಗದ ಇನ್ನೊಂದು ವಿಶೇಷ ಗೊತ್ತಾ ಇಲ್ಲಿ ನಮ್ಮ ಮನಸ್ಸಿನ ಭಾವನೆಗಳಿಗೆ ಈ ಪ್ರಕೃತಿ ಸ್ಪಂದಿಸುತ್ತೆ ಇಲ್ಲಿ ಮನಸ್ಸು ಮಾತಾಡುತ್ತೆ ಅಷ್ಟೇ ಅಲ್ಲ ನಮ್ಮನ್ನ ಯಾರು ತುಂಬಾ ಇಷ್ಟಪಡ್ತಾರೋ ಅವರಿಗೆ ಮಾತ್ರ ಮಾತುಗಳು ಕೇಳಿಸುತ್ತೆ ಮನಸ್ಸು ಮಾತಾಡುತ್ತಾ impossible yes ಬೇಕಿದ್ರೆ ಟ್ರೈ ಮಾಡಿ ನೋಡು I love you so much ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ನನಗೆ ಹೇಳೋಕೆ ಆಗ್ತಾ ಇಲ್ಲ ಬರೀ 7 ಜನ್ಮ ಆಯ್ತು ಅದಿಷ್ಟೇ ಜನ್ಮಗಳು ಬಂದ್ರು ನೀನೇ ನನ್ನವನಾಗಿರ್ಬೇಕು I love you ನನಗೆ ನೀನೇ ಎಲ್ಲ ಫಾರ್ಎವರ್ ಅಂತ ಅನ್ಬಿಲೀವಬಲ್ ಹೇ ನನ್ನ ಮನಸ್ಸು ಮಾತಾಡ್ತು ನೀನ್ ಕೇಳಿಸ್ಕೊಂಡ್ಯಾ ನಿನ್ನ ಮನಸ್ಸನ್ನು ಮಾತಾಡ್ಸೋ ನಾನು ಕೇಳಬೇಕು ಪ್ಲೀಸ್ 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 ಅಭಿ ಪ್ಲೀಸ್ ಓಕೆ ಓಕೆ ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಹೇಳೋಕಾಗ್ತಾ ಇಲ್ಲ ಬರೀ 7-7 ಜನ್ಮ ಮಾತ್ರ ಅಲ್ಲ ಪ್ರತಿ ಜನ್ಮದ ಪ್ರತಿ ಕ್ಷಣನೂ ನೀನು ನನ್ನ ಜೊತೆ ಇರಬೇಕು ಅಂತ ತುಂಬಾ ಆಸೆ ಪಡ್ತೀನಿ ನನಗೆಲ್ಲಾನು ನೀನೇ ನಂದಿನಿ ನೀನೇ ಐ ಲವ್ ಯು ಐ ಲವ್ ಯು ಫಾರ್ ಎವರ್ ಅಂಡ್ ಎವರ್ ಅಂಡ್ ಎವರ್ I love you, Abhi. I love you too. Abhi. So, what next? Back to our sweet home. Okay. ಏನಿಲ್ಲ ನಥಿಂಗ್ ವಾವ್
ನಿಮ್ಮೂರು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಿನ್ನಷ್ಟಿಲ್ಲ ಬಿಡು. ಥ್ಯಾಂಕ್ ಯು. ಒಂದ್ ನಿಮಿಷ. ಓಕೆ. ಸ್ನಾನ ಮಾಡಬೇಕಾದ್ರೆ ಬಾಗಿಲು ಹಾಕೊಳ್ಳಲ್ಲ ನೀನು, ಮತ್ತೆ ಡ್ರೆಸ್ ಚೇಂಜ್ ಮಾಡಕ್ ಬಾಗಿಲು ಹಾಕಿದ್ಯಾ ಅಂದ್ರೆ ನಂಬೋಕೆ ಆಗಲ್ಲ. ಏನಂಗಂದ್ರೆ ಗಂಡಸರಿಗೆ ಮಾನ ಇರಲ್ವಾ? ಮಾನ ಇರುತ್ತೆ, ಆದ್ರೆ ಬೆಡ್ರೂಮ್ ಅಲ್ಲಿ ಸ್ವಲ್ಪ ಕಮ್ಮಿ. ಸಾಹೇಬ್ರೇನೋ ಕಿತಾಪತಿ ಮಾಡ್ತಿದ್ದೀರಾ ಅನ್ಸುತ್ತೆ. ಪತಿ ಮೇಲೆ ಅನುಮಾನನಾ? ಅನುಮಾನ ಹೋಗ್ಲಿ ಬಿಡಿ, ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ, ಇಬ್ರು ಹೋಟೆಲ್ಗೆ ಹೋಗಿ ಊಟ ಮಾಡೋಣ. ಹೋಟೆಲ್ಗಾ? ನಾನು ಹಲೋ ಹಲೋ ಮೇನಾ, ಹೂ ಇಸ್ ದಿಸ್? ಕಾಲ್ ಮಾಡಿದ್ದು ನೀನು, ಮುಚ್ಕೊಂಡು ನೀನ್ ಯಾರು ಅಂತ ಹೇಳು. ವಾಯ್ಸ್ ಸ್ವೀಟ್ ಆಗಿದೆ, ಲ್ಯಾಂಗ್ವೇಜ್ ಸ್ವಲ್ಪ ಡರ್ಟಿ ಆಗಿದೆ. ಓಕೆ, ಹೌದು, ಈ ನಂಬರ್ ಇಂದ ಒಂದು ಮಿಸ್ ಕಾಲ್ ಬಂದಿತ್ತು. ಏನಿ ನಜ್ಜಿ, ಈ ಮಿಸ್ಡ್ ಕಾಲ್ ಸ್ಟೋರಿ ಎಲ್ಲ ನನ್ನತ್ರ ಇಟ್ಕೋಬೇಡ. ನಾನು ಯಾರು ಗೊತ್ತಾ? ಡಿಸಿಪಿ ಮಗಳು. ಏನ್ರಿ, ಡಿಸಿಪಿ ಮಗಳ? ಬಂದ್ರಿ 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 ಬಂದ್ರಿ, ಈಗ ಕರೆಕ್ಟ್ ಆಗಿ ಲೈನಿಗೆ ಬಂದ್ರಿ. ನೀವು ಡಿಸಿಪಿ ಮಗಳಾದ್ರೆ ನಾನು ಸನ್ ಆಫ್ ಸಿಎಂ. ಸಿಎಂ ಮಗನಾ? ಎಸ್. ಗೊತ್ತಿರಲಿಲ್ಲ, ಸಾರಿ. ಸಾರಿ ಅಂದ್ರೆ ಬಿಟ್ಬಿಡ್ತೀನಾ? ನೋ 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 ನೋ, ಯು ಶುಡ್ ಬಿ ಪನಿಶ್ಡ್. ಏನ್ ಮಾಡ್ಬೇಕು ಹೇಳಿ? ಸಿಎಂ ಮಗನಿಗೆ ಡಿಸಿಪಿ ಮಗಳು ಒಂದು ಮುದ್ದಾದ ಕಾಫಿ ಕೊಡಿಸ್ಬೇಕು ಅಷ್ಟೇ. ಕೊಡಿಸ್ತೀನಿ ಕೊಡಿಸ್ತೀನಿ, ಎಲ್ಲಿ ಸಿಗ್ತೀರಾ ತಾವು? ಕಾಫಿ ಎಲ್ಲಿ ಸಿಗುತ್ತೆ? ಕಾಫಿ ಡೇ, ನಾನು ಬಿಲ್ ಕೊಡ್ತೀನಿ, ನೀವು ದಿಲ್ ಕೊಡಿ. ಕೊಡ್ತೀನಿ ಕೊಡ್ತೀನಿ, ದಿಲ್ ಕೊಡ್ತೀನಿ, ಎಲ್ಲ ಕೊಡ್ತೀನಿ. ನಮ್ ಸಾಹೇಬ್ರು ಡಿಸಿಪಿ ಮಗಳಿಗೆ ಫೋನ್ ಮಾಡ್ತೀಯಾ? ಎಷ್ಟೋ ನಿನಗೆ ಸಿಎಂ ಮಗ ಅಂತ ಬೇರೆ ಸುಳ್ಳು ಹೇಳ್ತೀಯ? ಮಗನೇ ಸುಳ್ಳು ಬೇರೆ ಹೇಳ್ತಾನೆ. ಔಟ್ ಗೋಯಿಂಗ್ ಕಾಲ್ ರೇಟ್ ಚೀಪ್ ಆಯ್ತು ಅಂತ ಸಿಕ್ ಸಿಕ್ಕದ ಹುಡುಗರಿಗೆ ಫೋನ್ ಮಾಡಿ ಕಾಟ ಕೊಡ್ತೀಯ ನನ್ ಮಗನೇ? ಮೊಬೈಲ್ ರಿಂಗ್ ಕೇಳಿದ್ರೆ ಓಡೋಗ್ಬಿಡ್ಬೇಕು ಮಗನೇ. ಇನ್ಮೇಲೆ ನೀನಲ್ಲ, ಯಾವ ನನ್ ಮಗನು ಮೊಬೈಲ್ ಅಲ್ಲಿ ಡೌ ಹೊಡಿಬಾರ್ದು. ಮಾರ್ನಿಂಗ್ ನಂದು. ಗುಡ್ ಮಾರ್ನಿಂಗ್. ಟೈಮ್ ಎಷ್ಟಾಯ್ತು? 8:30 ಮೇಡಮ್. 8:30? ಓ ಮೈ ಗಾಡ್, ಯಾಕೆ ನಾನು ಎಬ್ಬಿಸ್ಲಿಲ್ಲ? ನಿನ್ನೆ ಎಲ್ಲ ಜರ್ನಿ ಮಾಡಿ ಸುಸ್ತಾಗಿತ್ತಲ್ಲ, ತುಂಬಾ ಒಳ್ಳೆ ನಿದ್ದೆ ಮಾಡ್ತಿದ್ದೆ, ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಸುಮ್ಮನಾದೆ. ಟೈರ್ಡ್ ಆಗಿತ್ತು ಜರ್ನಿ ಮಾಡಿದ್ದಕ್ಕಲ್ಲ. ಮತ್ತೆ ಯು ನಾಟಿ ಗರ್ಲ್. Good morning, sir. Good morning. Hi, Abhi. Hi. Congratulations. Thanks. Hey, Abhi, ಮದುವೆ ಆಯ್ತಂತೆ, ನಮ್ಮನೆಲ್ಲ ಇನ್ವೈಟ್ ಮಾಡ್ಲಿಲ್ಲ. ಸಾರಿ ಯಾರ್, ನಿಮ್ಗೆಲ್ಲ ಹೇಳೋಷ್ಟು ಟೈಮ್ ಇರ್ಲಿಲ್ಲ, ಎಲ್ಲ ಒಂದು ಡ್ರೀಮ್ ತರ ನಡೆದೋಯ್ತು. ಅಚ್ಚಾ, ಫಸ್ಟ್ ನೈಟ್ ಬಿ ಎಸ್ಐ ನಿಕಲ್ ಗಾಯಕೆ. ಓಕೆ, ಎನಿವೆ ಕಂಗ್ರಾಟ್ಸ್. ಥ್ಯಾಂಕ್ಸ್. ಕಂಗ್ರಾಟ್ಸ್. ಓಕೆ, ಕಂಗ್ರಾಟ್ಸ್. ಮೇ ಐ ಕಮ್ ಇನ್ ಸರ್? ಕಮ್ ಇನ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಅಭಿ. ಏನ್ ತುಂಬಾ ಖುಷಿಯಾಗಿದ್ದೀರಾ? ಎನಿ ಗುಡ್ ನ್ಯೂಸ್?
ನಥಿಂಗ್ ಸರ್. ಇಷ್ಟು ಬೇಗ ಇಲ್ಲಿ ಈಗ ತಾನೆ ಮದುವೆ ಆಗಿದ್ದೀನಿ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಯುವರ್ ಪರ್ಸನಲ್ ಲೈಫ್ ಅಭಿ. ಐ ಆಮ್ ಟಾಕಿಂಗ್ ಅಬೌಟ್ ದಿ ಪ್ರಾಜೆಕ್ಟ್. ವಾಟ್ ಹ್ಯಾಪನ್? ಪ್ರೋಗ್ರೆಸ್ ಅಲ್ಲಿದೆ ಸರ್. ಬರೀ ಪ್ರೋಗ್ರೆಸ್ ಅಲ್ಲಿದ್ರೆ ನೋ ಯೂಸ್. ನಿಮಗೆ ಪ್ರಾಜೆಕ್ಟ್ ಕೊಟ್ಟು ಎಷ್ಟು ದಿನ ಆಯ್ತು? ನಿಮಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂದ್ರೆ ಹೇಳಿ, ಬೇರೆಯವ್ರಿಗೆ ಶಿಫ್ಟ್ ಮಾಡ್ತೀನಿ. ಕಾಂಪಿಟೇಟಿವ್ ವರ್ಲ್ಡ್ ಯು ನೋ. ಸಾರಿ ಸರ್, ಇನ್ನು ಸ್ವಲ್ಪ ದಿನ ಟೈಮ್ ಕೊಡಿ, ನಾನೇ ಮಾಡ್ತೀನಿ. ಓಕೆ, ಆದರೆ ನಾನು ನಿಮಗೆ ತುಂಬ ದಿನ ಟೈಮ್ ಕೊಡೋಕ್ಕಾಗಲ್ಲ. ಡು ಇಟ್ ಫಾಸ್ಟ್ ಅಂಡ್ ಶೋ ಮೀ ಸಮ್ ಕ್ವಿಕ್ ರಿಸಲ್ಟ್ಸ್. ಓಕೆ ಸರ್. ನಿಂಗೋಸ್ಕರ ತುಂಬಾ ಕಷ್ಟಪಟ್ಟು ಅಡಿಗೆ ಮಾಡಿದೀನಿ ಗೊತ್ತಾ? ಸ್ಮೆಲ್ ಬರ್ತಾ ಇಲ್ಲ? ಅಡಿಗೆ ಮಾಡಿ ಮುಚ್ಚಿಟ್ಟಿದ್ದೀನಿ, ಸ್ಮೆಲ್ ಹೇಗ್ ಬರುತ್ತೆ? ಚೆನ್ನಾಗಿದೆ. ಸೂಪರ್ ಸೂಪರ್. ಥ್ಯಾಂಕ್ ಯು ಅಭಿ, ಅದ್ಭುತ. ನೀನು ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಪಾಸ್ ಪಾಸ್. ಇನ್ನೊಂದು ಸ್ವಲ್ಪ ಹಾಕ್ಲಾ? ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ಸ್ ಇತ್ತು, ನೆಕ್ಸ್ಟ್ ಮಂತ್ ಡೆಫಿನೆಟ್ ಕೊಡ್ತೀನಿ. ಯಾರವರು? ಅವರಾ? ಈ ಮನೆ ಓನರ್. ಮನೆ ಬಾಡಿಗೆ ಜಾಸ್ತಿ ಮಾಡ್ತೀನಿ ಅಂದ್ರು, ನಾನು ಸದ್ಯಕ್ಕಾಗಲ್ಲ, ನಾವು ಬಂದು 8 ತಿಂಗಳಾಗಿರೋದು, ಆಮೇಲೆ ನೋಡೋಣ ಅಂದೆ. ನೀನ್ ಕರೆಕ್ಟ್ ಆಗಿ ಹೇಳಿದ್ಯಾ. ಯಾಕೆ ಹಾಗೆ ನೋಡ್ತಿದ್ಯಾ? ಒಂದ್ ನಿಮಿಷ. ಹಲೋ
ನನಗೇನೋ ತಂದಿದ್ಯಾ ನನಗೆ ಗೊತ್ತು. ಹಲೋ, ನಾನು ಮಂಜು ಕಣ ಮಾತಾಡ್ತಾ ಇರೋದು. ನೀವೇನ್ ಮಾತಾಡ್ತಿದ್ದೀರಾ? ನನಗೇನು ಕೇಳಿಸ್ತಾ ಇಲ್ಲ, ನಾನು ಟ್ರಾವೆಲ್ ಮಾಡ್ತಿದ್ದೀನಿ. ಹಲೋ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಹಲೋ ಹಲೋ, ತುಂಬಾ ಚೆನ್ನಾಗಿ ಸುಳ್ಳು ಹೇಳ್ತೀಯ. ಅದು ಮೊಬೈಲ್ ಕೈಗೆ ಬಂದ್ಮೇಲೆ ಬಾಯಿಗೆ ಸುಳ್ಳು ಬರದೇ ಇರುತ್ತಾ? ಅವಾಗವಾಗ ಮಾರ್ಕೆಟಿಂಗ್ ಅಲ್ಲಿ ಈ ತರ ಸುಳ್ಳು ಹೇಳ್ತಾನೆ ಇರಬೇಕಾಗುತ್ತೆ. ನಾನು ಹೇಳಿದ್ದು ಮೊಬೈಲ್ ವಿಷಯ ಅಲ್ಲ. ಮತ್ತೆ ನಾನು ರಿಸೀವ್ ಮಾಡ್ತೀನಿ. ಓಕೆ, ಬೇಗ ಫ್ರೆಶ್ ಆಗು, ಊಟಕ್ಕೆ ರೆಡಿ ಮಾಡ್ತೀನಿ. ಹಲೋ, ಏ ಅಭಿ, ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿ ಮನೆಯಲ್ಲೇ ಇದೆಯೋ? ಯಾರು ನೀವು? ಯಾರು ಬೇಕಿತ್ತು? ಅಭಿ ತಾನೇ ಮಾತಾಡ್ತಾ ಇರೋದು. ಆ ಹೆಸರಿನವ್ರು ಯಾರು ಇಲ್ಲ ಈ ಮನೆಯಲ್ಲಿ. ರಾಂಗ್ ನಂಬರ್. ಗುಡ್ ನೈಟ್ ನಂದು. ಗುಡ್ ನೈಟ್. ಇದಕ್ಕೇನ್ ಕಮ್ಮಿ ಇಲ್ಲ ನೋಡೋಣ, ಇನ್ನು ಎಷ್ಟೊತ್ತು ಸತಾಯಿಸ್ತೀಯ ಅಂತ. ನೌ ಇಟ್ಸ್ 11:38. ಹ್ಯಾಪಿ ಬರ್ತ್ಡೇ ನಂದು. ಥ್ಯಾಂಕ್ ಯು ಪಾಪಾ. ನಿನ್ನೆ ರಾತ್ರಿಯಿಂದ ಟ್ರೈ ಮಾಡ್ತಾ ಇದ್ದೀನಿ, ಯಾರ ಡಿಸ್ಟರ್ಬೆನ್ಸ್ ಬೇಡ ಅಂತ. ಇಬ್ಬರೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಹೌದು ಪಾಪಾ. ಒಳ್ಳೇದಾಗಲಿ ಮಗಳೇ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಇರು, ಅಮ್ಮ ಮಾತಾಡ್ತಾರಂತೆ. ಹ್ಯಾಪಿ ಬರ್ತ್ಡೇ ಪುಟ್ಟ. ಥ್ಯಾಂಕ್ ಯು ಮಾ. ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ. ಇರುವ ನಿಮಿಷ, ನಿಮ್ಮತ್ತಿಗೇನು ಇಲ್ಲೇ ಇದ್ದಾಳೆ, ಕೊಡ್ತೀನಿ. ಹಲೋ, ಹ್ಯಾಪಿ ಬರ್ತ್ಡೇ ಬೇಬಿ. ಥ್ಯಾಂಕ್ಸ್ ಅದಕ್ಕೆ. ಅಭಿ ಏನ್ ಗಿಫ್ಟ್ ಕೊಟ್ಟನೆ? ಅಭಿ ದೊಡ್ಡ ಗಿಫ್ಟೇ ಕೊಟ್ಟ. ಹೌದಾ? ಓಕೆ, ಬಾಯ್. ಹ್ಯಾಪಿ ಬರ್ತ್ಡೇ ಸಾ. ಹ್ಯಾಪಿ ಬರ್ತ್ಡೇ. ಬರ್ತೀನಿ ಸಾ. ಸಾರ್ ಬರ್ತೀನಿ ಸಾ. ಸಾರ್ ಓಕೆ. ಕಂಜೂಸ್ ನನ್ನ ಮಗ 10 ರೂಪಾಯಿ ಕೊಡೋ ಯೋಗ್ಯತೆನೂ ಇಲ್ಲ. ಹ್ಯಾಪಿ ಬರ್ತ್ಡೇ ನಂದು, ಮಿಸ್ಟರ್ ಮಿಸಸ್ ರಾಜಶೇಖರ್. ಓ ಗಾಡ್ ಶಿಟ್. ಸಾರಿ 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 ನಂದು, ಬರ್ತ್ಡೇ ಬರ್ತ್ಡೇ. ನಂದು ನಂದು, ಹ್ಯಾಪಿ ಬರ್ತ್ಡೇ. ಹೇ, ಹೇಗಿದೆ ನನ್ನ ಸರ್ಪ್ರೈಸ್? ಆಕ್ಚುಲಿ ನಾನು ರಾತ್ರಿ 12 ಗಂಟೆಗೆ ವಿಶ್ ಮಾಡಬೇಕು ಅಂತಿದ್ದೆ, ಬಟ್ ಅದನ್ನೆಲ್ಲರೂ ಮಾಡ್ತಾರೆ. ಇಟ್ಸ್ ಕಾಮನ್ ರೈಟ್? ಅಭಿಷೇಕ್ ಇಸ್ ಡಿಫ್ರೆಂಟ್. ಸೊ ಮ್ಯಾಮ್, ಹ್ಯಾಪಿ ಬರ್ತ್ಡೇ.
ಇವಾಗ್ಲಾದ್ರೂ ಹೇಳಿದ್ಯಲ್ಲ ಥ್ಯಾಂಕ್ಸ್. ಇಷ್ಟಕ್ಕೆ ಹ್ಯಾಪಿನಾ? ಇವತ್ತಿನ ಪ್ರೋಗ್ರಾಮ್ ಏನಿದೆ ಗೊತ್ತಾ ನಿನಗೆ? ಸಾಯಂಕಾಲ ಬೇಗ ಬರ್ತೀನಿ, ಇಬ್ರು ಆಚೆ ಹೋಗೋಣ, ಶಾಪಿಂಗ್ ಮಾಡೋಣ, ನಿನ್ ಫೇವ್ರೆಟ್ ಕಾಫಿ ಡೇಗೆ ಹೋಗೋಣ, ಡಿನ್ನರ್ 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 ಚೈನೀಸ್ ರೆಸ್ಟೋರೆಂಟ್ ಅಲ್ಲಿ ಚೈನೀಸ್ ತಿನ್ನೋಣ, ಡಿನ್ನರ್ ಜೊತೆಗೆ ನಿನಗೆ ಐಸ್ ಕ್ರೀಮ್ ಬೇಕು. ಐ ನೋ, ಹೇ ಟುಡೇ ಫುಲ್ ಎಂಜಾಯ್ ಮಾಡೋಣ. ಓಕೆ, ಆಫೀಸಿಗೆ ಲೇಟ್ ಆಯ್ತು, ಬೇಗ ರೆಡಿ ಆಗಿ ಬಾ. ಓಕೆ ಫೈನ್, ಟುಡೇ ಈವ್ನಿಂಗ್ ಪಕ್ಕ. ಸಂಜೆ ರೆಡಿ ಆಗಿರು, ಓಕೆ ಬೇಗ ಬರ್ತೀನಿ. ಇವರು ಕಾಫಿ ಡೇ, ಚೈನೀಸ್ ರೆಸ್ಟೋರೆಂಟ್, ಮೆಕ್ಡೊನಾಲ್ಡ್ಸ್ ಎಲ್ಲ. ಓಕೆ ಓಕೆ, ಹ್ಯಾವ್ ಎ ಗ್ರೇಟ್ ಡೇ, ಟೇಕ್ ಕೇರ್, ಬೈ, ಸೀ ಯು, ಬೈ. ಐ ಆಮ್ ಸಾರಿ ನಂದು, ನನಗೆ ನಿಜವಾಗ್ಲೂ ನಿನ್ ಬರ್ತ್ ಡೇ ಮರ್ತೋಗಿತ್ತು. ಆ ಬೊಕ್ಕೆ ನಾನ್ ತಂದಿರೋದಲ್ಲ, ನಿಮ್ ಅಪ್ಪ ಕಳ್ಸಿರೋದು. ನಂಗೆ ಗೊತ್ತು ಕಣ, ಐ ಆಮ್ ಸಾರಿ. ಐ ಲವ್ ಯು, ಐ ಲವ್ ಯು ಟು. ಗೈಸ್, ವಾಟ್ಸ್ ಹ್ಯಾಪ್ನಿಂಗ್? ನಮ್ ಸೇಲ್ಸ್ ಫಿಗರ್ಸ್ ಡೇ ಬೈ ಡೇ ಡಿಪ್ ಆಗ್ತಿದೆ, ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ? ನಮ್ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ಯು ಕಾನ್ ಡೂ ದಿಸ್. ಕಸ್ಟಮರ್ ಇಸ್ ದ ಕಿಂಗ್ ಐ ಸೇ. ಹಲೋ ಅಭಿ, ನಿನ್ಗೆ ಕಾಯ್ತಾ ಇದ್ದೀನಿ, ಬೇಗ ಬಂದ್ಬಿಡೋ, ಮೀಟಿಂಗ್ ಮುಗಿಸ್ಕೊಂಡು ಬರ್ತೀನಿ. ಸಾರಿ ಸರ್, ಸ್ವಿಚ್ ಇಟ್ ಆಫ್ ಅಭಿ, ಅಂಡ್ ಪೇ ಅಟೆನ್ಷನ್ ಹಿಯರ್. ಯೆಸ್ ಸರ್, ಐ ಆಮ್ ವೆರಿ ವೆರಿ ಅನ್ಸಾಟಿಸ್ಫೈಡ್ ವಿತ್ ಯುವರ್ ಪರ್ಫಾರ್ಮೆನ್ಸ್ ಆಸ್ ವೆಲ್. ಸಾರಿ ಸರ್. ದುಡ್ಡು ಬೇರೆ ಇಲ್ಲ, ಏನ್ ಮಾಡೋದೀಗ? ಹಾಯ್. ಹೇ, ಸಾರಿ 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 ನಂದು, ನನ್ ಗೊತ್ತು ಬರ್ಡೇ ಬೇಬಿಗೆ ಬೇಜಾರಾಗಿದೆ ಅಂತ. ನಾನು ಏನ್ ಮಾಡ್ಲಿ ನಂದು, ಆಫೀಸ್ ನಲ್ಲಿ ಬಾಸ್ ಬ್ರಿಟಿಷ್ ನೋಡ್ತಾರ ಕ್ಯಾಪ್ಚರ್ ಮಾಡ್ಬಿಟ್ಟಿದ್ರು. ನಾನ್ ಸ್ವಾತಂತ್ರ್ಯ ಕಾಯ್ತಿರೋ ಇಂಡಿಯನ್ ತರ ಕೂತಿದ್ದೆ, ಸ್ವಾತಂತ್ರ್ಯ ಸಿಕ್ತು ಬಂದ್ಬಿಟ್ಟೆ. ಈ ಬಾಸ್ಗಳಿಂದ ಅರ್ಧ ನಂಬಿ ಇರಲ್ಲ. ಇನ್ನರ್ಧ ಹೆಂಡತಿಯಿಂದ ಇರಲ್ಲ ಅಲ್ವಾ? ಕರೆಕ್ಟ್. ನೋಡು ನೋಡು, ಮನ್ಸಲ್ಲಿರೋ ಮಾತು ಹೊರಗಡೆ ಬಂತು. ನಂದು ಆಕ್ಚುಲಿ ಲೇಟ್ ಆದ್ರೂ ಆಚೆ ಕಡೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಐಡಿಯಾಲೇ ಬಂದೆ. ಬರ್ತಾ ಅನ್ನಿಸ್ತು, ಯಾಕೆ ನಾವಿಬ್ರು ಮನೆಯಲ್ಲೇ ನಿನ್ ಬರ್ಡೇ ಸೆಲೆಬ್ರೇಟ್ ಮಾಡಬಾರ್ದು ಅಂತ. ಸಪೋಸ್ ಹೋಟ್ಲ್ಗೆ ಹೋದ್ವಿ ತಿಟ್ಕೋ, ಅಲ್ಲಿ ಯಾರೋ ಮಾಡಿರೋ ಅಡುಗೆ ಯಾರೋ ತಂದು ಬಡಿಸ್ತಾರೆ, ಪ್ರೈವಸಿ ಇರಲ್ಲ. ಅದ್ರಲ್ಲಿ ನಾವಿಬ್ರೆ. ಒನ್ ಸೆಕೆಂಡ್. ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಾ, ನಾವು ಲೈಟ್ ಮ್ಯೂಸಿಕ್ ಕೇಳ್ತಾ, ರೊಮ್ಯಾನ್ಸ್ ಮಾಡ್ತಾ ನಿನ್ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರೆ ಹೇಗಿರುತ್ತೆ ಯೋಚನೆ ಮಾಡು. ನಿನಗಿಷ್ಟ ಇಲ್ಲ ಅಂದ್ರೆ ಬೇಡ ಬಿಡು, ಹೊರಗಡೆ ಹೋಗೋಣ, ಬಾ ಬಾ ಬಾ. ಓಕೆ, ಎಸ್. ಟನ್ ಟನ್. ಹ್ಯಾಪಿ ಬರ್ತ್ಡೇ ನಂದು. ಥ್ಯಾಂಕ್ ಯು. ಮ್ಯೂಸಿಕ್ ಯಾ ಟಿಶ್ಕ್ಯಾ. Thank you.
ಇಂಪಾರ್ಟೆಂಟ್ ವರ್ಕ್ ಮಾಡ್ತಿದ್ದೀನಿ. ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡ. ನಾನು ಹೇಳೋ ಗುಡ್ ನ್ಯೂಸ್ಗಿಂತ ಆ ವರ್ಕ್ ಇಂಪಾರ್ಟೆಂಟ್ ಅಲ್ಲ. ಹೌದಾ? ಏನದು? ಅಷ್ಟು ಸುಲಭವಾಗಿ ಹೇಳ್ಬಿಡ್ತೀನಾ? ನೀನಿವತ್ತು ಆಫೀಸಿಂದ ಬೇಗ ಬಂದು ನನ್ನ ಕಾಫಿ ಡೇ ಕರ್ಕೊಂಡು ಹೋಗಿ ನನಗೆ ಇಷ್ಟವಾದ ಚಾಕೊ ಬ್ರೌನ್ ಕೊಡ್ಸಿದ ಮೇಲೇನೆ ಹೇಳೋದು. ಗುಡ್ ನ್ಯೂಸ್ ಗುಡ್ ಟ್ಯಾಕ್ಸಾ? ಓಕೆ 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 ಬರ್ತೀನಿ ಬೇಗ ಬರ್ತೀನಿ. ನೋಡು ತುಂಬಾ ಸಲ ಮಾತಾಪಿದ್ಯಾ, ಈ ಸಲನಾದ್ರೂ ಮಾತುಳಿಸ್ಕೋ. ಆಮೇಲೆ ಬಾಸ್ ಜೊತೆ ಮೀಟಿಂಗು ಗೀಟಿಂಗು ಅಂತ ನೆಪ ಹೇಳಿದ್ರೆ. ಓಕೆ ಬಾಬಾ, ಬಾಸ್ ಏನಾದ್ರೂ ಮೀಟಿಂಗು ವರ್ಕು ಅಂದ್ರೆ ರಿಸೈನ್ ಮಾಡಿ ಬಂದ್ಬಿಡ್ತೀನಿ. ಇವತ್ತು ಪ್ರೋಗ್ರಾಮ್ 100% ಮಿಸ್ ಮಾಡಲ್ಲ. ಓಕೆ ಓಕೆ ಬೈ. ನೋಡು ಮರಿಬೇಡ, ನೀ ಮರ್ತ್ರೆ ನಾನು ಅವಾಗ ಅವಾಗ ಫೋನ್ ಮಾಡಿ ಜ್ಞಾಪಿಸ್ತೀನಿ. ಹಾಯ್ ಅಭಿ. ಹಾಯ್. ಸ್ವೀಟ್ ತಗೊಳ್ಳಿ. ಏನ್ ವಿಷಯ? ನಮ್ಮ ಕಂಪನಿ ಪ್ರಾಜೆಕ್ಟ್ ಇತ್ತಲ್ಲ, ಅದನ್ನ ನಾನೇ ಮಾರ್ಕೆಟಿಂಗ್ ಮಾಡಿದೆ. ಸೊ ಕಂಗ್ರಾಟ್ಸ್. ಥ್ಯಾಂಕ್ ಯು. ಬೈ. ಮಿಸ್ಟರ್ ಅಭಿಷೇಕ್ ಅವ್ರು ಇದ್ದಾರಾ? ಕೆಫ್ಟೇರಿಯಾದಲ್ಲಿ ಇದ್ದಾರೆ. ಮೀಟ್ ಮಾಡ್ಬೋದ ಅವ್ರನ್ನ? ಇಲ್ಲೊಂದು ಎಂಟ್ರಿ ಮಾಡಿ. ಅಭಿಷೇಕ್. ಎಸ್. Who has given you the privilege not to do the payments? Where are you from? I'm from KSBC. Allari, ni phone ge eshto antare try madod navu. Nivu alli illi maneli. 1 minute. Hello. Yen martidiya? Office nalli nen martare. Kelsa. Nodu nan tale kettogide. Phone idu. Ala, elli elli anta nivu hudukodre nam hudugurige bere kelsa illa ankondidira? Alli illi anta 6 tingalinda aata adistidira. One nimisha. Ay, oh. Nandini, please. Evening bartinalla, avaga maatadana. ಬೈ. ನೋಡಿ ಅಭಿಷೇಕ್, ನಮಗೆ ನೀವು ಹಿಂದೆ ಅಲಿತಾ ಇರೋಕ್ಕಾಗಲ್ಲ. ಏ, ಎಷ್ಟಿದೆಯಪ್ಪ ಇವ್ರ ದುಡ್ಡು ಇವಾಗ? ಅಭಿಷೇಕ್, 1,35,000. ನನಗೆ ಗೊತ್ತು. 1,35,000. ಯಾವಾಗ ಪೇ ಮಾಡ್ತೀಯಾ ಹೇಳಿ ಇವಾಗ? ನೆಕ್ಸ್ಟ್ ಮಂತ್. ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಅಂತ 6 ತಿಂಗಳಿಂದ ಹೇಳ್ತಾ ಇದೀಯ. ನನಗೆ ಈಗ ಡೇಟ್ ಹೇಳು. 6th. ಪಕ್ಕ? ಎಸ್. 6th ತಾನೇ? ಓಕೆ, 6th. ಫೋನ್ ಸ್ವಿಚ್ ಆಫ್ ಮಾಡೋದು, ಅವೆಲ್ಲ ಮಾಡಕ್ಕೆ ಹೋಗಬಾರ್ದು. ಏಯ್, 6ನೇ ತಾರೀಕು ನೋಟ್ ಮಾಡ್ಕೊಳ್ಳೋ. ಓಕೆ ಸರ್. 6ನೇ ತಾರೀಕು. ಓಕೆ ದೆನ್. ಹಲೋ ಸರ್, ನಿಮ್ಮನ್ನು ಮೀಟ್ ಮಾಡಕ್ಕೆ ಯಾರು ಬಂದಿದ್ದಾರೆ ಸರ್? ಓಕೆ, 1 ಮಿನಿಟ್, ಐ ಆಮ್ ಕಮಿಂಗ್. ಯಾರು ಬಂದಿರೋದು? ಇವರೇ ಸರ್. ಬನ್ನಿ ಸರ್. ಎಲ್ಲಿಗೆ? ಯಾರು? ಪ್ಲೀಸ್ ಬನ್ನಿ ಸರ್. ಗಲಾಟೆ ಆಗ್ತದೆ ಅಂತಲ್ರಿ. ಹಾ, ಈಗ ಫೋನ್ ಮಾಡಿದ್ರು, ಸ್ವಲ್ಪ ಚೆಕ್ ಮಾಡ್ರಿ. ಏನೇ ಇನ್ಫಾರ್ಮೇಶನ್ ಇದ್ರು ಬೇಗ ಕೊಡಿ. ಓಕೆ. ಹಾ, ಸರಿ ಸರಿ ಸರ್. ಇವರೇ ಅಭಿಷೇಕ್. ನೋಡೋದಕ್ಕೆ ಒಳ್ಳೆ ಅಫಿಷಿಯಲ್ ತರ ಇದ್ದೀರಾ. ಈ ತರ ಕೆಲಸ ಯಾಕ್ರಿ ಮಾಡ್ತೀರಾ? ನಾನೇನ್ ಮಾಡಿದೀನಿ ಸರ್? ಓಹೋ, ಸರಿ ಸರಿ, ಕುತ್ಕೊಳ್ಳಿ. $5,00,000 ಶೂರಿಟಿ ಕೊಟ್ಟಿದ್ರಲ್ಲ, ಅವರು ಚೆಕ್ ಬೌನ್ಸ್ ಕೇಸ್ ಹಾಕಿದ್ದಾರೆ. ಸಾಲ ತೀರ್ಸಕ್ ಯೋಗ್ಯತೆ ಇಲ್ಲ ಅಂದ್ಮೇಲೆ ಸುಮ್ಮನೆ ಮುಚ್ಕೊಂಡಿರ್ಬೇಕು. ಸರ್, ನಂದೇನು ತಪ್ಪಿಲ್ಲ ಸರ್, ನಾನು ನನ್ನ ಫ್ರೆಂಡಿಗೆ ಹೆಲ್ಪ್ ಮಾಡಿದೆ ಅಷ್ಟೇ. ರೀ ಮಿಸ್ಟರ್, ಎಜುಕೇಟೆಡ್ ಆಗಿ ಈ ಥರ ಮಾತಾಡ್ತಾ ಇದ್ರಲ್ರಿ, ನೀವು ಅಷ್ಟೊಂದು ಸಿನ್ಸಿಯರ್ ಆಗಿದ್ದಿದ್ರೆ ಈ ಥರ ಯಾಕೆ ತಲೆಮರ್ಸ್ಕೋತಾ ಇದ್ರಿ? ನಾವು ನಿಮ್ಮನ್ನ ಸುಮಾರು ದಿನದಿಂದ ಹುಡುಕ್ತಾ ಇದ್ದೀವಿ. ಎಲ್ಲಿ ಎಸ್ಕೇಪ್ ಆಗಿದ್ರಿ? ಎಸ್ಕೇಪ್ ಆಗಿರಲಿಲ್ಲ ಸರ್, ರೀಸೆಂಟಾಗಿ ಮನೆ ಬೇರೆ ಕಡೆ ಶಿಫ್ಟ್ ಮಾಡಿದೆ ಅಷ್ಟೇ. ಯಾಕೆ? ಸಾಲಗಾರರ ಕಾಟ ಜಾಸ್ತಿ ಆಗೋಯ್ತು ಅಂತಲ್ಲ. ಅದಕ್ಕಲ್ಲ ಸರ್, ರೀಸೆಂಟಾಗಿ ನನ್ನ ಮದುವೆ ಆಯಿತು ಅದಕ್ಕೆ. ಹಾಂ ಹಾಂ, ಸರಿ ಸರಿ. ನೋಡಿ, ನೀವು ಫ್ಯಾಮಿಲಿ ಪರ್ಸನ್ ಅಂದ್ರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಇವತ್ತು 4:30 ಒಳಗಡೆ ಅಮೌಂಟ್ ಸೆಟ್ಲ್ ಮಾಡಲಿಲ್ಲ ಅಂದರೆ 2 ದಿನ ಸ್ಟೇಷನಲ್ಲಿ ಇರಬೇಕಾಗತ್ತೆ. ನಾಳೆ ಸಾಟರ್ಡೆ, ನಾಡಿದ್ದು ಸಂಡೇ, ಕೋರ್ಟಿಗೆ ರಜಾ ಇರುತ್ತೆ. ಅದೇನು ವ್ಯವಸ್ಥೆ ಮಾಡ್ತಿರೋ ಇವತ್ತು 4:30 ಒಳಗಡೆ ವ್ಯವಸ್ಥೆ ಮಾಡಿ.
ಓಕೆ ಓಕೆ ಸರ್ ಸರ್ ಬಂದು ಕಾಲ್ ಮಾಡ್ಬೋದಾ ಹ್ಮ್ ಥ್ಯಾಂಕ್ ಯು ಸರ್ ಯಾವ ನಂಬರ್ ಇದು ಹಲೋ ಹಲೋ ಪ್ರೇಮ್ ನಾನು ಅಭಿ ಹೇಳ ಮಗ ಯಾವ್ದಪ್ಪ ನಂಬರ್ ಇದು ನಾನು ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ ಪೊಲೀಸ್ ಸ್ಟೇಷನ್ ಯಾಕೆ ಏನಾಯ್ತು ಚೆಕ್ ಬೌನ್ಸ್ ಕೇಸಲ್ಲಿ ಅರೆಸ್ಟ್ ಮಾಡಿದಾರ ಈಗ ಅರ್ಜೆಂಟ್ ಆಗಿ 5 ಲಕ್ಷ ಕಟ್ಟಬೇಕು ಹೇಗಾದರೂ ಅರೇಂಜ್ ಮಾಡು ಪ್ಲೀಸ್ ಇವತ್ತು 4:30 ಒಳಗಡೆ ಕಟ್ಟದಿದ್ರೆ 2 ದಿನ ಜೈಲಲ್ಲಿ ಇರಬೇಕಾಗುತ್ತೆ ಏನಾದರೂ ಮಾಡು ಪ್ಲೀಸ್ ಅರ್ಜೆಂಟ್ ಆಗಿ 5 ಲಕ್ಷ ಅಂದ್ರೆ ಯಾರ ಹತ್ರ ಅಂತ ಹೋಗಿ ಕೇಳೋದು ಒಂದು ಕೆಲಸ ಮಾಡಬಹುದಾ ನೀನ ಯಾಕೆ ನಿಮ್ಮ ಮಾವನೇ ಹೋಗಿ ಕೇಳಬಾರದು ಏ ಬೇಡ ಕಣೋ ಇಲ್ಲೇ ಇದ್ರೂ ಪರವಾಗಿಲ್ಲ ನಾನು ಅವರತ್ರ ಮಾತ್ರ ಕೇಳಲ್ಲ ಲವ್ ಇಂತ ಟೈಮ್ ಅಲ್ಲಿ ಸ್ವಾಮಿ ಮಾನನೇನ ನಿನ್ನ ಕೈಲಿ ಅರೇಂಜ್ ಮಾಡಕಾಗುತ್ತೋ ಇಲ್ವೋ ಆಗಲ್ಲ ಅಂದ್ರೆ ಹೇಳು ನಾನು ಇಲ್ಲೇ ಇರ್ತೀನಿ ಓಕೆ 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 ನೀನು ಏನು ಯೋಚನೆ ಮಾಡಕೋ ಬೇಡ ನಾನು ಹೆಂಗಾದರೂ ಅರೇಂಜ್ ಮಾಡ್ತೀನಿ ಸರಿನಾ ಥ್ಯಾಂಕ್ ಯು ಕಣೋ 4:30 ಒಳಗೆ ಓಕೆನಪ್ಪ ಸಮಾಜ ಸೇವಕರು ಒಂದೇ ಕಡೆ ಇರಕ್ ಆಗತ್ತಿನಯ್ಯ ಅರ್ಜೆಂಟ್ ಆಗಿ ನಿನ್ನಿಂದ ಒಂದು ಸಮಾಜ ಸೇವೆ ಆಗ್ಬೇಕು ಏನು ಮನೆ ಖಾಲಿ ಮಾಡಿಸ್ಬೇಕಾ ಓಡ್ ಬಂದಿರೋ ಜೋಡಿ ಹಕ್ಕಿಗಳಿಗೇನಾದ್ರೂ ಮದ್ವೆ ಮಾಡಿಸ್ಬೇಕಾ ಇಲ್ಲ ಬಡ್ಡಿ ವಸೂಲು ಮಾಡ್ಬೇಕಾ ಯಾರನ್ನ ಡೀಲ್ ಮಾಡ್ಬೇಕು ಹೇಳು ಮಾಡೋಣ ಈ 7 ವರ್ಷ 14 ವರ್ಷ ಜೀವಾವಧಿ ಮರಣದಂಡನೆ ಡೀಲ್ ಎಲ್ಲ ಬೇಡ ಅರ್ಜೆಂಟ್ ಆಗಿ ಒಂದು 5 ಲಕ್ಷ ರೂಪಾಯಿ ಸಾಲ ಬೇಕಾಗಿತ್ತು 5 ಲಕ್ಷನ ನಿನಗೆ ಅಂದ್ರೆ ಇಂಡೈರೆಕ್ಟ್ ಆಗಿ ನಿನ್ನ ಯೋಗ್ಯತೆಗೆ 5 ಲಕ್ಷ ಹುಟ್ಟಲ್ಲ ಅಂತ ಹೇಳ್ತಾ ಇದೀಯ 5000 ಕೊಡಕ ಆಗದಿರ ಮನೆ ಖಾಲಿ ಮಾಡಿದ ನಮ್ಮ ಕರಾಮ್ ನೀನು 5 ಲಕ್ಷ ಕೊಟ್ರೆ ಸುಮ್ಮನೆ ಇರ್ತೀನಯ್ಯ ದೇಶಾನ ಬಿಟ್ಟು ಓಡ ಬಿಡ್ತಾಳೆ ತಗಡು ಆಹಾ ಕರೆಕ್ಟ್ ಆಗಿ ಹೇಳಿದೆ ಆದ್ರೆ ಈಗ ಬೇಕಾಗಿರೋ ದುಡ್ಡು ನನಗಲ್ಲ ಸಾಫ್ಟ್‌ವೇರ್ ಕಿಂಗ್ ರಾಜಶೇಖರ್ ಅಳಿಯನಿಗೆ ರಾಜಶೇಖರ್ ಅಳಿಯನ ಅವನಿಗೆ ನಮ್ಮಂತ ಅಂತ ದರ್ದು ಮಾಮು ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಸಿಎಂ ಮಗನಿಗೂ ಬರ್ತದೆ ದರ್ದು ನೀ ನಡೆಪ ಬೇಗ ಹೋಗೋಣ ಆಯ್ತು ಮಾಡ್ಸಣ ಆದ್ರೆ 2% ಗೊತ್ತಲ್ಲ ನಂದು ಗೊತ್ತು ಬಾರಪ್ಪ ಕೊಡ್ತೀನಿ ಬೇಗ ನಡಿ ಮರೆ ಬೇಗ ಕೊಡ್ದು ಬಾ ಆ ನಡಿ ಬಾ ಆ ಪುಸ್ತಕದಲ್ಲಿ ಬರ್ಕೊಳ್ಳಮ್ಮ ಈ ವಿಷಯ ಯಾರು ಗೊತ್ತಾಗ ಬರ್ತಾ ಆಯ್ತು ಕೂತ್ಕೋ ಈ ಲೂನ್ ಆಗಲ್ಲ ಮುಚ್ಕೊಂಡು ಗಾಡಿ ತಳ ಚಪ್ಪರ್ ಏನ್ ಅಣೆ ಬರಾಯನ ನಮ್ ದುಡ್ಡು ಕೈ ಬರಷ್ಟು ಇನ್ನು ಏನೇನ್ ತಿಳಿಸ್ತಾನ ಸಿಂಗಲ್ ಟೈರೇ ನಿನ್ನ ಗಾಡಿನ ಓವರ್ಟೇಕ್ ಮಾಡ್ತಾ ಇದೆ ಗಾಡಿ ಸೈಡ್ಗೆ ಹಾಕಪ್ಪ ನಡ್ಕೊಂಡೇ ಹೋಗೋಣ ಈ ಲೂನಾ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತಾಡಬೇಡ ಇದ್ರ ಸೌಂಡ್ ಕೇಳಿ ಎಷ್ಟೋ ಮನೆ ಬಾಗಿಲು ಹಾಕೋತವೆ ಹೌದೌದು ಈ ಖರಾಬ್ ಸೌಂಡ್ ಕೇಳಿದ್ರೆ ಬಾಗಿಲಲ್ಲ ನೇಣೆ ಹಾಕತ್ತಾರೆ ಸೌಂಡ್ ಎಲ್ಲ ಕಣ ಗುಲ್ಡು ಈ ಏರಿಯಾದಲ್ಲಿ ಅಷ್ಟೊಂದು ಹವಾ ಇಟ್ಟಿದ್ದೀನಿ ಹವಾ ಏರಿಯಾದಲ್ಲೆಲ್ಲ ಟೈರಲ್ಲಿ ಇಟ್ಟಿರಬೇಕು ಮಾಮ ಈ ಏರಿಯಾ ನೋಡಿದ್ರೆ 5 ರೂಪಾಯಿ ಹುಟ್ಟುತ್ತೆ ಅನ್ನೋ ನಂಬಿಕೆ ಬರ್ತಾ ಇಲ್ಲ 5 ಲಕ್ಷ ರೂಪಾಯಿ ಹೆಂಗಪ್ಪ ಕೊಡಿಸ್ತೀಯ ಇಲ್ಲಿ ಬಾರ ಏಯ್ ಅಣ್ಣ ಇದಾರಣ್ಣ ಯಾರು ನೀವು ಮಾಮು ಬಂದಿದ್ದಾನೆ ಅಂತ ಅಣ್ಣಂಗೆ ಹೇಳಾಗಲ್ಲ ಏಯ್ ಹೋಗು ಅಣ್ಣಂಗೆ ಹೇಳೋ ಅವಂದ ನಾಟ ಮಾಮ ಟೈಮ್ ಆಯ್ತು ಕಣ ಈರ ಅರೆ ಜೋಕರ್ ಏನಾ ಮಾಮ ಅಣ್ಣ ಅಡ್ಬಿದ್ದೆ ಇಲ್ಲಿ ಏನ್ ಪತ್ತೆನೇ ಇಲ್ವಲ್ಲ ಏನಣ್ಣ ಹಿಂಗ ಹೇಳ್ತೀರಿ ಎಷ್ಟ್ ಸಲ ಫೋನ್ ಮಾಡಿದೀನಿ ಮನೆ ತಾವ ಬಂದಿದೀನಿ ನೀವೇ ಪತ್ತೆ ಇಲ್ಲ ಅದು ತಿರುಪ್ತಿಗೆ ಹೋಗಿದ್ದೆ ಕಣಲೆ ಒಂದು ಸರ್ಕಿಗಳೆಲ್ಲ ಬ್ಯಾಲೆನ್ಸ್ ಇದ್ವು ಏನ್ ವಿಷಯ ಅದು ಇಂಟ್ರೆಸ್ಟ್ ಒಂದು 5 ಲಕ್ಷ ಬೇಕಾಗಿತ್ತಣ್ಣ ಯಾರ್ಗ
ಇವನ್ಗ ಇವನ್ ನೋಡಿದ್ರೆ ಒಳ್ಳೆ ಎಸ್ಕೇಪ್ ಆಗೋ ರೀತಿಲಿದ್ದಾನೆ. ಇವನ್ಗಲ್ಲ ಕಣ, ನಾವು ಅಣ್ಣ ದುಡ್ಡು ಬೇಕಾಗಿರೋದು ಸಾಫ್ಟ್ವೇರ್ ಕಿಂಗ್ ರಾಜಶೇಖರ್ ಅಳಿಯನ್ಗೆ. ಒಳ್ಳೆ ಗಿರಾಕಿ ಏನ ಕೊಡೋಣ. ನೋಡ ಕೊಟ್ಟಿದ್ದು ಕರೆಕ್ಟ್ ಆಗಿ ಬಂದ್ಬಿಡ್ಬೇಕು, ನಾಕರಾಗಿ ಕರ ಮಾಡಿದ್ರೆ ಗೊತ್ತಲ್ಲ ಅಣ್ಣ ಎಲ್ಲ ಹೇಳಿದಿನಣ್ಣ ಅವನ್ಗೆ. ನೋಡಯ್ಯ ರಾಜಶೇಖರ್ ಅಳಿ ಆದ್ರೇನು, ಯಾವ ದೊಣೆ ನಾಯಕ ಆದ್ರೇನು, ಪೇಪರ್ಗೆ ಮಾತ್ರ ಸೈನು ಕರೆಕ್ಟ್ ಆಗಿರ್ಬೇಕು. ಗೊತ್ತಾಯ್ತಾ? ಇದೆಲ್ಲ ಹೊಸ್ತೇನಣ್ಣ ನನಗೆ, ಎಲ್ಲ ಮಾಡಿಸ್ತೀನಿ. ಆಮೇಲೆ ನಂದು ಅಯ್ಯ ನಿನ್ನ ವಸೂಲು ಮಾಡ್ಕೊಂಡು ಬಾರಯ್ಯ, ಅದೇನ ಕೂಸೋಟಕ್ ಮುಂಚೆ ಕುಲಯ ಒಲಿಸಿದ್ರಂತೆ. ಹೋಗು ಮಾಡಣ್ಣ. ಹೋಗೋಗ ಪರವಾಗಿಲ್ಲ, ಬರ್ತೀನಿ. ಎಕ್ಸ್ಕ್ಯೂಸ್ ಮಿ ಸರ್, ಒಂದು ಫೋನ್ ಮಾಡಬೇಕು. ಮಾಡಿ. ಎಲ್ಲಿದೆಯೋ, ಏನಾಯ್ತು? ಈಗ ಅರೇಂಜ್ ಆಯ್ತು ಕಣ, ದುಡ್ಡು ತಗೊಂಡು ಹೊರಡ್ತಾ ಇದೀವಿ. ಓಕೆ ಓಕೆ, ಬೇಗ ಬಂದ್ಬಿಡು. ಓಕೆ ಪಾಪ, ಬಂದ್ಬಿಡಿ. ಹಾಂ, ಥ್ಯಾಂಕ್ ಯು ಸರ್. ಪರವಾಗಿಲ್ಲ, ಬಾಂಡ್ ಪೇಪರ್ ಮೇಲೆ ಸೈನ್ ಹಾಕ್ಸಿ ಈಗಲೇ ನಂಗೆ ತಂದು ಕೊಟ್ಬಿಡ್ಬೇಕು, ತಿಳಿತಾ? ಆಯ್ತು ನಡಿಯಪ್ಪ, ತಂದು ಕೊಡ್ತೀನಿ. ಅವ್ನು ನನ್ನ ಶಿಷ್ಯ ಕಣ, ಹೆದರ್ಬೇಡ. ಹೌದಾ? ಮತ್ತೆ ಮಚ್ಚಿಟ್ಕೊಂಡು ಜೋಗಿ ಗೆಟಪಲ್ಲಿ ನಿಂತವನೇ? ಅದು ಪ್ಯಾಕೆಟ್ ಮೈಮೆ. ಲೋ ಶಿಷ್ಯ, ಏನೋ ಬೆಳಗ್ಗೆ ಬೆಳಗ್ಗೆ ಚಾರ್ಜ್ ಆಗ್ಬಿಟ್ಟಿದ್ಯಾ, ಏನಾಯ್ತು? ಮಾಮೋ, ನಮ್ ಜನ ಸಿಕ್ಕಾಪಟ್ಟೆ ಯೂಸ್ಲೆಸ್ ಮಾಮೋ. ಕನ್ನಡದ ಬಗ್ಗೆ ಪ್ರೀತಿ ಅಭಿಮಾನನೇ ಬೇಡುವ. ಪಾಪ ಕನ್ನಡ ಅಂಬೆ ಅನಾಥೆ ಆಗ್ಬಿಟ್ಲು. ಈ ಕನ್ನಡದ ಕಂದ ತುಂಬಾ ನೊಂದ್ಕೊಂಡಿದ್ದ ಗೊತ್ತಾ? ಯಾವ ಕನ್ನಡ ಸಿನಿಮಾಗೆ ಹೋಗಿದ್ಯೋ? ಶಟ್ ಅಪ್, ನಾವು ಕನ್ನಡ ಸಿನಿಮಾ ನೋಡೋದ್ ಬಿಟ್ಬಿಟ್ಟಿದೀವಿ. ಯಾವ ಕನ್ನಡ ಸಿನಿಮಾ ನೋಡಿದ್ರು ಕೈನಲ್ಲಿ ಒಂದ್ ಲಾಂಗು ಇಲ್ಲ ಶಿವಮೊಗ್ಗ ಜೋಗಿರುತ್ತೆ ಗುರು. ಅದಕ್ಕೆ ತಲೆ ಕೆಡಿಸ್ಕೊಂಡು ಇಂಗ್ಲಿಷ್ ಸಿನಿಮಾಗೆ ಹೋಗಿದ್ದೆ ಮಾಮೋ. ತಮಿಳಿಯನ್ ಸರ್ ಗ್ರೇಟ್. ಹೋಗಿದ್ ಇಂಗ್ಲಿಷ್ ಪಿಕ್ಚರ್ಗೆ, ತಮಿಳನ್ ಸ್ಕ್ರಿಪ್ಟ್ ಅಂತ ಅದೇನ್ ಸರಿಯಾಗಿ ಹೇಳಲಿ? ಅಯ್ಯೋ, ನಾನು ಇಂಗ್ಲಿಷ್ ಸಿನಿಮಾ ಅನ್ಕೊಂಡೆ ಹೋಗಿದ್ದು ಮಾಮು. ಆದ್ರೆ ಹಾಲಿವುಡ್ ಸ್ಟಾರ್ ಗಳೆಲ್ಲ ತಮಿಳ್ ಮಾತಾಡ್ತಾವ್ರೆ. ಜಾಕಿ ಚನ್ನು ಅವ್ರ ಗರ್ಲ್ ಫ್ರೆಂಡ್ ಗೆ ನಲ್ಲರಿಕೆಯಾ ಸಾಪಿಡತಿಯಾ ಅಂತೆಲ್ಲ ಕೇಳ್ತಾನೆ. ಅಯ್ಯೋ, ನಮ್ ಕನ್ನಡದವ್ರು ಜಾಕಿ ಚನ್ ಕನ್ನಡ ಕಲಿಸ್ಕೊಳ್ಳೋದ್ರಲ್ಲೇ ಇವ್ರ ನೆಟ್ಟ ಕನ್ನಡ ಮಾತಾಡಲ್ಲ ಮಾಮು. ಎಕ್ಸ್ಕ್ಯೂಸ್ ಮೀ, ಅವರು ಜಾಕಿ ಚಾನ್ ತಮಿಳ್ ಕಲಿಸಿಲ್ಲ, ಜಾಕಿ ಚಾನ್ ಪಿಕ್ಚರ್ ನ ತಮಿಳ್ ಅಲ್ಲಿ ಡಬ್ ಮಾಡವ್ರೆ ಅಷ್ಟೇ. ಹಲೋ, ಕನ್ನಡದ ಕಂದ, ಮೊದಲು ಕನ್ನಡನ ತಾವು ಕಲೀರಿ, ಆಮೇಲೆ ನಿಮ್ ಹೆಂಡತಿ ಕಲಿಸಿ, ಆಮೇಲೆ ಜಾಕಿ ಚಾನ್ ಕಲಿಸಿ. ಮಾಮ ಟೈಮ್ ಆಯ್ತು, ನಡೆಯಪ್ಪ ಬೇಗ ಹೋಗೋಣ. ಅಭಿ, ಅರೆ ಸೆಟ್ಲ್ ಮಾಡ್ಬಿಡು, ಬೇಗ ಹೊರಗಡೆ ಮಾಡು. ಒಂದು ನಿಮಿಷ, ಈ ಪೇಪರ್ಸ್ಗೆಲ್ಲ ಸಿಗ್ನೇಚರ್ ಮಾಡು, ಅವ್ರು ಕೊಡ್ಬೇಕು. ಕೊಡು. ದುಡ್ಡೆಲ್ಲ ಅರೇಂಜ್ ಆಯ್ತು ಸರ್. ಸಾರಿ ಮಿಸ್ಟರ್ ಅಭಿಷೇಕ್, ನಾನು ನಿಮ್ಗೆ ಮೊದಲೇ ಹೇಳಿದ್ದೆ, ಏನೇ ಅರೇಂಜ್ ಮಾಡೋದಾದ್ರೂ ವಿತಿನ್ 4:30 ಮಾಡಿ ಅಂತ. ಆದ್ರೆ ಈಗ 5:00 ಆಗಿದೆ ಸರ್. ಪ್ಲೀಸ್ ಸರ್, ಏನಾದರೂ ಮಾಡಿ ಸರ್. ಸಾರಿ, ಐ ಆಮ್ ಹೆಲ್ಪ್ಲೆಸ್. ನೀವು 2 ದಿನ ಇಲ್ಲೇ ಇರಬೇಕಾಗತ್ತೆ, ಇನ್ನೇನಿದ್ರು ಮಂಡೇನೆ. ಸರ್ ಸರ್, ದಯವಿಟ್ಟು ನನ್ನ ಮಾತು ಕೇಳಿ ಸರ್. ಏ, ಒಂದ್ಸರಿ ಹೇಳಿದೆ ತಾನೆ, ಹ್ಮ್, ಕೂತ್ಕೊಳ್ಳಿ. ಹೋಗಿ ಸಾರಿ ಕಣ, ಅರೇಂಜ್ ಮಾಡಿ ಸ್ವಲ್ಪ ಲೇಟ್ ಆಗೋಯ್ತು. ಪರವಾಗಿಲ್ಲ ಬಿಡೋ, ಎಲ್ಲ ನನ್ನ ಬ್ಯಾಡ್ ಲಕ್. ಏ ಪ್ರೇಮ್, ನಂದಿನಿ ಮನೇಲಿ ಒಬ್ಳೆ ಕಾಯ್ತಾ ಇರ್ತಾಳೆ ಕಣ. ಏನಾದರೂ ಕಾರಣ ಕೊಟ್ಟು ನಾ 2 ದಿನ ಬರೋಕ್ಕಾಗಲ್ಲ ಅಂತ ಹೇಳ್ತೀಯಾ? ಆದರೆ ನಾ ಪೊಲೀಸ್ ಸ್ಟೇಷನಲ್ಲಿ ಇದ್ದೀನಿ ಅಂತ ಅವಳಿಗೆ ಗೊತ್ತಾಗ್ಬಾರ್ದು. ಓಕೆ, ನೀನೇನು ಯೋಚನೆ ಮಾಡಬೇಡ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಥ್ಯಾಂಕ್ಸ್. ನೋಡು, ನಿನಗೇನಾದರೂ ಅರ್ಜೆಂಟ್ ಬೇಕಾದ್ರೆ ನನಗೆ ಫೋನ್ ಮಾಡು, ನಾನು ಬರ್ತೀನಿ. ಹ್ಞೂ, ಬರಲಾ?
ಸಾಹೇಬರು ಕೊಡ ಕೇಳಿದಾರಪ್ಪ ತಗ ತಿನ್ನ ಸಾಯಕ್ಕೆ ಹೋಗಿಲ್ಲ ಬಂದಿದ್ದೀನಿ ತಾನೆ ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳಿ ಹೋಗ್ಬೋದಿತ್ತಲ್ಲ ಸಂಜೆ ಬೇಗ ಬರ್ತೀನಿ ಕಾಯ್ತಾ ಇರು ಅಂತ ಹೇಳಿ ಎರಡು ದಿನ ಬರದೇ ಇದ್ರೆ ನನಗೆ ಗಾಬರಿ ಆಗಲ್ವಾ ನಿನ್ನ ಎಲ್ಲಾ ಪ್ರಶ್ನೆಗೂ ಉತ್ತರ ಹೇಳೋ ನೆಸೆಸಿಟಿ ಇಲ್ಲ ಬೇಡ ಅಟ್ ಲೀಸ್ಟ್ ನಾನು ಹೇಳೋ ಗುಡ್ ನ್ಯೂಸ್ ಏನು ಅಂತ ಕೇಳೋ ಕ್ಯೂರಿಯಾಸಿಟಿನೂ ಇಲ್ವಾ ಏನದು ನೀನು ಅಪ್ಪ ಆಗ್ತಿದ್ಯಾ ನಾನು ಅಪ್ಪ ಐ ಲವ್ ಯು ನಂದು ಮುಟ್ಟಡ ಆಕ್ಚುಲಿ ಅವತ್ತು ಆಫೀಸ್ ಇಂದ ಬೇಗನೆ ಹೊರಟೆ ಅಷ್ಟರಲ್ಲಿ ಮಂಜು ತಾಯಿ ತಿರ್ಕೊಂಡ್ರು ಅಂತ ಫೋನ್ ಬಂತು ಸೋ ಇಮಿಡಿಯೇಟ್ಲಿ ಊರಿಗೆ ಹೊರಟ್ಬಿಟ್ಟೆ ಮಂಜು ತಾಯಿ ಅಂದ್ರೆ ನನ್ನ ತಾಯಿ ತರ ಅಲ್ವಾ ಅಲ್ಲಿಂದ ಫೋನ್ ಮಾಡೋಣ ಅಂದ್ರೆ ಅಲ್ಲಿ ಎಸ್ಟಿಡಿ ಬೂತ್ ಇಲ್ಲ ಸಾರಿ ನಂದು ಇದೊಂದ್ಸತಿ ಕ್ಷಮಿಸ್ಬಿಡು ಪ್ಲೀಸ್ ಸಾರಿ ನಂದು ಸಾರಿ ಮುಟ್ಬೇಡ ನನ್ನ ಸಾರಿ ನಂದು ಸಾರಿ ಇನ್ಯಾವತ್ತೂ ಈ ತರ ಮಾಡಲ್ಲ ಏನಾದ್ರೂ ತಿಂದಿದೀಯಾ ತಪ್ಪಲ್ವಾ ಈಗ ನೀನೊಬ್ಳೆ ಅಲ್ಲ ನಿನ್ನ ಹೊಟ್ಟೆಯಲ್ಲಿ ಇನ್ನೊಂದು ಜೀವ ಬೆಳೀತಾ ಇದೆ ಇನ್ಯಾವತ್ತೂ ಈ ತರ ಮಾಡಬೇಡ ಕೂತ್ಕೋ ಸ್ಮೈಲ್ ಪ್ಲೀಸ್ ಟೂ ಮಿನಿಟ್ಸ್ ಕುಸುಮರಿ ಕುಸುಮರಿ ಓ ನನ್ನ ಮುದ್ದು ಮರಿ ನಿನ್ನ ಬಿಟ್ಟು ಹೋಗೋದಿಲ್ಲ ಚಿಂತೆ ಮರಿ ನೀನೊಂದು ಮಗುವಂತೆ ನಿನ್ನಗೊಂದು ಮಗುವಂತೆ ಈಗಿಂದ ಮೂರು ಜೀವನವಂತೆ ಹೂವೇ ನೀವ ಒಲವೇ ನೀವ
ಕುಸುಮರಿ ಕುಸುಮರಿ ಓ ನನ್ನ ಮುದ್ದು ಮರಿ ನಿನ ಬಿಟ್ಟು ಹೋಗುವುದಿಲ್ಲ ಚಿಂತೆ ಮರಿ ನೀನೊಂದು ಮಗುವಂತೆ ನಿನಗೊಂದು ಮಗುವಂತೆ ಈಗಿಂದ ಮೂರು ಜೀವನವಂತೆ ಬಿಡುವಾಗ ಎದುರು ಹುಳಿ ಮಾವು ಮುಸಂಜನಿ ಹೊರ ನಡೆವಾಗ ಮುಡಿಗೆ ಮೊಳವು ನಿನ್ನಾಣೆ ನನ್ನಾಣೆಗೂ ಗೆಳತೀನಿ ನಿನ್ನೋಣೆ ನಾನೆಂದೆಂದು ಜೊತೆಗಾತಿ ನಾನಿಲ್ಲಿ ನೊಂದರು ನಿನ್ನಲ್ಲಿ ನಗುತ್ತೀರು ಕುಸುಮರಿ ಕುಸುಮರಿ ಓ ನನ್ನ ಮುದ್ದು ಮರಿ ನಿನ ಬಿಟ್ಟು ಹೋಗೋದಿಲ್ಲ ಚಿಂತೆ ಮರಿ ನೀನೊಂದು ಮಗುವಂತೆ ನಿನಗೊಂದು ಮಗುವಂತೆ ಈಗಿಂದ ಮೂರು ಜೀವನವಂತೆ ಒಳಗಿರು ನೀನು ಹೊರಗೆ ಬರಬೇಡ ಕಷ್ಟನೇ ಅವಿತಿರು ನೀನು ಎದುರು ಸಿಗಬೇಡ ಆಗಾಗ ಕಣ್ಣೀರೇನೆ ಕವನಾನೆ ನಿನ್ನಿಂದ ಪನ್ನೀರೇನೆ ವರದಾನ ಬಾಳೆಲ್ಲ ಬಂಜರು ನಿನ್ನಲ್ಲಿ ತುಂತು ಕುಸುಮರಿ ಕುಸುಮರಿ ಓ ನನ್ನ ಮುದ್ದು ಮರಿ ನಿನ್ನ ಬಿಟ್ಟು ಹೋಗೋದಿಲ್ಲ ಚಿಂತೆ ಮರಿ ನೀನೊಂದು ಮಗುವಂತೆ ನಿನಗೊಂದು ಮಗುವಂತೆ ಈಗಿಂದ ಮೂರು ಜೀವನವಂತೆ ಹೂವೇ ನೀ ಹೊಲವೇ ನಮಸ್ಕಾರ ಅಮ್ಮ ನಮಸ್ಕಾರ ಸರ್ ಒಳಗೆ ಬನ್ನಿ ಸರ್ ಇರ್ಲಿ ಇರ್ಲಿ ಪರವಾಗಿಲ್ಲ ಏನ್ ವಿಷಯ ನೋಡಿ ಅಮ್ಮ ಆರ್ ತಿಂಗಳಿಂದ ಬಾಡಿಗೆ ಕಟ್ಟಿಲ್ಲ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ ಕೇಳಿದಾಗೆಲ್ಲ ನೆಕ್ಸ್ಟ್ ಮಂತ್ ಕೊಡ್ತೀನಿ ನೆಕ್ಸ್ಟ್ ಮಂತ್ ಕೊಡ್ತೀನಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಪ್ಲೀಸ್ ಆದಷ್ಟು ಬೇಗ ಬಾಡಿಗೆ ಕ್ಲಿಯರ್ ಮಾಡಕ್ಕೆ ಹೇಳ್ಬಿಡಿ ಆಯ್ತು ಸರ್ ಹೇಳ್ತೀನಿ ಸರಿ ನೀವು ರಾಜಕ್ರಮಗಳಲ್ವಾ ಹೌದು ರಾಜಶೇಖರ ಹೇಳಿದಂಗೆ ಬಾಡಿಗೆ ಕೊಡೋಕ್ಕಾಗ್ತಾ ಇಲ್ಲ ಹಲೋ ನಂದಿನಿ ನಾನು ಮಂಜು ಮಾತಾಡ್ತಾ ಇರೋದು ಓ ಮಂಜು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸಾರಿ ನಿಮ್ ತಾಯಿ ತೀರ್ಕೊಂಡ್ರಂತೆ ಏನು ನಮ್ಮ ತಾಯಿನ ಅವ್ರು ಚೆನ್ನಾಗಿದ್ದಾರೆ ಇಲ್ಲ ಪಕ್ಕದಲ್ಲಿದ್ದಾರೆ ಹೌದಾ ನಂದಿನಿ ಏನಾಗಿದೆ ಅಭಿಗೆ ಇತ್ತೀಚೆಗೆ ಬಹಳ ಸುಳ್ಳು ಹೇಳ್ತಾನೆ ನನ್ನ ಹತ್ರ 1 ಲಕ್ಷ ರೂಪಾಯಿ ತಗೊಂಡು ವರ್ಷಗಟ್ಟಲೆ ಆಯ್ತು ನಾನು ಅವನಿಗೆ ಸೊಸೈಟಿಯಿಂದ ಲೋನ್ ತೆಗೆದುಕೊಟ್ಟಿದ್ದೆ ಸಾರಿ ನಂದಿನಿ ಈ ವಿಷಯ ನಿನ್ನ ಹತ್ರ ಹೇಳಬಾರ್ದು ಅನ್ಕೊಂಡೆ ಆದ್ರೆ ಅಭಿಗೆ ಎಷ್ಟು ಫೋನ್ ಮಾಡಿದ್ರು ಎತ್ತಲ್ಲ ಎತ್ತಿದ್ರು ಏನಾದ್ರೂ ಸುಳ್ಳು ಹೇಳಿ ಕಟ್ ಮಾಡ್ತಾನೆ ಪ್ಲೀಸ್ ನಂದಿನಿ ನೀನಾದ್ರೂ ಹೇಳು ಅವನಿಗೆ ಆಯ್ತು Thank you.
ಹೇಳ್ ನಂದು ಎಲ್ಲಿದ್ಯಾ ಬಾಸ್ ಜೊತೆ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದೀನಿ ಮನೆಗೆ ಎಷ್ಟೊತ್ತಿಗೆ ಬರ್ತೀಯಾ ಇನ್ನೊಂದು ಅವರ್ ಆಗ್ಬೋದು ಬರ್ತೀನಿ ಬೇಗ ಬಾ ಓಕೆ ನಂದು ಬೈ ಸಾರಿ ನಂದು ಫಸ್ಟ್ ಟೈಮ್ ಕುಡಿದಿದ್ದೀನಿ ಬಾಸ್ ಜೊತೆ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಫೋರ್ಸ್ ಮಾಡಿದ್ರು ಅವಾಯ್ಡ್ ಮಾಡಕ್ಕೆ ಆಗಲಿಲ್ಲ ಇಟ್ಸ್ ಓಕೆ ಅಭಿ ನಾನು ಕೆಲಸಕ್ಕೆ ಸೇರ್ತಿದ್ದೀನಿ ಕೆಲಸಕ್ಕ ಯಾಕೆ ಯಾಕಂದ್ರೆ ಮನೆಯಲ್ಲಿ ಕೂತು ಕೂತು ನನಗೂ ಬೇಜಾರಾಗ್ತಿತ್ತು ಕೆಲಸಕ್ಕೆ ಸೇರಿದ್ರೆ ನನಗೂ ಒಂದು ಚೇಂಜ್ ಸಿಗುತ್ತೆ ನಿಮಗೂ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದಾಗ ಆಗುತ್ತೆ ಸೊ ಹಾಗೆ ಮಗು ಫ್ಯೂಚರ್ ಕೂಡ ನೋಡಬೇಕಲ್ಲ ಅಂತ ಕಷ್ಟ ಏನಾಗಿದೆ ಈಗ ಈ ಕಷ್ಟ ಇಲ್ಲ ನೀ ನನ್ನ ಚೆನ್ನಾಗಿ ನೋಡ್ಕೊತಾ ಇದೀಯಾ ಮುಂದೆ ಕಷ್ಟ ಬರಬಾರದಲ್ಲ ಏನ್ ಕೆಲಸ ಕಾಲ್ ಸೆಂಟರ್ ಕಾಲ್ ಸೆಂಟರ್ ಛಿ ಯಾಕೆ ಆ ಜಾಗ ಸರಿಯಿಲ್ಲ ಅಭಿ ಒಳ್ಳೆಯವರು ಕೆಟ್ಟವರು ಎಲ್ಲಾ ಕಡೆ ಇರ್ತಾರೆ ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ ಅದರ ಮಗುನ ಯಾರು ನೋಡ್ಕೊತಾರೆ ನನ್ನ ಡ್ಯೂಟಿ ಟೈಮಿಂಗ್ಸ್ ಇರೋದು ರಾತ್ರಿ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಮಗು ನೋಡ್ಕೊತೀನಿ ರಾತ್ರಿ ನೀನು ನೋಡ್ಕೋ ಥ್ಯಾಂಕ್ ಯು ಓಕೆ ಯಾ ಹಲೋ ಹಲೋ ಅಭಿ ಎಲ್ಲಿದ್ಯಾ ಆನ್ ದಿ ವೇ ನಂದು ಬರ್ತಾ ಇದೀನಿ ಬೇಗ ಬಾ ಕ್ಯಾಬ್ ಬರೋ ಟೈಮ್ ಆಯ್ತು ಆ ಓಕೆ ಮಲ್ಕುಮ ಮಿಷ್ಟಿ ಹಲೋ ಮೇಡಂ ನಾನು ಕ್ಯಾಬ್ ಡ್ರೈವರ್ ನಾಗರಾಜ್ ಮಾತಾಡ್ತಿರೋದು ಹಾ 5 ನಿಮಿಷದಲ್ಲಿ ಬಂದ್ಬಿಟ್ಟೆ ಹಲೋ ಅಭಿ ಕ್ಯಾಬ್ ಬಂದಾಯ್ತು ನಂದು ಆನ್ ದಿ ವೇ ನಂದು ಟ್ರಾಫಿಕ್ ಜಾಮ್ ಒಂದು ಕೆಲಸ ಮಾಡು ನಿನ್ನ ಲಾಕ್ ಮಾಡ್ಕೊಂಡು ಹೊರಡು ಛೆ ಮಗುನ ಹೇಗೆ ಬಿಟ್ಟು ಹೋಗ್ಲಿ ಅಭಿ ಏ ಡೋಂಟ್ ವರಿ ನಾನು ಬಂದ್ಬಿಟ್ಟೆ ಓಕೆ ನಾನು ಲಾಕ್ ಮಾಡ್ಕೊಂಡು ಹೋಗಿರ್ತೀನಿ ಪ್ಲೀಸ್ ಬೇಗ ಬಂದ್ಬಿಡು ಮಿಸ್ಟಿ ಈ ಡ್ಯಾಡಿ ಬರ್ತಾ ಇದ್ದಾರೆ ಓಕೆ ಆದ್ರೂ ಬಂದಿಯಲ್ಲ ಮಗು ರೂಮಲ್ಲಿ ಒಂದೇ ಇದೆ ನನಗೆ ಲೇಟ್ ಆಗ್ತಿದೆ ನಾನು ಬರ್ತೀನಿ ಬೈ ಹಾಯ್ ಮಿಸ್ಟಿ ಸಾರಿ ಕಿನಾ ನನ್ನಿಂದ ನೀನ್ ಸಫರ್ ಮಾಡ್ತಿದ್ಯಾ ಇನ್ನು ಸ್ವಲ್ಪ ದಿನ ಕಣೋ ಎಲ್ಲ ಸರಿ ಹೋಗುತ್ತೆ ಓಕೆ ಒನ್ ಮಿನಿಟ್ ಹಲೋ ಹಲೋ ಸರ್ ಮೇಡಮ್ ಇದ್ದಾರಾ ಯಾವ ಮೇಡಮ್ ಇಲ್ಲ ಇಲ್ಲಿ ರಾಂಗ್ ನಂಬರ್ ಹಲೋ ಮೇಡಮ್ ಇದ್ದಾರಾ ಯಾವ ಮೇಡಮ್ ಯಾರು ಮಾತಾಡೋದು ನಾಗರಾಜ್ ಅಂತ ಹೇಳಿ ಗೊತ್ತಾಗುತ್ತೆ ನಾಗರಾಜ ಹಲೋ ನಂದು ತಿಂಡಿ ರೆಡಿನಾ ಬ್ರೆಡ್ ಜಾಮ ಸಾರಿ ಅಭಿ ತಿಂಡಿ ಮಾಡೋದಕ್ಕಾಗಲಿಲ್ಲ ತುಂಬಾ ಸುಸ್ತಾಗಿತ್ತು ನನಗೇನು ಬೇಡ ಹೇ ಅಟ್ ಲೀಸ್ಟ್ ಕಾಫಿ ಕುಡಿಯೋ ಬೇಡ ಅಂತ ಹೇಳಿದ್ನಲ್ಲ ಅಭಿ ಒಂದು ನಿಮಿಷ ಏನು ಬೈಕೇ ಎಳೆದಿದ್ಮೇಲೆ ಹೆಲ್ಮೆಟ್ ಬೇರೆ ಕೇಡು
ಫೋನ್ ಹಾಕ ಅವನಿಗೆ ತಗಳಣ ಹಲೋ ಹಲೋ ಏನಯ್ಯ ಎಷ್ಟು ದಿವಸ ಆಯ್ತು ಬಡ್ಡಿಗೆ ದುಡ್ಡು ತಗೊಂಡು ಅಸಲಿಗೆ ಅಸಲು ಇಲ್ಲ ಬಡ್ಡಿಗೆ ಬಡ್ಡಿನೂ ಇಲ್ಲ ಏನು ಆಟ ಆಡ್ತಿದ್ದೀರಾ ನೀವೆಲ್ಲ ಅಲ್ಲ ನಮ್ಮ ಮಾಮು ಫೋನ್ ಮಾಡಿದ್ರೆ ಕಟ್ ಮಾಡುವಷ್ಟು ಮೀಟರ ನಿನಗೆ ಸಾರಿ ಸರ್ ನೆಕ್ಸ್ಟ್ ಮಂತ್ ಕೊಡ್ತೀನಿ ಸರ್ ಏನ್ ಕೊಡೋದು ಮುಂದಿನ ತಿಂಗಳು ಫೋನ್ ಗೆ ನಾಕಲ್ಲ ನಮ್ಮ ಕತೆ ಗೊತ್ತಲ್ಲ ನಿನಗೆ ಗೊತ್ತು ಸರ್ ಹಾ ತಗೊಳ ಹಾ ಆ ಹೇಳು ಎಲ್ಲಿದ್ಯಾ ಬರ್ತಾ ಇದೀನಿ ಲೇಟ್ ಆಯ್ತು ಲೇಟ್ ಆದ್ರೆ ಲಾಕ್ ಮಾಡ್ಕೊಂಡು ಹೋಗು ಏನು ಮಾತಾಡ್ತಿದ್ದೀಯಾ ಅಭಿ ಮಗು ಒಂದೇ ಮನೆಯಲ್ಲಿ ಇದೆ ನೆನ್ನೆನು ಲಾಕ್ ಮಾಡ್ಕೊಂಡು ಹೋಗಿದ್ದೆ ಮಗು ಬಗ್ಗೆ ಸ್ವಲ್ಪ ಯೋಚನೆ ಮಾಡು ನೋಡು ಮಗು ಬಗ್ಗೆ ನನಗೂ ರೆಸ್ಪಾನ್ಸಿಬಿಲಿಟಿ ಇದೆ ಬರ್ತಾ ಇದೀನಿ ಅಂತ ಹೇಳಿದ್ನಲ್ಲ ನೋಡು ಮಿಸ್ಟಿ ಹಲೋ ಯಾರು ಮಾತಾಡ್ತಿರೋದು ನಾನು ಸರ್ ಕ್ಯಾಪ್ಟನ್ ನಾಗರಾಜ್ ನಂದಿನಿ ಇಲ್ಲಿ ಮಲ್ಕೊಂಡಿದ್ದಾರೆ ಸರ್ ಮಗು ಹುಷಾರಿಲ್ಲ ಬೇಗ ಬರಕ್ಕೆ ಹೇಳು ಬರ್ತಾ ಇದೆ ಸರ್ ಆಂದವೇ ಏನಾಗಿದೆ ಮಗುಗೆ ಮಿಷ್ಟಿ ಮಗು ಮೈ ಸುಡ್ತಾ ಇದೆ ಸಿರಪ್ ಆದ್ರೂ ಕುಡಿಸ್ಬೋದಿತ್ತಲ್ಲ ಅದೆಲ್ಲ ಗೊತ್ತಿದ್ರೆ ಸಾವಿರ ಸಲ ನಿಂಗೆ ಯಾಕೆ ಫೋನ್ ಮಾಡ್ತಾ ಇದ್ದೆ ಬರ್ತಾ ಬರ್ತಾ ಮಗು ಮೇಲೆ ಗಮನ ಕಮ್ಮಿ ಆಗ್ತಾ ಇದೆ ಕೆಲಸ ಜಾಸ್ತಿ ಇತ್ತು ಕ್ಯಾಬ್ ನಲ್ಲಿ ಕೂತ್ಕೋತಿದ್ದ ಹಾಗೆ ನಿದ್ದೆ ಬಂದ್ಬಿಡ್ತು ನಾನು ಹೋಗ್ಬೇಕಾದ್ರೆ ಮಗು ಚೆನ್ನಾಗೇ ಇತ್ತಲ್ಲ ಅಂದ್ರೆ ನಾನು ಬಂದ ಮೇಲೆ ಜ್ವರ ಬಂತು ಅಂತಾನ ನಾನು ಆ ತರ ಎಲ್ಲ ಹೇಳ್ದೆ ತಾಯಾದವಳು ಮಗುಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು ನಿಕ್ಕಿದ್ದಲ್ಲ ಆಮೇಲೆ ನನ್ನ ಮಗು ಭವಿಷ್ಯಕ್ಕೋಸ್ಕರ ತಾನೆ ಕೆಲಸಕ್ಕೆ ಹೋಗ್ತಾ ಇರೋದು ಆ ಮಗುನೇ ಹೇಳಿದ ಮೇಲೆ ಅದರ ಭವಿಷ್ಯ ಕಟ್ಕೊಂಡು ಏನು ಮಾಡ್ತೀಯಾ ಛೇ ಅಪಶಕುನ ಯಾಕ್ ನುಡಿತಾ ಇದೀಯಾ ಈ ಮಾತು ಹೇಳಕ್ಕೆ ನಾಚಿಕೆ ಆಗಲ್ಲ ನಿಂಗೆ ಏ ನಾಚಿಕೆ ನಿನಗೆ ಆಗಬೇಕು ಆರಾಮಾಗಿ ಮನೆಯಲ್ಲಿ ಮಗು ನೋಡ್ಕೊಂಡಿರೋದ್ ಬಿಟ್ಟು ಹೊರಗಡೆ ಕೆಲಸಕ್ಕೆ ಹೋಗಬೇಕಿತ್ತಾ ಹೊರಗಡೆ ಹೋಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಮನೆ ಬಾಡಿಗೆ ಕಟ್ಟೋರು ಯಾರು 8 ತಿಂಗಳಿಂದ ಬಾಡಿಗೆ ಕಟ್ಟಿಲ್ಲ ನೀನು ನೆಕ್ಸ್ಟ್ ಮಂತ್ ಇನ್ಸೆಂಟಿವ್ ಬರೋದಿತ್ತು ಬಂದ ಮೇಲೆ ಒಟ್ಟಿಗೆ ಕಟ್ತಾ ಇದ್ದೆ ಅದೇನ್ ದೊಡ್ಡ ವಿಷಯ ಅಲ್ಲ ದೊಡ್ಡ ವಿಷಯ ಅಲ್ವಾ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ತಾ ಇರೋದು ದೊಡ್ಡ ವಿಷಯ ಅಲ್ವಾ ಬ್ಯಾಂಕ್ ಲೋನ್ ಕಟ್ತಾ ಇರೋದು ದೊಡ್ಡ ವಿಷಯ ಅಲ್ವಾ ಮಂಜು ಹತ್ರ ದುಡ್ಡಿಸ್ಕೊಂಡು ವಾಪಸ್ ಕೊಡದೇ ಇರೋದು ದೊಡ್ಡ ವಿಷಯ ಅಲ್ವಾ ಇಷ್ಟೊಂದು ಸಾಲ ಯಾಕೆ ಮಾಡ್ದೆ ಎಲ್ಲ ನಿನಗೋಸ್ಕರ ಮಾಡಿದ್ದು ನಿನ್ನ ಪ್ರೀತಿಗೋಸ್ಕರ ಮಾಡಿದ್ದು ನಿನ್ನ ತಪ್ಪಿಗೆ ನನ್ನನ್ನ ಯಾಕೆ ಹೊಡೆ ಮಾಡ್ತಿದ್ಯಾ ಅಭಿ ನಾನು ನಿಂಗೆ ಅವತ್ತೇ ಹೇಳಲಿಲ್ಲ ಸುಳ್ಳು ಹೇಳಬೇಡ ಅಂತ ಏನೇ ಕಷ್ಟ ಬಂದ್ರು ನನ್ನ ಜೊತೆ ಹಂಚಿಕೊಂತ ಹೇಳಲಿಲ್ಲ ನಿನಗೆ ನಾನು ಯಾವತ್ತಾದರೂ ಇದೆಲ್ಲ ಬೇಕು ಅಂತ ಕೇಳಿದಿನಾ ನೀನ್ ಕೇಳಲಿಲ್ಲ ಆದ್ರೆ ನಿಮ್ಮಪ್ಪ ನನ್ನ ಮನೆಗೆ ಕರೆಸಿ ನನ್ನ ಮಗಳು ಹೇಗೆಲ್ಲ ಲಕ್ಷುರಿಯಾಗಿ ಬೆಳೆದ್ಲು ಅಂತ ಹೇಳ್ದ ನಮ್ಮಪ್ಪನ ಯಾಕೆ ಅಭಿ ಮಧ್ಯೆ ಹೇಳಿದ್ಯಾ ಓ ಯಾ 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 ದೊಡ್ಡ ಶ್ರೀಮಂತ ನಿಮ್ಮಪ್ಪ ನೀ ದೊಡ್ಡ ಶ್ರೀಮಂತನ ಮಗಳು ಪ್ರಪಂಚ ನೋಡಿರೋಳು ಸೋತಿರೋ ಗಂಡಿ ಜೊತೆ ಹೇಗಿರ್ತೀಯ ಇರೋಕ್ಕಾಗದೆ ಇದ್ದಿದ್ರೆ ನಾನು ನಮ್ಮಪ್ಪ ಅಮ್ಮ ಮನೆ ಎಲ್ಲ ಬಿಟ್ಟು ನಿನ್ನ ಜೊತೆ ಬರ್ತಾ ಇರಲಿಲ್ಲ ಅಭಿ ನನಗೆ ಬೇಕಾಗಿರೋದು ಈ ಲಕ್ಷುರಿ ಅಲ್ಲ ನಿನ್ನ ಪ್ರೀತಿ ಈ ವಸ್ತುಗಳು ನನಗೆ ಪ್ರೀತಿ ಕೊಡೋದಕ್ಕೆ ಸಾಧ್ಯನಾ
ಹಲೋ ಹೇಳಿ. ಹಲೋ ಮೇಡಂ, ಏನಾಗಿದೆ ಮಗುಗೆ? ಸ್ವಲ್ಪ ಜ್ವರ ಬಂದಿದೆ ಅಷ್ಟೇ. ಬೇರೆ ಏನು ತೊಂದರೆ ಇಲ್ಲ ತಾನೆ? ನನ್ನ ಹೆಲ್ಪ್ ಏನಾದರೂ ಬೇಕಾ? ಬೇಡ, ಥ್ಯಾಂಕ್ ಯು. ಸರಿ ಮೇಡಂ. ಯಾರ್ದು ಫೋನ್? ಕ್ಯಾಬ್ ಡ್ರೈವರ್ ನಾಗರಾಜ್ದು. ನಾಗರಾಜ್ 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 ಅಭಿ. ಯಾರಿ ನಾಗರಾಜ್? ದಿನ ಮನೆಗೆ ಫೋನ್ ಮಾಡ್ತಾನೆ, ಮಧ್ಯರಾತ್ರಿ ಫೋನ್ ಮಾಡಿ ಮಗು ಬಗ್ಗೆ ವಿಚಾರಿಸ್ತಾನೆ, ನಿನಗೆ ಫೋನ್ ಮಾಡಿದ್ರೆ ಅವನು ರಿಸೀವ್ ಮಾಡ್ತಾನೆ. ಏನಿದೆಲ್ಲ ಏನಿದೆಲ್ಲ ಹೇಳಿದ್ನಲ್ಲ, ನಾನು ನಿದ್ದೆ ಮಾಡ್ತಿದ್ದೆ, ಮೊಬೈಲ್ ಪರ್ಸ್ ಅಲ್ಲಿ ಇತ್ತು, ಅದಕ್ಕೆ ರಿಸೀವ್ ಮಾಡಿದ್ದಾರೆ. ನಿನ್ನ ಪರ್ಸ್ ನಲ್ಲಿ ಕೈ ಹಾಕಿ ಮೊಬೈಲ್ ತಗೊಳ್ಳೋಷ್ಟು ಸಲಿಗೆ ಕೊಟ್ಟಿದ್ಯಾ ಅವನಿಗೆ? ಅಭಿ, ನನ್ನ ಮೇಲೆ ಡೌಟ್ ನಿನಗೆ? ಡೌಟಾ? ದೊಡ್ಡ ಮನುಷ್ಯ ಹಳೆ ಶೋಕಿ ತಾನೆ, ಡ್ರೈವರ್ ಜೊತೆ ಅಫೇರ್ ಇಟ್ಕೊಳ್ಳೋದು. ಛೀ ಅಭಿ, ಇಷ್ಟೊಂದು ಚೀಪ್ ಆಗಿ ಯೋಚಿಸ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನ್ ಅನ್ಕೊಳ್ಳೋದ್ರಿಂದ ಸತ್ಯ ಸುಳ್ಳಾಗಲ್ಲ. ಅಭಿ, ನೀನ್ ನನ್ ಬಗ್ಗೆ ಈ ತರ ಥಿಂಕ್ ಮಾಡ್ತೀಯ? ನಾನು ಒಳ್ಳೆ ಫ್ಯಾಮಿಲಿಯಿಂದ ಬಂದಿರೋಳು, ನಿನ್ನಿಂದ ಇಂಥ ಮಾತು ಕೇಳಿಸ್ಕೊಳ್ಳೋ ಮಟ್ಟಕ್ಕೆ ನಾನಿಲ್ಲ. ನಿನ್ ಹತ್ರ ಮಾತಾಡೋದಕ್ಕೂ ನನಗ್ ನಾಚಿಕೆ ಆಗ್ತಿದೆ. ನಿನಗ್ ಯಾರ ಜೊತೆ ಮಾತಾಡಿದ್ರೆ ಆನಂದ ಆಗುತ್ತೋ ಹೋಗು, ಅವ್ರ ಜೊತೆ ಇರು. ಓಕೆ, ಗೆಟ್ ಲಾಸ್ಟ್. ಅಭಿ, ಐ ಸೇ ಗೆಟ್ ಲಾಸ್ಟ್. ಮಗಳು ಮಗು ಬಂದಿದ್ದಾರೆ, ಏನ್ ನೋಡ್ತಾ ನಿಂತ್ಬಿಟ್ಟೆ? ಬಾ, ಮೊಮ್ಮಗಳು ನೋಡು ಸರಿಯಾಗಿ, ಎಷ್ಟು ಕ್ಯೂಟ್ ಆಗಿದ್ದಾಳೆ. ಎತ್ಕೋ ಬಾರ ಚಿನ್ನಾರಿ. ಮಗು ಮೈ ಸುಡ್ತಾ ಇದೆ, ಜ್ವರ ಬಂದಂಗಿದೆ. ಹೌದಾ? ಮೇಘಾ, ಡಾಕ್ಟರ್ ಫೋನ್ ಮಾಡ್ತೆ. ಹೋಗು. ಅಳ್ಬೇಡ, ನೀನು ನಿನ್ ಮನೆಗೆ ಬಂದಿದ್ಯಾ? ಕಮ, ಸ್ವಲ್ಪ ನೀರು ಕುಡಿ. ಯಾರು
ಕೊಂದವರು ಕನಸನ್ನು ನನ್ನ ಪ್ರೀತಿ ಭ್ರಮೆಯಾಯಿತೆ ಸಂತೋಷನೇ ವಿಷವಾಯಿತೆ ಯಾರ ಶಾಪ ಕುಂದವರು ಕನಸನ್ನು ಸೂರ್ಯನು ಮುಳುಗಿದ ಚಂದಿರ ಕರಗಿದ ಎಲ್ಲಿನ ಬೆಳಕನು ಹುಡುಕಲಿ ನನ್ನದೇ ವೀಣೆಯ ನೋವಿನ ತಂತಿಯ ಏತಕೆ ನೀಟಿದೆ ಒಲವಲಿ ನಿನ್ನಿಂದ ದೂರ ಕ್ಷಣ ಕೂಡ ಬದುಕೆಂದು ಶಿಕ್ಷೆ ಕೊಡಬೇಡ ಎದೆ ಚುಚ್ಚಿ ನನ್ನ ಕೊಲಬೇಡ ನೀನೇನ್ ಮಾಡ್ಕೊಂತೀಯ ಮಾಡ್ಕೋಗ್, ನನ್ನ ಹತ್ರ ದುಡ್ಡಿಲ್ಲ. ದುಡ್ಡಿಲ್ವಾ? ಒಂದ್ ಕೆಲ್ಸ ಮಾಡು, ನೀನ್ ಹೆಂಡತಿಗೆ ಹೇಳು ನಾವ್ ಒಂದ್ 5 ಜನ ಇದೀವಿ ಅಂತ, ಬಂದ್ಬಿಡ್ತೀವಿ. ಯಾರು ನೀವು? ಯಾಕೆ ಹೊಡಿತಾ ಇದ್ದೀರಾ? ಅವನು ನಂದು ಫೈನಾನ್ಸ್ ಮ್ಯಾಟ್ರು, ಸೈಲೆಂಟ್ ಆಗಿ ಹೋದ್ರೆ ಸರಿ. ಅದೆಷ್ಟು ಕೊಡ್ಬೇಕು ಹೇಳಿ, ನಾನು ಕೊಡ್ತೀನಿ. ಮೊದಲು ಮಚ್ಚ ಕೇಳ್ಗೇಳ್ಸಿ. ಇದಪ್ಪ ಅಪ್ಪನ ಗುಟ್ಟದ ಮಾತು ನೋಡೋ, ಬಡ್ಡಿ ಗಿಡ್ಡಿ ಎಲ್ಲ ಸೇರಿ 8 ಲಕ್ಷ ಆಯ್ತದೆ, ಕೊಡ್ತೀಯಾ? ಬರ್ತೇನೆ, ನಡೀರೋ. ನಿಮ್ ದುಡ್ಡು ವಾಪಸ್ ಇಸ್ಕೊಂಡ್ರೆ ಸಾಕಾ? ಇವನು ಕೊಟ್ಟಿರೋ ಏಟು ಅದನ್ನ ಯಾರು ವಾಪಸ್ ಇಸ್ಕೊಂಡು ಹೋಗ್ತಾರ? ಯಾರತ್ರ ಮಾತಾಡ್ತಿದ್ಯಾ ನೀನು? ನಾನ್ ಯಾರು ಅಂತ ಗೊತ್ತಾ ನಿನ್ಗೆ?
ಏಯ್ ಇಳಸೋ ಇಳಸೋ ಲಾಂಗ್ನ ನಮ್ಮ ಜನಗಳಿಗೆ ಅದನ್ನೆಲ್ಲ ನೋಡ್ ನೋಡ್ ಬೇಜಾರ ಆಗ್ಬಿಟ್ಟಿದೆ. ಏನು ಇದೆಲ್ಲ ಫ್ರೆಂಡ್ಶಿಪ್ ಅಂತ ಹೆಲ್ಪ್ ಮಾಡಿದ್ದಕ್ಕೆ ಸಿಕ್ಕಿರೋ ಗಿಫ್ಟ್ ನಡಿ ಮನೆಗೆ ಹೋಗಿ ಮಾತಾಡೋಣ. ಬಿಡ ಏನೇ ಇದ್ರೂ ಮನೆಗೆ ಹೋಗಿ ಮಾತಾಡೋಣ ಬಾ ನಡಿ. ಹಲೋ ನಾನು ಅಭಿಷೇಕ್. ಹೇಳು ಅಭಿಷೇಕ್, ಏನ್ ವಿಷಯ? ಅದು ನಂದಿನಿ ಜೊತೆ ಮಾತಾಡಬೇಕಿತ್ತು. ಇಲ್ಲ, ಅವಳು ಮಾತಾಡೋ ಪರಿಸ್ಥಿತಿ ಇಲ್ಲ, ಕಾರಣ ನಿಂಗೆ ಗೊತ್ತಿದೆ. ನಾನು ಅವಳ ಹತ್ರ ಮಾತಾಡಲೇಬೇಕು, ದಯವಿಟ್ಟು ಫೋನ್ ಕೊಡಿ ಪ್ಲೀಸ್. ನೋಡಪ್ಪ, ನಾನು ನೇರವಾಗಿ ಹೇಳ್ತಿದ್ದೀನಿ, ನಿನಗೆ ಅವಳ ಮೇಲೆ ಪ್ರೀತಿ ಏನಾದರೂ ಇದ್ರೆ, ಅವಳು ಚೆನ್ನಾಗಿರಬೇಕು ಅಂತ ನೀನು ಹಾರೈಸೋದಾದ್ರೆ ಅವಳದ್ ನೀನು ಮರ್ತ್ಬಿಡು. ಇನ್ ಮುಂದೆ ಅವಳಿಗೆ ಫೋನ್ ಮಾಡಬೇಡ, ಅವಳಿಗೆ ಇನ್ನೊಂದು ಮದುವೆ ಫಿಕ್ಸ್ ಮಾಡಿದ್ದೀವಿ. ಪ್ಲೀಸ್ ಪ್ಲೀಸ್ ಒಂದೇ ಒಂದ್ಸಲ ಮಾತಾಡೋಕ್ ಚಾನ್ಸ್ ಕೊಡಿ ಪ್ಲೀಸ್. ಇಲ್ಲ, ಅವಳು ನಿನ್ ಜೊತೆ ಮಾತಾಡಕ್ ಇಷ್ಟಪಡಲ್ಲ. ನಂದಿನಿ, ಅಮ್ಮ ಯಾರ್ದು ಫೋನು? ಅಭಿಷೇಕ್. ಅಭಿಷೇಕ್ ದಾ? ಅಮ್ಮ ಅಭಿ ಏನ್ ಹೇಳಿದ್ನಮ್ಮ? ಅವನು ನಿನ್ ಜೊತೆ ಮಾತಾಡ್ಬೇಕು ಅಂತ. ನಂದಿನಿಗೆ ಇನ್ನೊಂದ್ ಮದ್ವೆ ಫಿಕ್ಸ್ ಆಗಿದೆ, ಅವಳನ್ನ ಮರೆತ್ ಬಿಡು, ಮತ್ತೆ ಅವಳಿಗೆ ಫೋನ್ ಮಾಡಿ ತೊಂದರೆ ಕೊಡ್ಬೇಡ ಅಂತ ಸರಿಯಾಗಿ ಹೇಳಿದ್ದೀನಿ. ಇನ್ನ ಅವ್ನು ನಿನ್ ಸಹವಾಸಕ್ಕೆ ಬರಲ್ಲ ಬಿಡು. ಯಾಕಮ್ಮ, ಯಾಕ ಆ ರೀತಿ ಹೇಳ್ದೆ? ಅವನಿಗೆ ಎಷ್ಟು ನೋವಾಗಿರಲ್ಲ. ಆಗ್ಲಿ ಬಿಡು, ನೀನ್ ಮತ್ತೆ ಅವನ್ ಜೊತೆ ಸಂಸಾರ ಮಾಡ್ಬೇಕಾ? ಅವನನ್ನ ಈಗ್ಲೂ ತುಂಬಾ ಪ್ರೀತಿಸ್ತಾನಮ್ಮ, ಅದಕ್ಕೆ ಕಾಲ್ ಮಾಡಿದ್ದ. ಅವನು ಗೊತ್ತಮ್ಮ, ನಾನು ಅವನನ್ನ ಬಿಟ್ಟಿರಲ್ಲ ಅಂತ. ನನ್ನ ನೋವೇನು ಅಂತ ಅವನಿಗೆ ಅರ್ಥ ಆಗ್ತಾ ಇದೆ, ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೂ ಮಾಡ್ತಾ ಇಲ್ಲ. ಒಬ್ರಾದ್ರೂ ನಿಮ್ಮ ಹತ್ರ ಏನಾಗಿದೆ ಅಂತ ಕೇಳಿದ್ರ ಎಲ್ಲ ನಿಮ್ ಪಾಡಿಗೆ ನೀವಿದ್ದೀರ. ಈ ಮನೇಲಿ ನಂಗೆ ಉಸಿರು ಕಟ್ಟದ ಹಾಗಾಗ್ತಾ ಇದೆ. ನನ್ನ ನಿಜವಾಗ್ಲೂ ಪ್ರೀತಿಸೋದು ಅವನೊಬ್ಬನೇ ಮಾ. ಅವನ್ ನನ್ನನ್ನು ಎಷ್ಟು ಪ್ರೀತಿಸ್ತಾನೆ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಒಂದು ಒಂದು ಕಾಲ್ ಮಾಡಿದ್ರೆ ಸಾಕು, ಐ ಲವ್ ಯು ಅಂತ ಹೇಳಿ ನನ್ನನ್ನು ಕರ್ಕೊಂಡು ಹೋಗ್ತಾನೆ. ಕೇಳಿಸ್ಕೊಳ್ಳಿ, ನೀನ್ ಆ ರೀತಿ ಹೇಳಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಮ್ಮ. ಅವನಿಗೇನಾದ್ರೂ ಆದ್ರೆ ನೀವೆಲ್ಲ ಜವಾಬ್ದಾರ ಆಗ್ತೀರ. Thank you.
ಅಭಿ ಕ್ಷಮಿಸ್ಬಿಡು ನಂದಿನಿ, ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತಾನೆ ಅಷ್ಟೆಲ್ಲ ಸಾಲ ಮಾಡಿದೆ, ನಿನಗೆ ಸುಳ್ಳು ಹೇಳಿದೆ. ಆದ್ರೆ ನನ್ನ ದೇವ್ರಲ್ವಲ್ಲ, ಮನುಷ್ಯ ತಾನೇ, ತಪ್ಪು ಮಾಡಿದೆ ನಿಜ, ಅದಕ್ಕೆ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಡ್ತಾ ಇದೀಯ. ನೀನ್ ಬೇರೆಯವ್ರನ್ನ ಮದುವೆ ಆಗ್ತಿರೋ ವಿಷಯನ ನನಗೆ ಕೇಳೋಕಾಗ್ತಾ ಇಲ್ಲ. ಇನ್ನದನ್ನ ಸಹಿಸ್ಕೊಂಡು ನಾನು ಹೇಗೆ ಬದುಕಲಿ ಹೇಳು? ಅದಕ್ಕೆ ಡಿಸೈಡ್ ಮಾಡಿದೆ ನಾನು ಸಾಯ್ಬೇಕು ಅಂತ. ಮುಂದಿನ ಜನದಲ್ಲಾದ್ರೂ ನಾನು ನಿನಗೆ ಒಳ್ಳೆ ಗಂಡ ಆಗ್ತೀನಿ ನಂದಿನಿ, ಆಗ್ತೀನಿ. ಐ ಲವ್ ಯು, ಐ ಲವ್ ಯು. ಹೇ ಸ್ಟೂಪಿಡ್, ನಿನ್ನನ್ನು ಬಿಟ್ಟು ನಾನು ಬೇರೆಯವ್ರ ಜೊತೆ ಬದುಕ್ತೀನಿ ಅಂತ ಅದು ಹೇಗೋ ಅನ್ಕೊಂಡೆ? ನನ್ನ ಹೃದಯ ತುಂಬಾ ತುಂಬಿಕೊಂಡಿರೋದು ನೀನೊಬ್ನೇ ಕಣೋ. ನೀನೇ ನೀನೇ ಫಾರ್ ಎವರ್ ಅಂಡ್ ಎವರ್. ತಪ್ಪು ನಿಂದೊಬ್ಬಂದೇ ಅಲ್ಲ, ನಂದು ಇದೆ. ನನಗೆಲ್ಲ ಅರ್ಥ ಆಗಿದೆ ಅಭಿ. ಮತ್ತೆ ನಿನ್ ಜೊತೆ ಮೊದ್ಲಿಗಿಂತ ಚೆನ್ನಾಗಿ ಬದುಕಬೇಕು ಅನ್ನಿಸ್ತಾ ಇದೆ. ಪ್ಲೀಸ್ ನನ್ನ ಕ್ಷಮಿಸ್ತೀಯಾ? ಐ ಲವ್ ಯು, ಐ ಲವ್ ಯು ಅಭಿ, ಐ ಲವ್ ಯು. I'm sorry. It's okay. Abhi. Nandu. Abhi, I love you. I love you, Nandu. I love you. Love you very much. Abhi, I love you. I love you too. ಇದನ್ನ ತೆಗೆಯಲ್ಲ ತಾನೆ? ವಾಟ್ ನೆಕ್ಸ್ಟ್? ಬ್ಯಾಕ್ ಟು ಅವರ್ ಸ್ವೀಟ್ ಹೋಮ್. ಅಭಿ ಬಗ್ಗೆ ನಾನು ತಪ್ಪು ತಿಳ್ಕೊಂಡಿದ್ದೆ ಡ್ಯಾಡಿ, ಅವನ ತುಂಬಾ ಲವ್ ಮಾಡ್ತಾನೆ, ತಪ್ಪೆಲ್ಲ ನಂದೆ. ಸರ್, ತಪ್ಪು ಅವಳೊಬ್ಬಳದೆ ಅಲ್ಲ, ನಂದು ಇದೆ. ತಪ್ಪು ನಿಮ್ಮಿಬ್ಬರದು ಅಲ್ಲ, ನಿಮ್ ನಿಮ್ಮ ವಯಸ್ಸಿಂದು. ಗಂಡ ಹೆಂಡತಿ ಮಧ್ಯೆ ಜಗಳಗಳು ಬರ್ತವೆ, ಅದನ್ನು ನಿಭಾಯಿಸೋ ಶಕ್ತಿ ನಿಮ್ಮ ವಯಸ್ಸಿಗಿರಲಿಲ್ಲ. ಆ ಪ್ರಬುದ್ಧತೆ ನಿಮಗೆ ಬರಲಿ ಅಂತಾನೆ ನಾವು ನಿಮ್ಮ ಜಗಳದ ಮಧ್ಯೆ ಬರಲಿಲ್ಲ. ಈಗ ನಿಮಗೆ ನಿಮ್ಮ ನಿಮ್ಮ ಜವಾಬ್ದಾರಿಗಳು ಏನು ಅಂತ ಗೊತ್ತಾಗಿದೆ. ಪ್ರೀತಿಸಿ ಮದುವೆ ಆಗೋದು ಮಾತ್ರ ಮುಖ್ಯ ಅಲ್ಲ, ಆ ಪ್ರೀತಿನ ಏನೇ ಬಂದರೂ ಎದುರಿಸಿ ಕೊನೆ ತನಕ ಉಳಿಸ್ಕೊಳ್ಳೋದು ಮುಖ್ಯ. ಈಗ ನೀವು ಅದನ್ನು ಉಳಿಸ್ಕೊಳ್ತೀರಿ ಅಂತ ನಮಗೆ ನಂಬಿಕೆ ಬಂದಿದೆ. ನಂದು, ಈಗ ಬೇಕಾದ್ರೆ ನಾನು ಅಭಿಷೇಕ್ ನನ್ನ ಅಳಿಯ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಮಿಸ್ಟಿ ಬನ್ನಿ.
ನಂದು ಜೀವನ್ ಬೆಂಕಿ ನಮಸ್ತೆ ನಮಸ್ತೆ ನಡೀರಿ ಹೋಗೋಣ ಎಲ್ಲಿವರೆಗೂ ಬಂತು ನಿನ್ನ ಲವ್ ಏನ್ ಬಂತು ಎರಡು ಕಿವಿನೂ ವಾಯ್ಸ್ ನಂದು ಯಾರವರು ಅದೇ ನೀನು ಅನುಮಾನ ಪಟ್ಟ ನನ್ನ ಜೊತೆ ಜಗಳ ಮಾಡಿದ್ಯಲ್ಲ ಕ್ಯಾಬ್ ಡ್ರೈವರ್ ನಾಗರಾಜ್ ಸರಿ ಏನು ಇದು ಏನು ನಿಜವೇನು ನಾನು ಮೈ ಮರೆತೆ